ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸಿಂಹಗ್ರಾವಕ್ಷೇತ್ರಾವಾಸ ಜಯಸಿಂಹ ದೈತ್ಯಾಂತ ವಿದ್ಯುದ್ಘಾತ ವೀಕ್ಷಾರೂಕ್ಷ ನರಸಿಂಹ ವಿಸ್ತೃತ ವಿಸ್ಫುಟ ಕರ್ಕಶ ಚಾಲಿತ ದೀರ್ಘಹಸ್ತ ವಿಶ್ವಹಿತ ಶಕ್ತಿಯುತ ಶಂಕರ ಚಕ್ರಕರ ಜ್ವಾಲಾಕೇಸರ ಸಿಂಹ ಶೂಲಾನಕರಣ ಸಿಂಹ ಶಶ್ವತ್ ಶಾಂತಿ ಸಂಸ್ಥಾಪನಾರ್ಥಕ ಲೋಕಧ್ವಂಸ ವಿಧ್ವಂಸ ತಾರಕ ಮೃತ್ಯುಂಜಯ ವಿಜಯ ನಾರಸಿಂಹ ಶ್ರೀಧರ ಪುಂಡರೀಕಾಕ್ಷಃ ಸರ್ವದೇವತೋ ಹರಿಃ ಶ್ರೀ ನರಸಿಂಹೋ ಮಹಾಸಿಂಹ ಸೂತ್ರಕಾರಃ ಪುರಾತನಃ ಆಹ್ ಮಗು ತುಂಬಾ ಅದೃಷ್ಟವಂತದ್ದು ರಾಜ ಅವರೇ. ಭಗವಂತನ ತಲೆ ಮೇಲಿದ್ದ ಹೂವು ತಂತಾನಾಗೆ ಹಾರದ ಮೇಲೆ ಬಿದ್ದಿದೆ. ಅವನ ಆಶೀರ್ವಾದ ಲಭಿಸಿದೆ. ಹೋಗ್ಲಿ ಬಿಡಿ ಪೂಜಾರ್ರೆ, ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡ್ಲು, ನಾನಿನ್ನೆಷ್ಟು ವರ್ಷ ಬದುಕಿರ್ತನೋ ಗೊತ್ತಿಲ್ಲ. ಎಲ್ಲ ಸ್ವಾಮಿ ದಯೆ. ಅದೇನ್ ಭವನ್ ಅವ್ರೆ, ನೀವು ಹೋದ್ರೆ ನಾವಿದೀವಲ್ಲ. ಮತ್ತೆ ನೀವು ಬೇಕಾದ್ರೆ ಆರಾಮಾಗಿ ಕಣ್ ಮುಚ್ಕೊಂಡಿರಿ, ನಾವಿದೀವಲ್ವಾ. ರಾಮ ರಾಮ, ಅದೇನ್ ಮಾತಯ್ಯ, ತಪ್ಪೇಳದ್ನ. ನೀವ್ ಹಾಕಿ ಆಗ್ಲಿ ಮಗು. ಈ ಹಾರ ದೇವರ ಹಾರ, ಇದೇ ನಿನಗೆ ದೊಡ್ಡ ರಾಜ್ಕುಮಾರ್ನಂತ ಗಂಡನ್ ತಂದು ಕೊಡುತ್ತೆ. ರಾಜ್ಕುಮಾರ ಅಂದ್ರೆ ಹೇಗಿರ್ತಾನೆ ತಾತ? ರಾಜ್ಕುಮಾರ ಅಂದ್ರೆ ಝಳಝಳ ಅಂತ ಹೊಳೆಯೋ ಬಟ್ಟೆ ಹಾಕೊಂಡು ಸುಂದರವಾಗಿ ಟಿವಿಲಿ ಇರ್ತಾರೆ. ಅವನು ಮುಂದೆ ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ಜನ ರಾಜ್ಕುಮಾರಿಗೆ ಜೈ ಅಂತ ಜೈಕಾರ ಹಾಕ್ತಿರ್ತಾರೆ. ರೆಕ್ಕೆ ಇರೋ ಕುದುರೆಲಿ ಹಾರ್ಕೊಂಡು ಬಂದು ನಿನ್ನ ಅಮಾನತ್ತಾಗಿ ಎತ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡ್ ಬಿಟ್ಟ ಕಣ, ಹೌದು ಅವನ್ನ ಹಿಡಿಲೇಬೇಕು, ಬೈಕ್ ಸಿಕ್ಕಿದ್ರೆ ಹೊಡೆದಾಕ್ಬಿಡ್ಬೇಕು. ನಿನ್ ಹೆಸರೇನು? ರಾಜ. ನನ್ ಹೆಸರು ಮಹಿ. ನಿಂಗೆ ಏನಂದ್ರೆ ಇಷ್ಟ? ದುಡ್ಡು ತುಟ್ಟ. ಮತ್ ನಿನ್ಗೇನ್ ಇಷ್ಟ? ನಂಗೆ ಐಸ್ ಕ್ರೀಮ್ ಇಷ್ಟ. ಐಸ್ ಕ್ರೀಮಾ? ತಂದ್ಕೊಡ್ಲಾ, ತಗೋ. ನೀನ್ ಇಲ್ಲೇ ಇರು. 10 ರೂಪಾಯಿ ಕೊಡೋ. 10 ದೋಸೆಗೆ 10 ರೂಪಾಯ ತಗೋ, ಇಟ್ಕೋ. ನೀನು ಕಳ್ಳನಾ? ಹೌದು. ಐಸ್ ಕ್ರೀಮ್ಗೆ 12 ರೂಪಾಯಿ ಅಂದ್ರು, ಆದ್ರೆ ನನ್ನ ಹತ್ರ 10 ರೂಪಾಯಿ ಅಷ್ಟೇ ಇತ್ತು. ಅದಕ್ಕೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕಳ್ಳತನ ಮಾಡಿದ್ದು. ಇಲ್ಲಿದ್ದಾಳೆ ಕಣ್ರು ಅಮ್ಮ ಮಹಿ. ತಾತ ಎಲ್ಲಿಗೆ ಹೋಗಿದ್ದು? ಅವನ ಜೊತೆ ಆಟ ಆಡ್ತಾ ಇದ್ದೆ ತಾತ. ಹೇಳು, ಹೋಗ್ಬೇಕು ತಾನೆ, ನಾವೆಷ್ಟು ಗಾಬರಿ ಆಗಿದ್ವಿ. ಬಾ ಹೋಗೋಣ. ಮಿನಿಮಮ್ 1,000 ರೂಪಾಯಿ,
ಇಲ್ಲ ಅಂದ್ರೆ ಬೇರೆ ಅಂಗಡಿಗೆ ಹೋಗ್ತೀನಿ. ಫಾಸ್ಟ್ ಫಾಸ್ಟ್. ಅಪ್ಪ ರಾಜ, ಉಮಾ ಗೋಲ್ಡ್ಗೆ 1,000 ರೂಪಾಯಿ? ಉಮಾ ಗೋಲ್ಡ್ ಇನ್ನೇನ್ ಬಂಗಾರ ಅನ್ಕೊಂಡ? ಹೋಗು ಹೋಗು. ಎಷ್ಟ್ ಆಸೆ ಇಟ್ಕೊಂಡಿದ್ದೆ ನಿನ್ ಮೇಲೆ, 1,000 ರೂಪಾಯಿ ಸಿಕ್ಕಿದ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ. ನಿನ್ನ ಮಾರಿದ್ರೆ ಹೇಗಿರ್ತಾನೆ ಅಂತ ನೋಡ್ಬೇಕು ಅನ್ಕೊಂಡಿದ್ಯಾ? ತೋರಿಸ್ತೀನಿ. ಹೇ ಹುಲಿ, ಮನುಷ್ಯ ಕೊಯ್ರಲ್ಲ ನೀನ ಲೋಗು. ಕಿರಿಮಪ್ಪು ಜಿಂಗ ಜಾರಿ ಕಿರಿಮಪ್ಪು, ಅಜ್ಜುಲ್ಲ ಗುಜ್ಜುಲ್ಲ ಜಿಂಗ ಜಾರಿ ಗುಮಾಂಗಪ್ಪು. He's got the power under the car, but you better watch out, his eyes on fire. That's gonna break you down. ನೋಡ್ದ? ಇನ್ನು ನೋಡ್ತೀಯಾ? ನಿನ್ ರಿಂಗ್ ತೆಗಿ. ರಿಂಗಲ್ಲಿ ಪಿಂಗು, ಪಿಂಗ್ ಮೇಲೆ ನಾನ್ ಬ್ಯಾಂಗು, ಪಿಂಗು ಡಿಂಗು. ಕೈ ಇಡಿ, ಒಂದು ಎರಡು. ಏ ಹುಲಿ, ಏನ್ NTR ತರ ನಗ್ತಿದ್ಯಾ? ಮತ್ತೆ ನಿನ್ನ ಪ್ರಾಣಿಯಾಗಿ ಬದಲಾಯಿಸ್ಲ? ಒಂದುಂಗ್ರನ ಎರಡಾಗಿ ಬದಲಾಯಿಸೋದು ತುಂಬಾ ದೊಡ್ಡ ವಿಷಯ ಅನ್ಕೊಂಡಿದ್ಯಾ? ಇಲ್ಲಿರೋ ಅಷ್ಟು ಜನ ಉಂಗ್ರನ, ಅವರೆಲ್ಲರೂ ವಾಚನ, ಅವರೆಲ್ಲರೂ ಪರ್ಸನ. ಎರಡಾಗಿ ಬದಲಾಯಿಸು, ಆವಾಗ ನಿನ್ನ ನಾನು ನಂಬ್ತೀನಿ. ಮೂರಾಗಿ ಬದಲಾಯಿಸ್ತೀನಿ, ನಿನ್ನ ಏನಾದ್ರೂ ಆಬ್ಜೆಕ್ಷನ್? ಮನುಷ್ಯ ಕೊಯ್ರಲ್ಲ, ಬಟ್ಟೆ ಹಾಸು. ಅದು ಸರಿ, ಎಲ್ಲರೂ ಒಂದ್ಸರಿ ಕಣ್ಣು ಮುಚ್ಕೊಳ್ಳಿ. ಇಲ್ಲಿರೋದೆಲ್ಲ ಎರಡಾಗುತ್ತೆ, ಇಲ್ಲ ಅಂದ್ರೆ ಗೋವಿಂದ. ಎಲ್ಲ ಹೇಳಿ. God bless you. ಗೋವಿಂದ ಅಂಗಾಮ ಇಟ್ಟೋಗಿದ್ದಾನೆ ಗೋವಿಂದ ಅಂತಿಲ್ಲೋ ಬಾವ. ಬಂಗಾರದ ಮೂಟೆ, ಬಂಗಾರದ ಸರ ಇರುತ್ತೆ, ವಜ್ರದ ಬಳೆ ಇರುತ್ತೆ. ಅದ್ ಇರು.
ಕಣ್ಣು ಗೊತ್ಕೋ ಇರು, ಲಾಭ ಅನ್ನು ಲಾಭ ಅದು. ಏನೋ ಮಚ್ಚ, ಬೆಳ್ಳಿನ ಬಂಗಾರನ ನಿನ್ ಪಿಂಡ. ಏನೇ 17 ವರ್ಷದಿಂದ ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ? ಕೊಟ್ಟಿರೋ ಹುಡುಗಿಯಲ್ಲಿದ್ದಾಳು ನನಗೆ ಗೊತ್ತಿಲ್ಲ, ಆದ್ರೆ ನೀನು ನನ್ನನ್ನು ಬಿಡ್ತಾನೆ ಇಲ್ಲ. ತಲೆ ಕೆಟ್ಟೋಗ್ತಿದೆ ನಂದು. ನಿನ್ನೋ ಬಾಬಾ, ಏನ ಮಾಡ್ತೀಯಾ ಸರನ? ಇದನ್ನ ಪರ್ಮನೆಂಟ್ ಆಗಿ ಬಿಸಾಕ್ಬಿಡ್ತೀನಿ ಸಾಯಿ. ಅದು ಏಯ್, ಹುಲಿನ ದೂರದಿಂದ ನೋಡ್ಬೇಕು ಅನ್ನಿಸ್ತು ಅನ್ಕೋ, ನೋಡ್ಕೋ. ಹುಲಿ ಜೊತೆ ಫೋಟೋ ತೆಗಿಸ್ಕೋಬೇಕು ಅನ್ಕೋ, ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡ್ಬೋದು. ಏನ ಸಲಿಗೆ ಕೊಟ್ಟಿದ್ಯಾ ಅಂತ ಹುಲಿ ಜೊತೆ ಆಟ ಆಡಕ್ ನೋಡಿದ್ರೆ ಮಾತ್ರ. ಬೇಟೆ ಆಡ್ಬಿಡುತ್ತೆ. ಹೌದಾ? ಹಾಗಾದ್ರೆ ನಮ್ಮನ್ನ ಬೇಟೆ ಆಡ್ ನೋಡೋಣ. ಬಂದ್ರಲ್ಲ ಬಿಲ್ಲೆಯಿಂದನೇ ಇದೆಲ್ಲ ಆಗಿದ್ದು. ಕರ್ಮ ಕಣಲಿ ನಡಿ. ಅರೆ, ಎಷ್ಟು ಗಾಡಿಗಳು ಬಾಬಾ? ಇಲ್ಲಿ ಮನುಷ್ಯರನ್ನು ಅಡ ಇಡ್ಬೋದು ಅನ್ಸುತ್ತೆ ಬಾಬಾ. ಒಳ್ಳೆ ವಿಷಯ ಅಲ್ವೇನೋ, ಅವಶ್ಯಕತೆ ಬಂದ್ರೆ ನಿನ್ನನ್ನು ಅಡ ಇಡ್ಬೋದು. ನಿನ್ ಕೆಲಸ ನೋಡ್ಕೊಳ, ನೀನ್ ನಡಿಯ. ಧನಲಕ್ಷ್ಮಿ, ಧನಲಕ್ಷ್ಮಿ, ಮೊದ್ಲು ಹೊರಗೆ ಬಂದು ನಮ್ ಸರಕು ನೋಡಿ, ಆಮೇಲೆ ನಿನ್ ರೆಡಿ ಆಗುವಂತೆ. ಓ ಧನಲಕ್ಷ್ಮಿ. ಬಂದ್ರಾ? ಹೇಗಿದೆ ಇದು? ಚಿಂದಿ, ನೀನು ಒಪ್ಪಿದ್ರೆ ಸಾಕು, ಸ್ಟೇಟ್ ಸ್ಟೇಟ್ನೇ ನಿನ್ ಕಣ್ಮುಂದೆ ತಂದು. ಆತರ ಹೇಳ್ಬೇಡಿ ಮಾವ, ನನಗ್ ನಾಚಿಕೆ ಆಗುತ್ತೆ. ಹೇ ಎಲ್ರು ಇದ್ದು ಹೋಗಿ, ನಮ್ಮ ಮಾವ ಬಂದಿದ್ದಾರೆ. ಹೇ ನಿನ್ ಆಚೆ ಐಟಮ್ಸ್ ನೋಡು. ಬಾ ಮಾವ, ಕೂತ್ಕೋ. ಅರೆ, ಎಷ್ಟು ದೊಡ್ಡ ಮೂಟೆ. ಹೌದೆ, ಕರೆದು ಕೂಡ್ಲೇ ಬರೋದಕ್ ತಡ ಮಾಡಿದ್ಯಾಕೆ? ನಿನ್ ವಾಯ್ಸ್ ಕೇಳಿದ್ರೆ ಸಾಕು ಮಾವ, ಕೈ ಕಾಲೇ ಹಾಡೋದಿಲ್ಲ.
ಒಡವೆ ದುಡ್ಡು ಎರಡು ಸೇರಿ 345,000 ನಮ್ಮ ಲೆಕ್ಕ ಹಾಕ್ಲಾ? ಹಾಕು. ಮಾವಯ್ಯ, ನಾನ್ ನಿಮಗೆ ಕೊಟ್ಟಿದ್ದು ಅವತ್ತು 100,000, ಮತ್ತೊಂದ್ 100,000, ಬಟ್ಟೆಗೆ 20,000, ಪೋಸ್ಟರ್ಗೆ 50,000, ಒಟ್ಟು 320,000. ನೀನೆ ನನ್ಗೆ 20 ಕೊಡ್ಬೇಕು. ಅಯ್ಯೋ ಅಯ್ಯೋ, ನಿಂದೆಲ್ಲ ಕಳ್ಳ ಲೆಕ್ಕಗಳು. ನೀನು ಮೋಸ, ನೀನ್ ಮಾಡೋ ಲೆಕ್ಕನು ಮೋಸ. ನಾನು ಒಪ್ಕೊಳ್ಳಲ್ಲ ಮಾವಯ್ಯ. ನನ್ ವ್ಯಾಪಾರನೇ ಬದುಕು ಅಲ್ವಾ, ನಂಗೆ ಖಂಡಿತ ಮೋಸ ಮಾಡೋಕೆ ಬರೋದಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಬರೋದಿಲ್ಲ ಅಂತಾರೆ ನಮ್ಮಪ್ಪ. ಹೌದು, ಬೆರಳಿಟ್ ನೋಡು, ಇಲ್ಲಿವರೆಗೂ ಕಟ್ಟು. ಅಮ್ಮ, ಇಷ್ಟು ಚಿಕ್ಕ ವಸ್ತು ಅಷ್ಟು ದೊಡ್ಡ ಮೂಟೆ ನುಂಗ್ಬಿಡ್ತಾ. ದಿಸ್ ಬಾಕ್ಸ್ ಇಸ್ ವೆರಿ ಡೇಂಜರಸ್, ಸಮಥಿಂಗ್ ಇಸ್ ರಾಂಗ್ ಇನ್ ಅಂಡರ್ಗ್ರೌಂಡ್ ಫಿಂಗರ್ ಪ್ಲೇ. ನಾಟಕ ನೋಡು ನಾಟಕ. ದುಡ್ಡು ಕೇಳುವಾಗ ಮಾತ್ರ ನಕ್ಕೊಂಡ್ ಬಂದ್ ಕೇಳ್ತಾರೆ, ಈಗ ಕೊಡ್ಬೇಕಾದ್ರೆ ಆಳ್ಕೊಂಡ್ ಕೊಡ್ತಾರೆ. ಈ ಸರಿ ನನ್ ದಾರಿಗೆ ಬಂದ್ ನೋಡ್ರೋ. ಆವಾಗ ಹೇಳೋದ್ರಲ್ಲಿ ತಪ್ಪೇನಿದೆ? ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ನೀನ್ ಮುಂದೆ ಇಟ್ಟುವಲ್ಲ. ನಂದು ಲೆಕ್ಕ ಅಂದ್ರೆ ಲೆಕ್ಕ. ಅದೇ, ಆ ಲೆಕ್ಕದಲ್ಲೇ ದೊಡ್ಡ ಮೋಸ ಇದೆ ಅಂತಿರೋದು. ನಾನೇನ್ ನಿಮ್ ಹತ್ರ ತಪ್ಪ ಲೆಕ್ಕ ಹೇಳ್ತೀನಿ? ನಾನ್ ನಂಬಲ್ಲ ಕಣೆ, ದೊಡ್ಡ ಮೋಸ ನಡೀತಿದೆ ಅಲ್ಲಿ. ತಪ್ಪೋ ಒಪ್ಪೋ, ನಮ್ ಲೆಕ್ಕನ ನಾವೇ ನೋಡ್ಕೋಬೇಕು. ನೋಡ್ಕೋ. ಆ ನೋಡ್ತೀನಿ, ಅದ್ರಲ್ಲಿ ಭಯ ಏನಿದೆ? ಅದೇನ್ ಮಾವ, ಅಲ್ಲಿಂದನೆ ತಗೊಂಡ್ಬಿಟ್ಟಲ್ಲ. ಅಲ್ಲಿರೋದನ್ನ ನೋಡ್ಬಿಟ್ಟು ಇಟ್ಬಿಡೋಣ ಅನ್ಕೊಂಡೆ ಕಣೆ. ಒಳ್ಳೆ ಚಿಕ್ಕ ಮಗು ತರ ಏನೋ ಗೊತ್ತಿಲ್ದೆ ಇರೋ ತರ ಹೇಳ್ತಿದ್ಯಲ್ಲ. ಅಮ್ಮನ್ ಮೇಲೆ ಆಣೆ, ಆ ಲೊಕೇಶನ್ನೇ ಹೊಸದು. ಏನೇ ಇದ್ರು ನೀನ್ ಮಾಡಿದ ತಪ್ಪು ಮಾವ. ಸಾರಿ ಕಣೆ. ಈ ವಿಷಯ 10 ಜನಕ್ಕೆ ಗೊತ್ತಾದ್ರೆ ನನ್ ಜೀವನ ಏನಾಗುತ್ತೆ? ಇಷ್ಟು ದೊಡ್ಡ ವಿಷಯನ 10 ಜನ ಕೇಳ್ತೀನ? ಅದನ್ನ ಅಲ್ಲೇ ಇಟ್ಬಿಡ್ತೀನಿ. ನಿನ್ನ ತೋಳಲ್ಲೇನೆ ಕಳೆದೊದಿ ನಾನು, ಕೈಯ ಹಿಡಿದ್ರೇನೆ ಎಬ್ಬಿಕೊಂಡೆ ನಾನು, ಬಿಟ್ಟು ಹೋದ್ರೆ ನೀ ಸತ್ತು ಹೋದೆ. ನೀ ನನಗಿಲ್ಲಿ ಹಿತ ಕಂಡೆನ, ಜೊತೆಗಿದ್ರೆ ಬೆಚ್ಚಗಿರುವಿನ, ಎದೆ ಮೇಲೆ ನನ್ನ ಮಹಲೆಂದೆ. ನೀನಿದ್ರ ಪ್ರೀತಿಯಲ್ಲಿ ಸೋನಾ, ಓದ ಓಲಾಲ ಮೂಲ ಮೂಲ ಕೊಡ್ಬೇನ ನಿಂಗೆ ಪ್ರೀತಿ ಸಾಲ. ಓಲ ಓಲಾಲ ಬೋಲ ಬೋಲ ನಾನೆಂದು ನಿಂಗೆ ನನ್ನ ಶೀಲ ನಾಗಬಲ್ಲಿ, ನಾಗಬಲ್ಲಿ.
ನಾಗವಲ್ಲಿ 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 ನೀನು ನನ್ನ ಕಷ್ಟದಿಂದ ಆಚೆ ತರ್ತೀಯಾ? ಏ ಮಹಿ, ಏನೇ ಮಾಡ್ತಿದ್ಯಾ? ಕಾಫಿ ತಗೊಂಡ್ಬಾ ಬೇಗ. ಬಂದೆ ಅತ್ತೆ. ಅಂದವಾಗಿದೆಯಾ ಗೊತ್ತಾ? ಅಯ್ಯೋ ನಾಚಿಕೆ. ಅಮ್ಮಗೆದ್ರಕೊಂಡು ಹೋಗ್ತಾ ಇದ್ರು, ನಾನಂದ್ರೆ ಇಷ್ಟ ತಾನೇ. ಹೇಳು, ಬೇಗ ಬಂದ್ಬಿಡು. ನಮ್ಮ ಅಣ್ಣನ ಫ್ಯಾಮಿಲಿ ಏನ್ ತಗೋತಾರೋ ನಮ್ ಫ್ಯಾಮಿಲಿಗೂ ಸೇಮ್ ಟು ಸೇಮ್. ನೀನ್ ಹೇಳೋದ್ ಸ್ವಾರ್ಥ ಕಣ, ಅವ್ರು ಸತ್ ಮೇಲೆ ಅದನ್ನ ತಗೊಳ್ಳೋಣ. ಹಂಗಲ್ಲಣ್ಣ, ನಾವಿಬ್ರು ಆಲ್ರೆಡಿ ಕೂತ್ ಮಾತಾಡಿದೀವಿ, ನೀನ್ ಮರ್ತಿದ್ರೆ ಮತ್ತೆ ನೆನಪಿಸ್ತೀನಿ. ನಿನಗೆ ಎಷ್ಟೋ ನನಗೂ ಅಷ್ಟೇ. ಸಾಕ್ ನಿಲ್ಸಿ ನಿಮ್ ಜಗಳ. ಏನಪ್ಪ ಬೇರೆ ವೆರೈಟೀಸ್ ಇಲ್ವಾ ನಿನ್ ಹತ್ರ? ಎಲ್ಲ ತೋರಿಸಿದ್ರೆ ತೋರಿಸಿ. ಹೌದು, ವಿತ್ ಡೈಮಂಡ್. ಆ ಸೂಟ್ ಕೇಸ್ ಅಲ್ಲಿ ಏನಿದೆ ತೋರಿಸಿ. ಹಾಗೆ ಆಗ್ಲಿ ತಾಯಿ. ತಾಯಿ, ಇದು ತುಂಬಾ ಅಪರೂಪಕ್ಕೆ ಸಿಗೋ ವಜ್ರ. ಇದು ಸಿಕ್ಬಿಟ್ರೆ ನಮ್ ಮನೆ ಸೊಸೆಗೆ ಕೊಡ್ಬೇಕು ಅಂತ ಬದುಕಿದಾಗ ದೊಡ್ಡವರು ಹೇಳ್ತಾ ಇದ್ರು. ಒಂದ್ಸಲ ಅಮ್ಮವ್ರನ್ನ ಕರೆದ್ಬಿಡಿ ತಾಯಿ, ನನ್ಗೆ ಟೈಮ್ ಆಗ್ತಾ ಇದೆ. ಏನಮ್ಮ, ಹೋಗಿ ಅಮ್ಮವ್ರನ್ನ ಕರ್ಕೊಂಡ್ ಬಂದ್ಬಿಡು. ಕಾಫಿನ ಸಾಸರಲ್ಲಿ ಕೊಡ್ಬೇಡ ಅಂತ ಎಷ್ಟಲ ಹೇಳಿದೀನಿ. ನೀನು ಜಮೀನ್ದಾರ್ ಮೊಮ್ಮಗಳಾದ್ರೆ ನನಗೇನೆ ಈ ಮನೆಯಲ್ಲಿ ನಾನ್ ಹೇಳ್ದಂಗೆ ನಡಿಬೇಕು. ನಡೆ. ದಿನ ಬಂದು ನನ್ನ ಕರ್ಕೊಂಡು ಹೋಗ್ತೀಯ ಅನ್ನೋ ಆಸೆಲೆ ಬದುಕ್ತಾ ಇದ್ದೀನಿ. ಇಂಥ ಸುಂದರವಾದ ಕೆಲಸದವ್ರ ಮನೇಲಿ ಇದ್ರೆ ಜೀವನದಲ್ಲೇ ನಾನು ಯಾವತ್ತೂ ಹೆಂಡತಿನ ನೆನಪಿಸ್ಕೊಳ್ಳಲ್ಲ. ಸರ್ 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 ಸರ್, ಇಲ್ಲಿಂದ ಅಮ್ಮವ್ರ ಫೋನು. ಡಾರ್ಲಿಂಗ್. ಏನು ಕೆಲಸದವ್ರ ಜೊತೆ ಸರ್ಸನ? ಅಯ್ಯೋ, ನಮ್ಮನೆ ಅವ್ರೆ. ಈ ಅಭ್ಯಾಸ ಯಾವತ್ತಿಂದ? ಅದಿರ್ಲಿ, ನಾನು ನಾಳಿದ್ ಹೊರಡ್ತಾ ಇದ್ದೀನಿ. ಪ್ಯಾರಿಸ್ ಅಲ್ಲಿ ತಗೊಂಡಿದ್ ಗೌನ್ ರೆಡಿ ಮಾಡಿಡು, ನೈಟ್ ಪಾರ್ಟಿ ಇದೆ. ಏನಾಯ್ತು ಸರ್, ಎದೆ ನೋವಾ? ಇಲ್ಲ ಕಣೋ, ಗೌನ್ ನೋವು. ಗೌನ್ ನೋವಾ? ಅದೇನ್ ಸರ್? ಗೌನ್ ಹಿಂದೆ ವಿಷಾದವಾದ ಕತೆ ಇದೆ. ಮೊನ್ನೆ ನಾನು ತಾಜ್ ಬಂಜಾರಲ್ಲಿ ಸುಂದರವಾದ ಹುಡುಗಿಗೆ ನನ್ನ ಹೆಂಡತಿ ಗೌನ್ ಅನ್ನ ಗಿಫ್ಟ್ ಮಾಡಿದೆ. ಅವಳ ಗೌನ್ ಇಸ್ಕೊಂಡು ಗುಡ್ ಬೈ ಅಂತ ಹೇಳಿ ಹೊರಟೋದ್ಲು ಕಣೋ. ಇವಾಗ ಗೌನ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಸಾಯಿಸ್ಬಿಡ್ತಾಳೆ. ಗೊತ್ತಾ, ಹೊಸ ತಗೊಂಡ್ಬಿಡೋಣ ಸರ್. ಯೂಸ್ ಇಲ್ಲ ಕಣೋ, ಅವಳು ಸುಲಭವಾಗಿ ಕಂಡಿಡ್ದು ಬಿಡ್ತಾಳೆ. ಆ ಹುಡುಗಿಯಿಂದ ಮಾಯ ಮಾಡಿ ಗೌನ್ ಕದಿಯೋದಕ್ಕೆ ಒಬ್ಬ ಮನುಷ್ಯ ಇದ್ದಾನೆ ಸರ್, ಅದೇನಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಆ ಗೌನ್ ಕದಿಯೋ ಮನುಷ್ಯ ನನಗೆ ಬೇಕು. ಅದು ವಿಷಯ. ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ನಮ್ ಕೈಗೆ ಗೌನ್ ಬಂದ್ರೆ ನಿಮ್ ಕೈಗೆ 10 ಲಕ್ಷ. 6ಕ್ಕಿಂತ 5 ನಿಮಿಷ ಜಾಸ್ತಿ ಆದ್ರೂ ನಮ್ಮ ಈ ಡೀಲ್ ಕ್ಯಾನ್ಸಲ್ ಆಗುತ್ತೆ. ತಗೊಳ್ಳಿ ಫೋಟೋ. ಅಡ್ವಾನ್ಸ್ 1 ಲ್ಯಾಕ್. ಅಡ್ವಾನ್ಸ್ ಕ್ಯಾನ್ಸಲ್, ಕೆಲಸ ಆದ್ಮೇಲೆ ಫುಲ್ ಪೇಮೆಂಟ್. ನಿನ್ಗೆ ಯಾಕೋ ಬೇಕಿತ್ತು ಈ ಬಿಟ್ಟಿ ಸ್ಟೈಲು? ಈ ಹುಡುಗಿನ ಹುಡುಕ್ಬೇಕಾದ್ರೆ 1 ಲಕ್ಷ ಖರ್ಚಾಗುತ್ತೆ. ಎಲ್ಲಿಂದ ತರ್ತೀಯ? ಧನಲಕ್ಷ್ಮಿ ಇದ್ದಾಳಲ್ಲ, ಕೊಟ್ಬಿಡ್ತಾಳೆ ಧನಲಕ್ಷ್ಮಿ. ಬಾಕಿ ದುಡ್ಡು ತೀರಿಸ್ತೆ ಮತ್ತಾವ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಇವಾಗ ಅವಳಿಗೆ ಪೂಸಿ ಹೊಡೆದ ಇದ್ರೆ ಕೆಲಸ ಆಗಲ್ಲ. ಏನ್ ಮಾಡೋಣ, ಏನ್ ಮಾಡೋಣ. ಅದೇನ್ ಮಾವ, ಗಿಫ್ಟಾ? ನನಗ ಕೊಡ್ಬೇಕಾಗಿರೋ ಲೆಕ್ಕನ ಜಮಾ ಮಾಡ್ಬೇಕಾ? ಪ್ರಪಂಚದಲ್ಲಿ ಎಲ್ಲಾನು ದುಡ್ಡಿಂದ ಅಳಿಬಾರ್ದು ಕಣೆ. ನಿನ್ನಿಂದ ಅಭಿಮಾನದಿಂದ ತಂದೆ.
ಅಲ್ಲಿ ನೋಡು. ಐ ಚೆನ್ನಾಗಿದೆ, ಆದ್ರೆ ಈ ಗೊಂಬೆ ನನಗೇನೆ ಮಾವ. ಸೆಕ್ಯೂರಿಟಿ ಗಮ್ಮ, ಏನ್ ಈ ತರ ಮಾತಾಡ್ತಿದ್ಯಾ? ಒಳಗಡೆ ಹೊರಗಡೆ ನಿನ್ನ ಹತ್ರ ಬೋಲ್ಡ್ ಪ್ರಾಪರ್ಟಿ ಇದೆಯಲ್ಲ, ಯಾರಾದ್ರೂ ಬಂದು ಕನ್ನ ಹಾಕ್ಬಿಟ್ರೆ ಏನ್ ಮಾಡ್ತೀಯ? ಸುಮ್ನೆ ಇರು ಮಾವ, ಕಳ್ಳ ಬಂದ್ರೆ ಇದೇನ್ ಮಾಡುತ್ತೆ? ತೋರಿಸ್ತೀನಿ ಇರು. ಈ ತರ ನಿನ್ ವಸ್ತುನ ಯಾರಾದ್ರೂ ಕಳ್ತನ ಮಾಡಿದ್ರೆ ಇಕ್ಕತ್ತೆ, ನಿನ್ ವಸ್ತುನ ಅದ್ರ ವಸ್ತು ತರ ಜಾಗ್ರತೆಯಿಂದ ನೋಡ್ಕೊಳ್ತೆ. ಬೇಕಿದ್ರು ನೋಡ್ಕೋ, ಇಲ್ಲಿ ನೋಡು. ಸೂಪರ್ ಮಾವ. ಇದು ಈ ರೀತಿ ನಿನ್ ಮೇಲೆ ಯಾರಾದ್ರೂ ಕೈ ಇಟ್ರೆ ಅವ್ರ ಕತೆ ಅಷ್ಟೇ. ಅಷ್ಟೇ ಅಲ್ಲಮ್ಮ, ನಿನ್ ಪರ್ಸನಲ್ ಕೆಲ್ಸನು ಮಾಡುತ್ತೆ. ಇಲ್ಲ ನೋಡು ಗೊಂಬೆ, ಹುಡುಗಿ ತಲೆಯಲ್ಲಿ ಹೇ ನುಡ್ಕು. ಅಯ್ಯೋ ಗೊಂಬೆ, ಜಡೆ ಕಟ್ಟು ಜಡೆ. ನೋಡಿದ್ಯಾ ಎಷ್ಟು ಚೆನ್ನಾಗಿರೋ ಬೊಂಬೆ ತಂದ್ಕೊಟ್ಟಿದೀನಿ. ಅದು ಕೀ ತಗೊಳ್ತೀಯಾ? ಏ ಗೊಂಬೆ, ಹೊಡಿ ಅವನ್ಗೆ. ಸತಿ ನೀನಾ? You beating me? I cheating you. This is my revenge. Now your box is burst out. Baba, ba petke open madana. Ba macha, diga tiki. ಕೇಳ್ದಾಗ ಕೊಡದೇ ಇದ್ದಿದ್ದಕ್ಕೆ ಈ ಗೊಂಬೆ ನಾಟಕ ಆಡ್ಬೇಕಾಗ ಬಂತು. 100,000 ತಗೊಂಡ್ ಹೋಗ್ತೀನಿ, ಮತ್ತೆ ನಾಳೆ ಸಂಜೆ ತಂದು ಕೊಡ್ತೀನಿ ನಿಮ್ಗೆ. ಅಯ್ಯಯ್ಯೋ ನನ್ ದುಡ್ಡು ತೆಗಿ ಮಚ್ಚ. ಅದು ಎಗರ್ಕೋ ಈ ಧನಲಕ್ಷ್ಮಿ ಅದ್ರೆ ಅಯ್ಯೋದೇವ್ರೆ ಬಂದ್ಬಿಟ್ಟೆ. ನಾನು ಬರ್ತೀನಿ. ಸಾಯ್ಸಾಕ್ತಿರೋ ನನ್ ಮಕ್ಳ ನಿಲ್ಲಿಸ್ರು. ಏಯ್ ಎಲ್ಲಿ ಹೋಗ್ತಿರೋ? ಯಾವತ್ತೊಂದಿನ ಬರ್ಲೇಬೇಕಲ್ಲ ಮೈಸೂರು ಬಿಟ್ಟು. ಅದೆಲ್ಲಿಗೆ ಹೋಗ್ತಿರೋ ನಾನು ನೋಡ್ತೀನಿ. ಎಲ್ಲೋದ್ಲೋಳು, ಮನೆಯಿಂದ ಏನಾದ್ರೂ ತಪ್ಸ್ಕೊಂಡ್ಬಿಟ್ಲಾ? ಇಲ್ಲ ಸತ್ತು ಹೋದ್ಲಾ? ಇಲ್ಲ ಯಾರ ಜೊತೆ ಆದ್ರೂ ಓಡೋದ್ಲಾ? ಓಡೋಗ್ಬಿಟ್ಟಲ್ಲ ಮನೆ. ಬೆಳಗ್ಗೆಯಿಂದ ಹಿಂಗೆ ಹರ್ಚ್ಕೋತಾ ಇದ್ಯಾ? ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಅವಳು ಹೋದ್ರೆ ನಮ್ಗೆ ತಾನೇ ಲಾಭ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯೋಚನೆ ಮಾಡೋ ತಪ್ಪು. ಏನ್ ತಾಯಿ, ಎಲ್ಲಿಗೆ ಹೋಗಿದ್ದೆ? ಅಜ್ಜಿಗೆ ಹುಷಾರಿಲ್ಲ ಅಂತ ಫೋನ್ ಬಂದಿತ್ತು, ನೋಡಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇಷ್ಟು ಬುದ್ಧಿ ಇಲ್ದಿರೋ ಹೆಣ್ಣು ನಾನು ಎಲ್ಲೂ ನೋಡಿಲ್ಲಮ್ಮ. ಎಲ್ಲಿಗಾದ್ರೂ ಹೋದ್ರೆ ನಮ್ಮ ಹತ್ರ ಒಂದು ಮಾತು ಕೂಡ ಹೇಳೋದಿಲ್ವಾ? ನಿಲ್ಸಿ. ಬೀರು 100,000 ರೂಪಾಯಿ ಕಮ್ಮಿ ಇದೆ, ನೀನೇನಾದ್ರೂ ತಗೊಂಡ? ತಗೊಂಡೆ ಮಾವ. ಏನ್ಮಯಿ ನೀನು, ಬೆಳಗ್ಗೆಯಿಂದ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಹೇಳೋಗ್ಬೇಕ್ ತಾನೆ, ಅಪ್ಪನ್ ಕೇಳಿದ್ರೆ ದುಡ್ಡು ಕೊಡ್ತಾನೆ. ಮೈಸೂರ ನಿಲ್ಲಿಸ್ತೀಯ? ಯಾಕೆ ತಗೊಂಡೆ? ಹಾಸ್ಪಿಟಲ್ ಅಲ್ಲಿ ಅಜ್ಜಿ ಖರ್ಚಿಗೆ ಬೇಕು ಅಂತ ತಗೊಂಡೆ ಮಾವ. ಹಾಸ್ಪಿಟಲ್ ಖರ್ಚಿಗ ಅಜ್ಜಿ ಕೊಟ್ಟಿಯ? ಎಷ್ಟು ಕೊಬ್ಬು, ಏನೋ ತಪ್ಪು ಮಾಡ್ದಾಗ ಹೊಡಿತಾ ಇದ್ದೀರಲ್ಲ. ಒಳ್ಳೆ ಕೆಲ್ಸಕ್ಕೆ ತಾನೇ ತಗೊಂಡಿದ್ದು, ನನ್ನ ದುಡ್ಡು ನಾನ್ ತಗೊಂಡ್ರು ತಪ್ಪೇನಾ? ನನ್ನ ದುಡ್ಡ ಜಾಸ್ತಿನೇ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಇಷ್ಟು ಬದಲಾದ್ರೆ ಪರವಾಗಿಲ್ಲ, ಇದಕ್ಕಿಂತ ಜಾಸ್ತಿ ಬದಲಾಗ್ಬಿಟ್ರೆ ನಾಳೆ ರೋಡ್ಗೆ ಬಂದ್ಬಿಟ್ಟು ಅಯ್ಯ ತಿಂದು 4 ದಿನ ಆಯ್ತಯ್ಯ ಅಂತ ಭಿಕ್ಷೆ ಬಿಡ್ಬೇಕಾಗತ್ತೆ. ಅಲ್ಲಿವರೆಗೂ ಬಿಟ್ರೆ ತಾನೆ. ತುಂಬಾ ದಿನ ಆಗಿತ್ತು ಇಲ್ಲಿ ಬಂದು. ಹೌದು ಹೌದು ಕಣ. Thank you.
ಅಯ್ಯೋ ದೇವ್ರೆ, ಡ್ರೆಸ್ ಏನಾಯ್ತು? ಈ ಹುಡುಗಿ ಮೈ ಮೇಲಿರೋ ಡ್ರೆಸ್ಸಿಂದ ಒಂದು ನೂಲೇನಾದ್ರೂ ಕಿತ್ತು ಬಂದ್ರೆ ಪ್ರಾಣ ಹಾರೋಗುತ್ತೆ. ನೀನೆಲ್ಲಾದ್ರೂ ದೂರ ಹೋಗ್ಬಿಡು. ಬೇಡ ಬೇಡ, ಅಲ್ಲೇ ಇರು, ನಾನು ಬರ್ತೀನಿ. ಹೋಗ್ಬೇಡ ಇರು. ಅಯ್ಯಮ್ಮ, ನೀನೇನ್ ಎಲ್ಲಿದ್ಯಾ? ನೀವೇ ತಾನೆ ಇಲ್ಲಿ ಕಳಿಸಿದ್ದು. ಓಕೆನಾ? ಗಟ್ಟಿಯಾಗಿ ಹಿಡ್ಕೋ, ಡ್ರೆಸ್ ಜಾಗ್ರತೆ. ಬೇಗ ಬಟ್ಟೆ ತೆಕ್ಕೊಡು. ಈ ಕಾಸ್ಟ್ಲಿ ಡ್ರೆಸ್ ನೋಡೆ, ಆ ರೌಡಿಗಳು ನಿನ್ನ ಹಿಂದೆ ಬಿದ್ದಿದ್ದು. ಬೇಗ ಹೋಗಮ್ಮ, ಟೆನ್ಷನ್ ಆಗ್ತಿದೆ. ಬೇಗ ಬಟ್ಟೆ ತೆಕ್ಕೊಡು. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಬಾವ. ಹುಡುಗಿ ತಪ್ಪಿಸ್ಕೊಂಡ್ರು, ಆ ಗೌನ್ ನ ಇಟ್ಕೊಂಡು ಇಲ್ಲಿ ನಾನು ವೇಟಿಂಗ್ ಮಾಡ್ತಿದ್ರ, 10 ಲಕ್ಷ ರೂಪಾಯಿದು ಕೆಲಸ ಬಿಟ್ಟು ಈ ಬಿಸ್ಮಿಲ್ಲಾ ನಿಡ್ಕೊಂಡ್ ಬಂದಿದ್ಯಾ ನೀನು? ಏನ್ ಸೆಟ್ಟಿಂಗ್? ಆ ಗೌನ್ ತಗೊಂಬಂದ್ಯಾ? ಎತ್ಕೊಂಡ್ ಬಂದಿದ್ದೀನಿ. ಎಲ್ಲಿ ತೋರಿಸು? ಕಣ್ಮುಚ್ಕೋ. ಇಲ್ಲೋಡು, ಇದ ಆ ಹುಡುಗಿ ಹಾಕೊಂಡಿರೋ ಗೌನ? ಅರ್ರೆ,
ಇಲ್ಲ ಮೂತಿ ಹೊಡೆದಾಕ್ ಬಿಡ್ತೀನಿ ಮಗನೇ. ಥ್ಯಾಂಕ್ಸ್ ಅಮ್ಮ, ಬಾ ನಡಿ ಹೋಗೋಣ. ಅಯ್ಯೋ ನಿನ್ ಫೀಲಿಂಗ್ ಅಲ್ಲ ರೀಲಿಂಗ್, ಮೊದಲು ಕ್ಯಾಶ್ ಕೊಡು. ಕ್ಯಾಶ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಕ್ಯಾಶ್ ಕ್ಯಾಶ್ ತಪ್ಪದೇ ಕೊಡ್ತೀನಿ. ತಗೊಳ್ಳಿ ಸರ್. ಗೌನ್ ಇಸ್ ಗ್ರೇಟ್ ಸರ್. ಸರ್ 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 ಚೆಕ್. ಯಾ ವಾಟ್ಸ್ ಯುವರ್ ನೇಮ್? ರಾಜಾ. ರಾಜಾ ರಾಜಾ, ಗೌನ್ ಇಸ್ ಗ್ರೇಟ್. ಅಯ್ಯೋ ನಿನ್ ಗೌನ್ ಇಟ್ಕೊಂಡು ಆಮೇಲೆ ಭಜನೆ ಮಾಡು, ಮೊದಲು ಸೈನ್ ಹಾಕು. ಯಾ ಸಿಗ್ನೇಚರ್. ಆ ಗೌನ್ ಇಸ್ ಗ್ರೇಟ್, ನೀನ್ ಹಾಕು. ಸರ್ ಸಿಗ್ನೇಚರ್ ಹಾಕಿ ಸರ್. ಏಯ್ ಸಿಗ್ನೇಚರ್ ಹಾಕೋ. ಏನು ಬಾಯಿವರೆಗೂ ಬಂದ ಮಾತು ಬಾಯಲ್ಲೇ ನಿಂತೋಯ್ತು? ಸತ್ತೋಗ್ಬಿಟ್ಟಿದ್ದಾರೆ ಸರ್, ನಮ್ಮ ಯಜಮಾನರು ಸತ್ತೋಗ್ಬಿಟ್ರು. ನಾಳೆ ಅಮ್ಮರು ಬಂದಾಗ ನಾನು ಏನ್ ಹೇಳಿ ಸರ್? ನೀನ್ ಕಾಲಿಡ್ತೀನಿ ಕಣೋ, ನನ್ನ ಹೊಟ್ಟೆ ಮೇಲೆ ಓಡಿ ಬೇಡ ಕಣೋ, ಪ್ಲೀಸ್ ಕಣೋ, ಸೈನ್ ಹಾಕೋ, ಸಿಗ್ನೇಚರ್ ಹಾಕೋ, ದಯವಿಟ್ಟು ಕಣೋ. 10 ಲಕ್ಷ ಅದೇ ವಾಸನೆ, ಸೇಮ್ ಸ್ಮೆಲ್. ಗೌನ್ ಇಸ್ ಗ್ರೇಟ್, ಸೈನ್ ಹಾಕೋಲೇ. ಹೇಳಿ ಸತ್ತಾಗಲ್ಲ ನನಗೆ, ನಮ್ಮ ಯಜಮಾನರು ಸತ್ತೋಗಿದ್ದಾರೆ ಕಣ್ರು. ಮಹಾನುಭಾವರು ಎಷ್ಟು ಕನ್ಸ್ ಕಟ್ಕೊಂಡಿದ್ದೆ, ಆದ್ರೂ ಮುದುಕ ಎಂತವನ ಮಚ್ಚ. ಚೆಕ್ ಮೇಲೆ ಡೇಟ್ ಬರ್ದು, ಹೆಸರು ಬರ್ದು, ಕ್ಯಾಶ್ ಬರ್ದು, ಕರೆಕ್ಟ್ ಆಗಿ ಸಿಗ್ನೇಚರ್ ಹಾಕೋ ಟೈಮಲ್ಲಿ ಯಾವನೋ ಗಂಟೆ ಬಾರಿಸಿ ಕರ್ದಂಗ ಹೋಗ್ಬಿಟ್ನಲ್ಲಪ್ಪ. ತಪ್ಪು ಮುದ್ಕುಂದಲ್ಲ ಬಾವಾ, ಗಂಟು ಬಿಚ್ಚಿದ್ ಯಾರು ಗೊತ್ತಾ? ಯಾರ ಮಚ್ಚ? ಆ ಯಮ. ಯಾರು? ಯಮಧರ್ಮ. ಯಮಧರ್ಮನ ಇನ್ನೊಬ್ಬ ಯಾವನಾದ್ರು? ನಾ ಬಾರೋ ನನ್ ಮಗನೇ, ನಾನು ಚುಚ್ಚಿಬಿಟ್ಟು ಸಾಯಿಸ್ ಬಿಡ್ತೀನಿ ನೋಡು ನಿನ್ನ. ಇಲ್ಲಿ ಕೆಳಗೆ ಎಲ್ಲಿದ್ದಾನ್ ಬಾವಾ? ಮೇಲಿದ್ದಾನೆ, 25,000 ಫ್ಲೋರ್ ಮೇಲೆ. ಯಮಧರ್ಮ. ಯಮ ಯಮ ಯಮ, 3 ದಿನಗಳಿಂದ ಕಾಯ್ತಾನೆ ಇದ್ದೀವಿ. ನಮ್ಮನ್ನು ಕಡೆಗಣಿಸಿದವನನ್ನು ಕಾಯುವುದರಲ್ಲಿ ಅರ್ಥವಿಲ್ಲ ಎಂದು ತೋಚುತ್ತದೆ. ಏನನ್ನುವಿರಿ ವರುಣದೇವ? ಹೌದು ದೇವೇಂದ್ರ, ಅಗ್ನಿದೇವ ಹೇಳುತ್ತಿರುವುದು ಖಂಡಿತ ಸತ್ಯ. ಮಹಾವಿಷ್ಣು ಕಳಿಸಿರುವ ಆ ತಾಂಬೂಲ ನಿಮಗೆ ಸೇರಬೇಕೆಂಬುದು ನಮ್ಮ ಅಭಿಪ್ರಾಯ. ದೇವೇಂದ್ರ, ಅದು ಕೂಡ ನಿಮಗೆ ತುಂಬಾ ಕಡಿಮೆಯೇ. ಯಮನ ಅಹಂಕಾರವನ್ನ ಮಣಿಸಬೇಕು. ನೀವೇನು ಹೇಳುವಿರಿ, ತೆಗೆದುಕೊಳ್ಳುವವರು ಸಿದ್ಧವಿರಬೇಕಲ್ಲ. ಬಹುಶಃ ಯಮನಿಗೆ ಇದು ಗೊತ್ತಾದರೆ ಎಲ್ಲಿ ಸದೆ ಪಡೆಯುವನೆಂದು ಕಿಂಚಿತ್ ಭಯವಿರಬಹುದು. ಇಲ್ಲ ಇಲ್ಲ, ನಾವ್ ಯಾರಿಗೋದ್ರೂ ಅವಶ್ಯಕತೆ ಇಲ್ಲ. ತಾಂಬೂಲ ಬದಲಾಯಿಸ್ಕೊಳಕ್ ನಾ ಸಿದ್ಧವಾಗೇ ಇದ್ದೀನಿ. ಶ್ರೀಕರಾಗಾರುಂಡ ಭೀಕರಾಗಾರುಂಡ ನರಕಾಧಿಯಾ ಭಂಡ ಘನಭೇರುಂಡ ಎಲ್ಲ ನವಗ್ರಹಗಳಂಗೆದ್ದಂತ ಬೇರುಂಡ ಮಾತಂತೆ ನಡೆವಂತ ಮಾರ್ತಾಂಡ ಹೇ ಚಂಡ ಪ್ರಚಂಡ ಧೀಮಂತ ಪ್ರಾಕಾಯಂಡ ಕಾಲಪಾಶದ ಒಡೆಯ ಈ ಗಂಡ ಜೈ ಜೈ ಯಮಾಗ್ರಣಿ ಜೈ ಯಮಾಗ್ರಣಿ ಎಂದು ಶತಕೋಟಿ ಭಕ್ತರು ಪೂಜಿಸುವರು. ಔ ಇಂಥ ನರಕಾಧಿಪತಿ ಬರುವಿಗೆ ಕಾಯದೇನೆ, ಸರ್ವ ಮರ್ಯಾದೆಯನ್ನು ಕೊಂಚ ನೀಡದೇನೆ, ಯಮನ ಇರದಿರುವ ಈ ಸಭೆಯನ್ನು ನಿಲ್ಲಿಸದೆ ಶುರು ಯಾರು ಮಾಡಿದರು? ಯಾರೋ ನೀವು ಶುರು ಮಾಡಿದವರು ಯಾರು ನನ್ನ ಲೆಕ್ಕಿಸದಲೇ ನಾರಾಯಣ ನಾರಾಯಣ, ನೀನು ಬರುವವರೆಗೂ ಕಾಯಿರಿ ಅಂತ ಹೇಳ್ತಾನೆ ಇದ್ದ ಯಮಧರ್ಮ, ಆದರೆ ನೀನು ಬರುವುದಿಲ್ಲವೆಂದು ಇವರೆಲ್ಲರೂ ಸೇರಿ ತೀರ್ಮಾನಿಸಿದ್ದಾರೆ. ತೀರ್ಮಾನ ಮಾಡೋದಕ್ಕೆ ಇವ್ರಿಗೇನು ಅರ್ಹತೆ ಇದೆ ನಾರದ? ನಾನು ನಡೆಸಿದ್ದೆ ಸಭೆ, ನಾನು ಬಂದಿದ್ದೆ ಮುಹೂರ್ತ, ಇಲ್ಲ ಅಂದ್ರೆ ಇಂಥವ್ರು ಎಷ್ಟು ಜನ ಇದ್ರು ಪ್ರಯೋಜನ ಇಲ್ಲ. ಅಗ್ನಿ ವಾಯು ವರುಣ, ಹೇ ಸಮಯದ ಅರ್ಥವೇ ಗೊತ್ತಿಲ್ಲದವರ ಏಕಾಭಿಪ್ರಾಯ.
ಕುಬೇರ, ಬಟ್ಟಿ ಮೇಲೆ ಬಟ್ಟಿ ಹಾಕಿ ಏಳು ಬೆಟ್ಟದ ಒಡೆಯನಿಗೆ ನಾಮ ಹಾಕ್ತೀಯ. ಕಪ್ಪೆ ತರ ಹೊಟ್ಟೆ ಬೆಳೆಸ್ಕೊಂಡು ಪ್ರಭುಗೆ ದುಡ್ಡು ಕೊಟ್ಟು ಭಕ್ಕು ಭಕ್ಕು ಅಂತ ಬಟ್ಟಿನ ನುಂಗು ಹಾಕ್ತಿದ್ದೀರಾ? ನಿನ್ನ ಚರಿತ್ರೆ ನನಗೆ ಗೊತ್ತಿಲ್ವೇ ಚಿತ್ರಗುಪ್ತ. ಪ್ರಭು, ಈತನ ಕಪ್ಪ ಹಣದ ಬಗ್ಗೆ ಚರಿತ್ರೆ ಹೇಳು. ಪ್ರಭು, ವರ್ಷಕ್ಕೆ 300 ಕೋಟಿ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತಂದ್ರೆ, ಸಾಕು ಚಿತ್ರಗುಪ್ತ, ಜನರ ಹುಟ್ಟು ಸಾವಿನ ಲೆಕ್ಕದ ಜೊತೆಗೆ ದೇವತೆಗಳ ಜಮಾ ಲೆಕ್ಕ ಕೂಡ ಇದೆ ಅಂತಾಯ್ತು. ದೇವೇಂದ್ರ, ಈಗ ನಿನ್ನ ಚರಿತ್ರೆ ಕೂಡ ಬಿಚ್ಚಿಡಲಿ. ರಾವಣಾಸುರ, ಮಹಿಷಾಸುರ, ನರಕಾಸುರ ಎಲ್ಲ ಅಸುರರನ್ನು ಹೆದರಿಸಿ ಓಡಿಸುವ ಒಂದು ವಜ್ರಾಯುಧವನ್ನು ನಿನ್ನ ಬಳಿ ಇಟ್ಟುಕೊಂಡು ಓಡು ಓಡು ಎಂದು ಹೆದರಿ ಓಡುವ ನಿನಗೆ ನಿನಗೊಂದು ಸಿಂಹಾಸನ, ತಿರುಗಾಡಲು ಐರಾವತ, ಮದವೇರಿ ಮೈ ಮನದಲ್ಲೆಲ್ಲ ಕಿಚ್ಚು ಹಚ್ಚುವ ಯುವತಿಯರು. ಏನಯ್ಯ ನಿನ್ನ ಲಜ್ಜೆಗೆಟ್ಟ ವೈಭವದ ಜೀವನ? ಚಿಚಿ 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 ಚಿಚಿ. ಸಕಲ ಜಗತ್ತಿಗೆ, ಯುಗ ಯುಗಕ್ಕೆ, ಸಕಲ ಪ್ರಾಣಿ ಕುಲ ಕೋಟಿಗೆ ಭೀತಿ ನೀತಿ ಸಮವರ್ತಿ ಈ ಯಮ. ನಾನೇ ಅಧಿಪತಿ, ದೇವಾಧಿಪತಿ, ಅಗ್ರಮೂಲ ಅಧಿಪತಿ. ಇವರು ಹೇಳುವುದರಲ್ಲಿ ಸತ್ಯವೇ ಅಡಗಿದೆ. ಭೂಲೋಕದಲ್ಲಿ ಇವರಿಗಿರುವ ಪ್ರತಿಷ್ಠೆ ಇಲ್ಲಿ ಯಾರಿಗೆ ತಾನೇ ಇದೆ ಹೇಳಿ? ಯಮನೆಂದರೆ ಜನ ಎಷ್ಟು ಹೆದರುತ್ತಾರೆಂದು, ಎಷ್ಟು ಭಯ ಪಡುತ್ತಾರೆಂದು ನೀವೇ ನೋಡಿ. ಯಮ, ನಾನು ಮಗನ. ಧೈರ್ಯ ಇದ್ರೆ ಎದುರುಗಡೆ ಬಾ, ಫೇಸ್ ಟು ಫೇಸ್ ಪಂಚೆ ಜಾರಿಸಿ ಓಡಿಸ್ಬಿಡ್ತೀನಿ. ನೀನಲ್ಲಿ ನಾನಿಲ್ಲಿ ಏನು ಮಾಡಲ್ಲ ಅನ್ಕೋಬೇಡ, ಬಂದು ಗುದ್ದು ಬಿಡ್ತೀನಿ. ಯಮ, ಯಾವಾಗ ನಾನು ನಿನ್ನ ಹತ್ರ ಬರ್ತೀನೋ? ಯಮ್ಮರೇ ಯಮ್ಮ, ಅವಾಗಿದ್ದ ಕಣ ನಿನಗೆ, ನಿನ್ ಕಿರೀಟದ ಮೇಲೆ ಚೇಳ್ಬಿಟ್ಟು, ನಿನ್ ಸೀಟ್ ಕೆಳಗಡೆ ಮುಳ್ಳುಚುಚ್ಚಿ, ನಿನ್ ಕಾಲ್ ಕೆಳಗಡೆ ಗಾಜಿ ಚೂರು ಹಾಕಿ, ನೀನಲ್ಲಿ ನಾನಿಲ್ಲಿ ಏನು ಮಾಡಲ್ಲ ಅನ್ಕೋಬೇಡ. ಅಯ್ಯೋ ನಿನ್ನಲ್ಲೇ, ನಾನು ಮನುಷ್ಯನೇ ಅಲ್ಲ, ನೀನು ಯಮನೇ ಅಲ್ಲ. ಯಮಧರ್ಮರಾಜ, ಕಿರೀಟದಲ್ಲಿ ಚೇಳು, ಸಿಂಹಾಸನದ ಮೇಲೆ ಮುಳ್ಳು. ಯಮಹೋ ಯಮಃ. ಅಹಂಕಾರವೆಂಬ ಮದದಲ್ಲಿ ಮೆರೆಯುತ್ತಿರುವ ಮನುಷ್ಯ ಕುಲವೇ ನನ್ನನ್ನು ಎದುರಿಸಿ, ಹೆದರಿಸುತ್ತಿರುವ ಮಾನವ ಕುಲದಲ್ಲಿ ಹುಟ್ಟಿರುವ ನರಾಧಮನೇ, ನಿನ್ನ ಅಹಂಕಾರವನ್ನು ಮೆಟ್ಟುತ್ತೇನೆ. ಅವಮಾನವೆಂಬ ಉರಿ ನನ್ನ ಶರೀರವನ್ನು ಎದುರಿಸುತ್ತಿದೆ. ಆ ಮಾನವ ಕೀಟವನ್ನು ಆದಷ್ಟು ಬೇಗ ನನ್ನಲ್ಲಿಗೆ ಎಳೆದು ತರಬೇಕು. ಅವನಿಗೆ 100 ವರ್ಷ ಆಯಸು ಪ್ರಭು. ಚಿತ್ರಗುಪ್ತ, ಸರಿಯಾಗಿ ನೋಡು. ಅವನಿಗೆ ಈಗ ಸದ್ಯದಲ್ಲೇ 10 ದಿನಕ್ಕೊಂದ್ಸಲ ಮತ್ತೆ 40 ದಿನಕ್ಕೊಂದ್ಸಲ ಯಮಗಂಡ ಕಾಲ ಇದೆ ಪ್ರಭು. ಸರಿಯಾಗಿ ಹೇಳಿದೆ, ಸರಿಯಾಗಿ ಹೇಳಿದೆ. ಮೊದಲನೇ ಗಂಡಾಂತರವೇ ಮುಳುವಾಗಬೇಕು ಅವನಿಗೆ. ಆಯಸ್ಸು ಮುಗಿಯೋ ಮುಂಚೆನೆ ಕರೆಯೋದ? ಇದು ಅಧರ್ಮ ಪ್ರಭು. ಧರ್ಮ ಅಧರ್ಮವನ್ನು ಯೋಚಿಸಬಾರದು. ಅವನಿಲ್ಲಿಗೆ ಬರಬೇಕು, ಅವನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಅವನ ಅಹಂಕಾರವನ್ನು ನನ್ನ ಕಾಲಡಿಯಲ್ಲಿಟ್ಟು ಹೊಸಕೆ ಹಾಕಬೇಕು. ಸ್ಟಡಿಯಾಗಿ ನಡೀಬವ. ಕೀ ಅಲ್ಲ ಬೀಗನ, ಇರು ತೆಗಿತೀನಿ. ಕೊಟ್ರೆ ಸಂತೋಷ ಪಡ್ತೀಯ? ಅಯ್ಯೋ ಬಾವ, ಇರು ಬಾವ, ತೆಗಿತೀನಿ. ತೆಗ್ದೆ ನೋಡು ಬಾ. ಟ್ಯಾಲೆಂಟ್ ಇರ್ಬೇಕು, ಟ್ಯಾಲೆಂಟ್. ಹಿಯರ್ ವೈ ಕಮ್. ಬಾವ, ಬೆಳಗ್ಗೆ ನಾವು ಗೌನ್ ನೋಡ್ಕೊಂಡ್ ಬಂದ್ವಲ್ಲ, ಅದ್ರೊಳಗೆ ದುಡಿಗಿತಾನೆ ಇವ್ರು. ಗೌನ್ ಅಂತ ಕೆಲಸ ಮಾಡ್ಬಿಡ್ತು ಮಚ್ಚ. ಅಯ್ಯೋ ನಿನ್ ಮಾತ್ ಮಾತ್ಗೂ ಅದನ್ನ ನೆನೆಸ್ಕೊಳ ಬೇಡ ಬಾವ. ಏ ಹುಡುಗಿ, ನೀನ್ ಯಾರು ಅಂತ ಹೇಳು. ನನ್ನ ಹೆಸರು ಮಹೇಶ್ವರಿ. ನಾನು ಅನಾಥೆ. ಕ್ಯಾಶ್ ಇದೆಯಾ? ಇಲ್ಲ. ಮತ್ತೆ ಮೈ ಮೇಲೆ ಗೋಲ್ಡ್? ಗೋಲ್ಡ್ ಅಲ್ಲ. ನೋ ಮನಿ ನೋ ಗೋಲ್ಡ್. ವೈ ಲಿವ್? ಮೊದ್ಲು ಈ ಮನೆ ಬಿಟ್ಟು ಹೊರಟೋಗೋ. ಇದೇನಿದು? ಇಷ್ಟ ಹೊತ್ತಲ್ಲಿ ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ?
ನೀನು ಈಗಲೇ ಹೋಗ್ಬೇಕಾಗಿಲ್ಲ ಅಮ್ಮ, ನಿನಗೆ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 1, 2 ಮಿಕ್ಕಿರೋದನ್ನ ಲೆಕ್ಕ ಮಾಡಿ ಕಳ್ಸಮ್ಮ. ಏ ಸಾರಿ ಬಿಡು. ನೆನ್ನೆ ಹಗ್ಲೊತ್ನಲ್ಲಿ ನಡು ಬೀದಿಯಲ್ಲಿ ಒಂದು ಹೆಣ್ಣನ್ನ ಗುರುತು ಪರಿಚಯಲ್ದಿರೋ ಗುಂಪು ಕಿಡ್ನಾಪ್ ಮಾಡಿದೆ. ಆ ಹೆಣ್ಣಿನ ಹೆಸರು ಮಹೇಶ್ವರಿ. ಅವರು ಶ್ರೀರಂಗಪಟ್ಟಣ ಜಮೀನ್ದಾರ್ ಮೊಮ್ಮಗಳು. 2,000 ಕೋಟಿ ರೂಪಾಯಿಗೆ ವಾರಿಸುದಾಳಾದ ಈ ಹುಡುಗಿನ ದುಡ್ಡುಗೋಸ್ಕರನೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರ ಸಂಬಂಧಿಕರು ಎಲ್ಲರೂ ತುಂಬಾನೇ ದುಃಖದಲ್ಲಿದ್ದಾರೆ. ಆದ್ದರಿಂದಾಗಿ ದಯವಿಟ್ಟು ಯಾರಾದ್ರೂ ಈ ಹುಡುಗಿನ ಹೊರಗೆ ಹೆಸರು ಹೇಳ್ಬೇಕು, ನಿನ್ಗೆ ಅರ್ಥ ಆಗಲ್ವಾ? ಹೋಗಮ್ಮ ಹೋಗು. ಅವ್ರು ಎದ್ದ ತಕ್ಷಣ ಒಂದ್ಸಲ ಮಾತಾಡ್ಬೇಕು. ಎದೋಳದ ಅವ್ನ ಎದ್ರೆ ಇಬ್ಬರನ್ನ ಸಾಯಿಸ್ಬಿಡ್ತಾನೆ. ಹೋಗಮ್ಮ, ಮೊದ್ಲು ಹೋಗಮ್ಮ ತಾಯಿ. ಇವನ್ ಯಾವಾಗ ಬಂದ? ಏನಾಯ್ತು ಬಾವಾ? ಮುಗ್ದೋಯ್ತು ಮಚ್ಚ, ಎಲ್ಲ ಮುಗ್ದೋಯ್ತು. ಇನ್ನ 5,000 ಬ್ಯಾಲೆನ್ಸ್ ಇದೆ. ದುಡ್ಡಿನ ವಿಷಯನಾ ಇದು? ಲೈಫ್ ಕಣೋ, ಈ ಲೈಫ್ ಅಲ್ಲೇ ಮಾಡಬಾರ್ದಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ. ನಿನ್ನೆ ರಾತ್ರಿ ಆ ಹುಡುಗಿನ ಮನೆಯಿಂದ ನನ್ನ ಕೈಯಿಂದ ಹೊರಗಾಕಿ ತಪ್ಪು ಮಾಡ್ಬಿಟ್ಟೆ. ಯು ನೋ ಸಮಥಿಂಗ್, ಇಂಗ್ಲಿಷ್, ಅವಳ ಜೀವನದಲ್ಲಿ ತುಂಬಾ ಸುಖ ಪಡ್ಬೇಕು. ಆದ್ರೆ ನಾನೇನು, ಕೂಲಿ ಕೆಲಸ ಮಾಡೋ ಸಾಮಾನ್ಯ ಮನುಷ್ಯ. ಅವಳು ಎವರೆಸ್ಟ್, ನಾನು ಫಾರೆಸ್ಟ್. ಅದಕ್ಕೆ ಮಚ್ಚ, ಹೃದಯದಲ್ಲಿರೋ ಪ್ರೀತಿನ ಬದಿಗಿಟ್ಟು ಅವಳನ್ನ ಹೊರಗೆ ಕಳಿಸಿ ತಪ್ಪು ಮಾಡ್ಬಿಟ್ಟೆ. ಅವಳಿನ್ನು ನನ್ನ ಮನಸ್ಸಲ್ಲೇ ಇದ್ದಾಳೆ ಮಚ್ಚ. ಅಲ್ನೋಡು, ಆ ಕಲ್ಲಲ್ಲಿ ಕಾಣಿಸ್ತಾ ಇಲ್ವಾ? ಕಲ್ಲಲ್ಲಿ ಅಲ್ನೋಡು, ಆ ನೀರಲ್ಲಿ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ. ನೋಡು ಮಚ್ಚ, ಕೊನೆಗ ಮೆಟ್ಲು ಮೇಲೆ ನಿಂತಿರೋ ತರ ಕಾಣಿಸ್ತಿದೆ ಮಚ್ಚ. ನೋಡಿದ್ಯಾ, ಇರೋ ತರ ಮಾತ್ರ ಅಲ್ಲ, ಮಾತಾಡೋ ತರನು ಅನಿಸ್ತಾ ಇದೆ. ನಾನು ಇಲ್ಲೇ ಇದ್ದೀನಿ ರೀ. ಏನಮ್ಮ ಎಲ್ಲಮ್ಮ ನೋವು? ಪಾಪ ರಾತ್ರಿ ಎಲ್ಲ ಚಳಿಲಿದ್ಲಲ್ಲ, ಜ್ವರ ಬಂದಂಗೈತೆ. ಒಳಗ್ ಕರ್ಕೊಂಡು ಹೋಗಿ ಮಲಗಿಸು. ಮೈ, ನೀನ್ ನಡ್ದಾಡಿದ್ರೆ ನಿನ್ ಕಾಲ್ಗೆ ನೋವಾಗುತ್ತೆ. ನಾನ್ ಸತ್ತೋಗಿದ್ದೀನಿ ಅನ್ಕೊಂಡಿದ್ಯಾ? ನಿಲ್ಲು. ಮೈ, ಇವತ್ತಿಂದ ನಿನಗ್ ನಾನಿದ್ದೀನಿ, ನಿನಗೇನ್ ಬೇಕಾದ್ರೂ ಕೇಳು. ಜಾಸ್ತಿ ಮಾತಾಡಿದ್ರೆ ಸೊರಗೋಗ್ತೀಯ, ಜಸ್ಟ್ ಆತರ ಚಿಟಕಿ ಅಷ್ಟೇ. ಎಲ್ಲಿ ಒಂದ್ಸಲ ಮಾಡು. ಅದು ಅಯ್ಯೋ, ತುಂಬಾ ಕೆಲಸ ಇದೆ. ಏನಾಯ್ತು? ಇಷ್ಟು ದಿನ ನಿನ್ ದೊಡ್ಡ ಕಳ್ಳನ ಮಗ ಅನ್ಕೊಂಡಿದ್ದೆ, ಆದ್ರೆ ನಿನ್ನೊಳಗೂ ಪ್ರೀತಿ ಇದೆ ಅಂತ ಇವತ್ ಗೊತ್ತಾಯ್ತು ಬಾವಾ. ಅಯ್ಯೋ ಬಾ, ಲವ್ ಗಿವ್ವ ಇಷ್ಟೊತ್ತು ದೇವತೆ ಗಿವತೆ ಅಂತ ಹೇಳ್ತಿದ್ದೆ. ಅವಳು ದೊಡ್ಡ ಜಮೀನ್ದಾರ್ ಮಗಳು ಕಣೋ. ಜಮೀನ್ದಾರನ್ ಮಗಳ ಒಳಗಡೆ ನಾಟಕ ಎಲ್ಲ ಇದಕ್ಕೇನಾ? ಅವಳ ಕಿಡ್ನಾಪ್ ಮಾಡಿದ್ರಿ ಅಂತ ಹೆದರಿಸಿ 50,000 ಆದ್ರೂ ಓಡಿಬೋದು. ಹಾಗಾದ್ರೆ ಯಾಕೆ ವೇಟ್ ಮಾಡ್ತಿರೋದು? ಕೈ ಕಾಲ್ ಕಟ್ಟಾಕ ಮೂಲೆಯಲ್ಲಿ ಕೂರ್ಸಿದ್ರೆ ಕೆಲಸ ಮುಗಿಯುತ್ತೆ. ಹಾಗಲ್ಲ ಕಣೋ, ನಾನು ಸ್ಕೆಚ್ ಹಾಕ್ತೀನಲ್ಲ. ಕೋ ಅಂದ್ರೆ ಕೋಟಿ. ಕಾಫಿ ಮಧ್ಯಾಹ್ನ 3 ಗಂಟೆಗೆ ಎದ್ದು ನಿನಗೆ ಕಾಫಿ ಬೆಡ್ ಮೇಲೆ. ಇಲ್ಲೇ ಇಷ್ಟು ಫೋರ್ಸ್ ಕೊಡ್ತಿದ್ಯಾ ಅಂದ್ರೆ ನಿನ್ ಮನೇಲಿ ಹೇಗಿರ್ತೀಯೋ. ಹಾ, ತರ್ತಿದ್ದೀನಿ ಕಣ್ರಿ ಕಾಫಿ. ಅಬ್ಬೋ.
ಮಾಯಿ ಇಲ್ಲಿದೆಯಾ? ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಇದು ತಗೋ ಕಾಫಿ. ಫೀಲ್ ಆಯ್ತಾ? ಚಚ ಆತರ ಏನಿಲ್ಲ ಮಹಿ. ಹಾಗಾದ್ರೆ ಸ್ನಾನಕ್ಕೆ ನೀರಿಡು. ಅಬ್ಬಾ ಬರ್ತಿದ್ದೀನಿ. ಮನೆ ನಮ್ದೇ, ಈ ಆಸ್ತಿ ನಮ್ದೇನೆ. ಆ ತಲೆ ಕಟ್ಟನ್ ಬತ್ತವನೆ. ಅಯ್ಯೋ ಕೆಟ್ಟ ಹೇಳ್ತೇನ. ಹ್ಯಾಪಿ, ತುಂಬಾ ಹ್ಯಾಪಿ. ನೀವ್ ಚೆನ್ನಾಗಿ ಅಳ್ತಿದ್ದೀರಾ. ನಿಮ್ ಮಗ ಹೊರಲಾಡ್ಕೊಂಡ್ ಅಳ್ತಿದ್ದಾನೆ, ಅವ್ರ ಹಣೆ ಚಚ್ಕೊಂಡ್ ಅಳ್ತಿದ್ದಾರೆ. ಮ್ಯಾಟ್ರ್ ಏನು? ಹುಡುಗಿ ಕಾಣಿಸ್ತಿಲ್ಲ ಲಾಯರ್ ಸರ್. ವೆರಿ ಹ್ಯಾಪಿ. ಯಾಕೆ ಕಾಣಿಸ್ತಿಲ್ಲ? ಎಷ್ಟ್ ದಿನ ಅಂತ ನಾವು ಬದುಕ್ತೀವಿ, ನಿನ್ನ ಆಸ್ತಿ ನೀನೇ ನೋಡ್ಕೊಮ್ಮ ಅಂತ ಅಷ್ಟ್ ಹೇಳಿದ್ದೆ ನಾನು. ಏನು ಗೊತ್ತಿಲ್ದಿರ ಮುಗ್ದುಡ್ಗೆ ಏನು ಹೇಳ್ದಿರ ಹೊರಟೋಗ್ಬಿಟ್ಲ ಲಾಯರ್ ಅವ್ರೆ. ವೆರಿ ಹ್ಯಾಪಿ. ಹುಡುಕ್ಸಿದ್ರ? ಇನ್ನು ಹುಡುಕ್ತಾನೆ ಇದೀವಿ. ಎಲ್ಲಿ ಸಿಗುತ್ತೆ? ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಹೆಣ ಸಿಗ್ತು. ಹಣೆ ಬರ ಅಂದ್ರೆ ಇದೆ ನೋಡಿ, ಇಷ್ಟೊಂದ್ ಆಸ್ತಿ ಯಾರ ಹೆಸರಿಗೆ ಬರ್ದಿರ್ತಾರೋ ಅವ್ರಿಗೆ ಸಿಗುತ್ತಾ? ಆಸ್ತಿ ಇದ್ರು ಏನ್ ಪ್ರಯೋಜನ ಹೇಳಿ, ಹೋಗಿ ದುಡ್ಗಿ ಮತ್ತೆ ಬರ್ತಾಳಾ? ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ಪ್ರಶ್ನೆ ಕೇಳ್ದೆ. ನಾನು ಹೇಳ್ತಿರೋದು ನಿಮ್ ಬಗ್ಗೆ ಅಲ್ಲ, ವಿವೇಕಾನಂದ ಅನಾಥಾಶ್ರಮದ ಬಗ್ಗೆ. ಮತ್ತಿದಲ್ಲ ಅವ್ರೇ ಸರ್ ಬಂದು ಡೊನೇಷನ್ ಕೇಳ್ಕೊಂಡು ಹೋಯ್ತಾರೆ. ನಿಮ್ ಹತ್ರ ಡೊನೇಷನ್ ಕೇಳೋ ಕರ್ಮ ಅವ್ರಿಗೆ ಯಾಕ್ರಿ? ಆಸ್ತಿ ಎಲ್ಲ ಅವ್ರದೇನೆ. ವೆರಿ ಹ್ಯಾಪಿ, ತುಂಬಾ ಚೆನ್ನಾಗಿ ಶಾಕ್ ಆದ್ರಿ. ಅದೇ ಆ ತಲೆ ಕೆಟ್ಟ ಜಮೀನ್ದಾರ ನಿಮ್ ಸೋದ್ರ ಮಾವ ವಿಲ್ ಅಲ್ಲಿ ಹಾಕ್ ಬರ್ಸತ್ತಿದ್ದಾರೆ. ತುಂಬಾ ಹ್ಯಾಪಿ. ಒಳ್ಳೆ ಡೌಟ್ ಏನೆ, ಹುಡುಗಿ ಬದುಕಿರೋವರೆಗೂ ಆಸ್ತಿ ಅನುಭವಿಸೋ ಹಕ್ಕು ನಿಮ್ದು, ಮದ್ವೆ ಆದ್ಮೇಲೆ ಆ ಹುಡುಗಿ ಗಂಡಂದು, ಆ ಹುಡುಗಿನೇ ಹೋದ್ರೆ ಅನಾಥ ಆಶ್ರಮದ್ದು. ಈಗ ವಿಲ್ಲಿನ ಪ್ರಕಾರ ಒಂದು ತಿಂಗಳೊಳಗೆ ನೀವೆಲ್ಲ ಖಾಲಿ ಮಾಡ್ಬೇಕು. ಹುಡುಗಿದೆ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ವಾ? ಅದೇ ನೀವೇ ಹೇಳಿದ್ರಲ್ಲ, ರೈಲಿನ ಟ್ರ್ಯಾಕ್ ಮೇಲೆ ಶವ ನೋಡಿದ್ರಿ ಅಂತ. ಟ್ರ್ಯಾಕ್ ಮೇಲೆ ತುಂಬಾ ಜನ ಸಾಯ್ತಾರೆ, ನಾವು ನೋಡಿದ್ದು ಬಾಡಿ ಮಂಚಿದ್ದು ತಲೆ ಕುರಿದು. ಓಹೋ, ಒಂದು ತಿಂಗಳೊಳಗೆ ಆ ಹುಡುಗಿನ ತೋರಿಸಿ ಹ್ಯಾಪಿ, ಇಲ್ಲಾಂದ್ರೆ ವಿವೇಕಾನಂದ ಅನಾಥಾಶ್ರಮ ವೆರಿ ಹ್ಯಾಪಿ. ಅಯ್ಯೋ ದೇವ್ರೆ ಮಹಿ, ಇದೇನು ಟೈಟಾನಿಕ್ ಶಿಪ್ ಅಲ್ಲ ಮಹಿ, ಇದಿರೋದೇ ಇಷ್ಟು. ನೀನ್ ಆತರ ಪೋಸ್ ಕೊಟ್ರೆ ಡೇಂಜರ್, ಆಮೇಲೆ ನೀನ್ ಕೆಳಗ್ ಬೀಳ್ತೀಯಾ, ನಾನ್ ಮುಳುಗೋಗ್ತೀನಿ. ಕೂತ್ಕೋ ಕಂದ, ಕೂತ್ಕೋ. ರಿಸ್ಕ್ ಯಾಕೆ, ಕೂತ್ಕೋಮ್ಮ ಪ್ಲೀಸ್. ಏನಿದು, ಕೆಲಸ ಮಾಡಕ್ಕೂ ಬಿಡಲ್ಲ, ಓಡಾಡಕ್ಕೂ ಬಿಡಲ್ಲ, ನೀರಲ್ಲಿ ಆಡಕ್ಕೂ ಬಿಡಲ್ಲ, ನಾನು ಹೋಗ್ಬಿಡ್ತೀನಿ ಅಮ್ಮಮ್ಮ. ಆತರ ದೊಡ್ಡ ದೊಡ್ಡ ನಿರ್ಧಾರನ ತಗೋಬೇಡ ಕಂದ. ನೀನೇನಾದ್ರೂ ಹೋಗ್ಬಿಟ್ರೆ ನಾನ್ ಯಾರಿಗೋಸ್ಕರ ಬದುಕಲಿ ಮಹಿ? ಇರು ಮಹಿ, ಪ್ಲೀಸ್ ಮಹಿ. ಅಂದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತೀಯಾ? ಮಾಡ್ತೀನ್ ಮಹಿ. ನಾನು ಹೇಳಿದ್ದನ್ನೆಲ್ಲ ಕೊಡ್ತೀಯಾ? ಕೊಡ್ತೀನಿ ಮಹಿ, ಹೇಳು. ಸರಿ ಹಾಗಾದ್ರೆ ಈಗ್ಲೇ ಕೊಡು, ಇಲ್ಲೇ ಕೊಡು. ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ತರ ಇರ್ಬೇಕು. ಇದು ತಗೋ. ಹೋ ಬಿಟ್ರೆ ಬೇರೆ ಏನು ಸಿಗ್ಲಿಲ್ವಾ? ಬಿಸ್ಕೆಟ್ ಪ್ಯಾಕೆಟ್ ಇದೆ. ಬೇಡವಾ? ಮುತ್ತು. ಏ ದೇವ್ರೆ, ಇದನ್ನ ಬೇರೆ ಕೊಡ್ಬೇಕಾ? ಇದು 12 ವರ್ಷಕ್ಕೆ ನನ್ನ ಕೈಗೆ ಬಂತು. ನಾನಂದ್ರೆ ತುಂಬಾ ಪ್ರಾಣ ಇದಕ್ಕೆ. ನಾನು ಎಲ್ಲಿಗೆ ಹೋದ್ರೂ ಇದು ನನ್ನನ್ನು ಬಿಡ್ತಿಲ್ಲ. ನಿನಗೋಸ್ಕರ, ನೀನು ಕೇಳಿದಕ್ಕೋಸ್ಕರ ಕೊಡ್ತಿದ್ದೀನಿ, ತಗೋ.
ಮುಚ್ಕೊಂಡು ನಾನು ಹೇಳೋದನ್ನ ಕೇಳಿ. ನಿಮ್ಮ ಹುಡುಗಿ ಮಹಿ ನಿಮಗೆ ಸೇಫ್ ಆಗ್ಬೇಕಂದ್ರೆ ನಾಳೆ ಗೋಲ್ಕಂಡ ಹತ್ರ ಬನ್ನಿ, ರೇಟ್ ಫಿಕ್ಸ್ ಮಾಡೋಣ. ಆಯ್ತಪ್ಪ, ನಾವು ಬರ್ತೀವಿ. ನಮ್ಮ ಹುಡುಗಿಗೆ ಏನು ಮಾಡಬೇಡ ಬಾವಾ, ಡೀಲ್ ಮಾತಾಡು. ಎಷ್ಟು ಕೇಳೋಣ? 50 ಲಕ್ಷ. ಎಷ್ಟು ಕೊಡ್ತೀಯ ಅಂತ ಹೇಳಿದ್ಯಾ? 1 ಕೋಟಿ ರೂಪಾಯಿ ಮಾತಾಡು, ಅದ್ರ ಮೇಲೆ ಬೇಡ. ಓಕೆ, ಎಷ್ಟು? ನಾವಿಬ್ರು ಡಿಸ್ಕಸ್ ಮಾಡಿ ಸಾಮಾನ್ಯವಾಗಿ ಒಂದು ರೇಟ್ನ ಫಿಕ್ಸ್ ಮಾಡಿದ್ದೀವಿ. 50 ಕೊಟ್ಬಿಡಿ. 50 ಕೋಟಿನ? ಅವ್ರ ಏನ್ ಅನ್ಕೊಂಡಿದಾರ ನಮ್ಮನ್ನ? ನಾವೇನಾದ್ರೂ ವರ್ಲ್ಡ್ ಬ್ಯಾಂಕ್ ಇಟ್ಟಿದೀವ? ಕಾಸಿನೇ ಬೇಡ, 1 ಅಂತ ಹೇಳ್ಬಿಡು. ಅಷ್ಟೆಲ್ಲ ಕೊಡಕ್ಕಾಗಲ್ಲ, 1 ಕೊಡ್ತೀವಿ. 1 ಲಕ್ಷ? ಇವನೇನು, ಅವನ್ ಸೈಜ್ಗೂ ಅವನ್ ಹೇಳೋ ರೇಟ್ಗೂ ಸಂಬಂಧನೇ ಇಲ್ಲ. ಕಾಫಿ ಖರ್ಚಿಗೂ ಆಗಲ್ಲ, ಖಂಡಿತ ಒಪ್ಕೋಬೇಡ. ವಾ, 1 ತುಂಬಾ ಕಡಿಮೆ ಆಯ್ತು. ಅದಕ್ಕೆ ಅವಾಗ ಹೇಳಿದ ರೇಟ್ಗಿಂತ 1 ಕಡಿಮೆ ಮಾಡ್ಕೊಂಡು 49 ಕೊಡಿ. 2.5 ಫಿಕ್ಸ್ಡ್. ಫಿಕ್ಸ್ ಮಾಡೋದು ನಾನು, ಫೈನಲ್ ರೇಟ್ 45. ಆಬೋ, ದುಡ್ಡೇನಾದ್ರೂ ಕಮ್ಮಿ ಆದ್ರೆ ಆ ಹುಡುಗಿ ಕೈ ಕಾಲ್ ಕಟ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ನಿಮಗೆ ಪಾರ್ಸಲ್ ಮಾಡ್ತೀವಿ. ನಾಳೆ ಬೆಳಿಗ್ಗೆ 8 ಗಂಟೆಗೆಲ್ಲ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ. ಬಾರ ಮಚ್ಚ. ನಾಳೆ ಕ್ಯಾಶ್ ರೆಡಿ ಮಾಡೋದು ಹೆಂಗ? ಅಲ್ಲ, ಹೆಂಗ ಸಾಧ್ಯ ಆಗುತ್ತೆ? ನೀನೇನ ವಿಡಿಯೋ ಮಾಡ್ಕೊಂಡಿದ್ಯಾ? ಏನೋ ಸುಮ್ನೆ ಮಾಡಿದೆ, ಅದಕ್ಕೆ ಬೈತಿರಲ್ಲ. ಯಾರಪ್ಪ ನೀನು? ಮಳೆಲ್ ಯಾಕೆ ನೆನ್ಕೊಂಡು ನಿಂತಿದ್ಯಾ? ತುಂಬಾ ನೆಂದೋಗಿದ್ಯಲ್ಲಪ್ಪ, ತಗೋ ಒರೆಸ್ಕೋ. ನೀನು ಯಾರಿಗೋಸ್ಕರನಾದ್ರೂ ಕಾಯ್ತಾ ಇದ್ದೇನಪ್ಪ? ನಿನಗೋಸ್ಕರನೇ? ನನಗೋಸ್ಕರನ? ಆಶ್ರಮಕ್ಕೆ ಬರ್ಬೋದಾಗಿತ್ತಲ್ಲಪ್ಪ,
ಇಲ್ಲ್ಯಾಕ್ ನಿಂತಿದ್ಯಾ? ಬಾ, ಟೀ ಕುಡಿತಾ ಮಾತಾಡೋಣ. ನಮಸ್ತೆ ಸರ್. ಎರಡು ಟೀ ಕುಡಪ್ಪ. ಓಕೆ ಸರ್. ಕೊಡೆ ಒಳಗೆ ಬಾಪ. ಹಲೋ ಅಣ್ಣ, ನಾಯ್ಡು ದುಡ್ಡು ಕೊಟ್ಟಿದ್ದಾನೆ, ಆ ಮುದ್ಕು ಎತ್ತ ಕೇಳ್ದ. ಎಷ್ಟು ಟೀ ಹೇಳ್ದೆ? ಎರಡು ಹೇಳಿದ್ದೀನಪ್ಪ. ಒಂದು ಸಾಕು. ಯಾಕೆ ನಿನಗೆ ಬೇಡವಪ್ಪ? ನೀನು ಕುಡಿಯೋದಿಲ್ಲ. ಲೇ ಮಚ್ಚ, ದುಡ್ಡು ಕೈಗೆ ಬರ್ತಿದ್ದಾಗೆ ನಾನು ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಬರ್ತೀನಿ. ನೀನು ಆ ಹುಡುಗಿ ಹತ್ರ ಬಾಂಬೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂತ ತಪ್ಪಿಸ್ಕೋ. ಅವ್ರ ಕಡೆಯವ್ರು ಬಂದು ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ, ನಮ್ಮ ಕ್ಯಾಶ್ ನಮ್ಮ ಕೈಗೆ, ಆ ಹುಡುಗಿ ಅವ್ರ ಮನೆಗೆ. ಅರ್ಥ ಆಯ್ತಾ? ನಾನು ನೋಡ್ಕೊಂತೀನಿ, ನೀನು ಹೋಗು. ರಾಜಾ, ರಾಜಾ. ಏನ್ ಮಹಿ? ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ? ಚಾಚಾ, ನಾನೆಲ್ಲಿ ನಿನ್ ಬಿಟ್ಟು ಹೋಗ್ತೀನಿ? ನಿನ್ ಮೈಗೆ ಹುಷಾರಿಲ್ಲ ಅಲ್ವಾ? ಮಧುತರಣ ಅಂತ ಹೋಗ್ತಿದ್ದೀನಿ. ಬೇಗ ಬರ್ತೀಯಾ ಅಲ್ವಾ? ಬಂದ್ಬಿಡ್ತೀನಿ. ಮಾತು ಕೊಡು. ಬಂದ್ಬಿಡ್ತೀನಿ. ಮಾತು ಕೊಡು. ದುಡ್ಡು ದುಡ್ಡು ದುಡ್ಡು. ಏಯ್ ಬಾಪ ಬಾ, ನೀನು ಕೇಳಿದ 45 ತಂದಿದ್ದೀವಿ. ಇದನ್ನ ಇಸ್ಕೊಂಡು ನಮ್ಮ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳು. ಹೇಳ್ತೀನಿ. ಆಕ್ಚುಲಿ ನೀವು ತಂದಿದ್ದು ಕ್ಯಾಶಾ ಏನು ಅಂತ ನಾನು ನೋಡ್ಬೇಕಲ್ವಾ? ದುಡ್ಡನ್ನ ಕರೆಕ್ಟ್ ಆಗಿ ತಂದಿದಿರೋ ಇಲ್ವಂತ ಲೆಕ್ಕ ಮಾಡಿ ನೋಡ್ಬೇಕಲ್ವಾ? ತುಂಬಾ ಟೈಮ್ ಇದೆ, ತಡ್ಕೊಳ್ಳಿ. ನಮ್ಗೆ ಕೆಟ್ಟಬೋದು ಯಾಕಪ್ಪ? ನಿನಗೆ ಮೋಸ ಮಾಡಿದ್ರೆ ನಮ್ಮ ಹುಡುಗಿ ಪ್ರಾಣಕ್ಕೆ ತಾನೇ ಗೊತ್ತು. ದುಡ್ಡು ಕರೆಕ್ಟ್ ಆಗೈತೆ ನೋಡ್ಕೊ. ಹೋಗಿ ಫೈನಲ್ ಪೇಮೆಂಟ್ ರೆಡಿ ಮಾಡ್ಕೊಳ್ಳಿ. ಕೆಲ್ಸ ಪೂರ್ತಿ ಮುಗಿಸಿದ್ಮೇಲೆ ಬಂದು ಕಲೆಕ್ಟ್ ಮಾಡ್ಕೋತೀನಿ. ಯಾರು ನೀವು? ಎಂಬಟ್ಲಂ, ನಿನ್ನ ಕರ್ಕೊಂಡು ಹೋಗಕ್ ಬಂದಿದ್ದೇವೆ ನೋಡಿ.
ಮತ್ತೆ ರಿಟರ್ನ್ ಯಾವಾಗ? ಇದೇ ನಿಮ್ಮ ಅತ್ತೆ ಮನೇನ? ಇಲ್ಲಿ ಹೋಗೋದಷ್ಟೇ, ಬರೋ ಹಾಗಿಲ್ಲ ನಡೆ. ಸರಿ ಕೂತ್ಕೋ. ಸಾರಿ ಸರ್. ಅಪ್ಪಾ ದೊಡ್ಡಣ್ಣ, ಸ್ವಲ್ಪ ನಿಧಾನಕ್ಕೆ ಹೋಗೋ ಕೇಳ್ತೀಯಾ? ಇಲ್ಲಿಂದ ಬಿದ್ರೆ ಸತ್ತೋಗ್ಬಿಡ್ತೀನೇನು. ಸತ್ ಮೇಲೆ ಇಲ್ಲಿಗೆ ಬಂದಿರೋದು? ಇಲ್ಲೆಲ್ಲ ದೊಡ್ಡದಾಗಿದೆ ಅಣ್ಣ, ನಿನ್ನ ಒಬ್ಬನ ಬಿಟ್ಟು. ಏನದು? ನಮ್ಮ ಧರ್ಮರಾಜ ಸಭೆ ಶುರು ಮಾಡ್ತಾ ಇದ್ದಾರೆ ನಡಿ. ಅದು ನರಕದ್ವಾರ. ಅವರು ಸೂರ್ಯದೇವ, ನಮ್ಮ ಯಮರಾಜರ ತಂದೆ. ಪ್ರಚಂಡ ಮಾರ್ತಾಂಡ ತಮೋ ವಿಧ್ವಂಸಕ ತತ್ರಾಸ್ತ ಸಮಾರೂಢ ಅಸ್ಮಸ್ತ ಪಿತೃದೇವ ಶ್ರೀ ಸೂರ್ಯದೇವ ನಮೋ ನಮಃ. ನರಕವೆಂದರೆ ಮನುಷ್ಯರಲ್ಲಿ ಭೀತಿಯಾಗಬೇಕು, ಯಮನ ಶಿಕ್ಷೆ ಎಂದರೆ ಮನುಷ್ಯರು ಗಡಗಡ ನಡುಗಬೇಕು. ಆ ರೀತಿಯಾಗಿ ಆಶೀರ್ವದಿಸು ಪಿತಾಮಹ. ಚಿತ್ರಗುಪ್ತ, ಸಭೆಯನ್ನು ಆರಂಭಿಸು. ಆಗಲಿ ಪ್ರಭು. ಇವನ ಹೆಸರು ನಡಿಮಿಂಟಿ ರಾಮಸ್ವಾಮಿ. ಎರಡು ವರ್ಗದವ್ರಿಗೂ ಜಗಳ ತಂದಿಟ್ಟು ಯಾವ ಕಡೆನೂ ಹೋಗದೆ ಮಧ್ಯದಲ್ಲಿ ಕೂತ್ಕೊಂಡು ನಗ್ತಾ ಇದ್ದ ಪ್ರಭು. ಅವನ ತಲೆ ಕೆಳಗಾಗಿ ನೇತು ಹಾಕಿ ಅವನ ಮೈ ಚರ್ಮವನ್ನು ಸುಲಿದು ಕೆಳಗಡೆ ದಗದಗ ಉರಿಯುವ ಬೆಂಕಿಯನ್ನು ಹಾಕಿ. ಏನ್ ಸರ್, ಚಿಕ್ಕ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆನ? ಬಾಯಿ ಮುಚ್ಚು ಪಾಪಿ, ಅದು ಸಣ್ಣ ತಪ್ಪ. ನ್ಯಾಯಕ್ಕೆ ಅನ್ಯಾಯಕ್ಕೆ, ಧರ್ಮಕ್ಕೆ ಅಧರ್ಮಕ್ಕೆ ಸಂಘರ್ಷ ನಡೆಯುತ್ತಿರುವ ವೇಳೆ ಗೋಡೆ ಮೇಲಿರುವ ಬೆಕ್ಕನಂತೆ ನೋಡುತ್ತಿದ್ದೆ. ಇಲ್ಲಿ ಕುದಿಯುತ್ತಿರುವ ಎಣ್ಣೆ ನಿನಗೋಸ್ಕರ ಕಾಯುತ್ತಿದೆ, ಎಳೆದೊಯ್ಯಿರಿ ಅವನನ್ನು. ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದಾರೆ? ನಾವು ಮಾಡಿರೋದು ಕಳ್ಳತನ ಅಷ್ಟೇ. ಎಸ್ಕೇಪ್. ಅಯ್ಯ ದೇವರೇ, ಅಯ್ಯ ದೇವರೇ, ಎಷ್ಟು ವಜ್ರಗಳು ವಜ್ರಗಳು. ಮುಂದಿನ ಅಪರಾಧಿ ಯಾರು? ಹಾಗೇ ಆಗಲಿ ಪ್ರಭು. ಚಿತ್ರಗುಪ್ತ. ಆಹಾ, ಏನಿ ಸುಮಧುರವಾದ ವಾಸನೆ! ಇದು ನಮ್ಮ ಸೇವಕಿಯರದಂತೂ ಅಲ್ಲವೇ ಅಲ್ಲ, ಇದು ನನ್ನ ಪಟ್ಟದರಸಿ ನನ್ನ ಪತ್ನಿಯದಿರಬೇಕು. ನೋಡಿದೆಯಾ ದೇವಿ, ನಾನೆಷ್ಟು ಸರಿಯಾಗಿ ಊಹೆ ಮಾಡಿದೆ ಎಂದು. ನನ್ನ ಕೈವಲಕ್ಷಣವನ್ನು ಕಂಡಿಡಿದ ನೀವು, ನಮ್ಮ ವಿವಾಹ ದಿನ ಮಾತ್ರ ಗುರುತಿಲ್ಲ. ಓಹೋ, ಆ ದಿನವನ್ನು ನಾನು ಹೇಗೆ ಮರೆಯಲಿ? ನನ್ನ ಕೈಗಳಿಂದ ಮೃದುವಾಗಿ ಬಲಿಸಿ ಅದರಗಳನ್ನು ಚುಂಬಿಸಿ ಮುಖಕ್ಕೆ ಮುಖವನ್ನು ತಾಗಿಸಿ. ಸ್ವಾಮಿ ಸ್ವಾಮಿ ಸ್ವಾಮಿ, ಸಭೆ ಮಧ್ಯದಲ್ಲಿ ಸರಸನ. ಓಹೋ, ಚಿತ್ರಗುಪ್ತ ಗಮನವಿಟ್ಟು ಕೇಳು. ಈ ಪಾಶವೇ ಯಮ ಧರ್ಮವು ಯಮ ರೂಪವು, ಇದನ್ನು ರಕ್ಷಿಸುವ ಹೊಣೆ ನಿಮ್ಮ. ಹಾಗೆಯೇ ಆಗಲಿ ಪ್ರಭು, ತಾವು ತಮಗೆ ಇಷ್ಟ ಬಂದ ಹಾಗೆ. ಬಂಬಂಬೋಲಾಗಿ ಬಂಬೋಲ ಕಂಡಂಬೋಲ ಹೆಚ್ಚ. ಹೇ,
ದೇಹಕ್ಕೆ ಹೋಗಿ, ಪಾಪಿಗಳೇ ನೀವು ಕೂಪಕ್ಕೆ ಹೋಗಿ. ನಡೀರಿ, ನಿಧಾನ ನಡೀತಾ ಇದ್ರಲ್ಲ, ನಡೀರಿ. ಮುದುಕ್ ನನ್ನ ಮಗನೇ. ಏನಯ್ಯ ಮಧ್ಯವರ್ತಿ, ಬಾ ಇಲ್ಲಿ. ಅಷ್ಟೆಲ್ಲ ಮರ್ಯಾದೆ ಎಲ್ಲ ಏನ್ಬೇಡ, ಬ್ರೋಕರ್ ಅಂತ ಕರೆದ್ರೆ ಸಾಕು, ನಿಮ್ಮ ರಾಜ್ಯ ನಿಮ್ಮ ಇಷ್ಟ. ನೀವು ನರಗಳಿಗೆ ವಿಶ್ವಾಸವೇ ಇಲ್ಲ, ನೀನು ಬ್ರೋಕರೇಜ್ ಮಾಡಿದೆ ಅಂತ ಹೇಳಿ ನಿನ್ನ ಎಣ್ಣೆ ಶಿಕ್ಷೆ ಅಂತ ಪಾರ್ ಮಾಡಿಲ್ವಾ ನಾನು? ನನಗೇನ್ ನೀವು ಸುಮ್ನೆ ಮಾಡಿಲ್ಲ, ನನ್ನ ಅಕೌಂಟ್ಸ್ ಅನ್ನೆಲ್ಲ ನಿಮಗೆ ಕರೆಕ್ಟ್ ಆಗೇ ಕೊಟ್ಟಿದ್ದೀನಿ, ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ. ಆ ಹೊಸ್ದಾಗ ಬಂದಿದ್ದಾರಲ್ಲ ಹೆಣ್ಮಕ್ಳು, ಅದ್ರಲ್ಲಿ ಯಾರದು ಪಂಬಲ ಕಡಿ? ನನ್ ಕೈಲಿ ಆಗಲ್ಲ. ಇಲ್ಲೋಡು, ನಿನ್ಗೊಂದ್ ಸ್ವಲ್ಪ ಅವಳಗೊಂದ್ ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡ್ತೀನಿ. ಮಾಡ್ತೀನಪ್ಪ ಮಾಡ್ತೀನಿ. ಇಲ್ಲಿ ಕೇಳು, ನೀನು ತುಂಬಾನೇ ಪಾಪ ಮಾಡಿದ್ಯಾ? ಅಯ್ಯೋ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಶಿಕ್ಷೆ ಕಡಿಮೆ ಮಾಡೋದಕ್ಕೆ ದಾರಿ ಹೇಳ. ಆ ವಯಸ್ಸೆಲ್ಲ ಮುಗ್ದೋಯ್ತು, ಆ ಅಲ್ಲಿ ಕೂತಿದಾನಲ್ಲ ಅವನು ಸ್ವಲ್ಪ ಮೂಡಲಿದ್ದಾನೆ. ಅಯ್ಯೋ ನಾನು ಅಂತ ಹುಡುಗಿ ಅಲ್ಲ. ಅವನು ಅಂತವನಲ್ಲ, ದೊಡ್ಡ ರಿಸ್ಕ್ ಏನೂ ಇಲ್ಲ, ಪುಸ್ತಕದಲ್ಲಿ ಪೇಜ್ ತಿರುವಾಗ್ತಾನೆ ಇರ್ತಾನೆ. ನಡೆ ನಡೆ ನಡೆ. ಸಿಕ್ಬಿಟ್ಟೆ ಮುದುಕ ನನ್ ಮಗನೇ, ಬಂದ್ಬಿಟ್ಯಾ? ಅಯ್ಯೋ ದೇವ್ರೆ, ಇವನೇನು ರಿವರ್ಸ್ ಶಾಕ್ ನನಗೆ ಕೊಟ್ಬಿಟ್ಟ? ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತಪ್ಪ? ಯಮನಿಗೂ ಚಿತ್ರಗುಪ್ತಗೂ ಯಾವಾಗ್ಲೂ ನಿಂದೇ ಟಾಪಿಕ್ಕು, ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತಿದ್ರು. ನನ್ ಬಗ್ಗೆನ? ಯಾಕೆ? ಚೆನ್ನಾಗಿ ಎಣ್ಣೆ ಹೊಡೆದು ಯಮನ್ನ ಬಾಯಿಗೆ ಬಂದಾಗ ಬೈದಿದ್ಯಲ್ಲ. ಆಕ್ಚುಲಿ ನೀನು ಬಹಳ ವರ್ಷ ಬದುಕಬೇಕಿತ್ತು, ಅದಕ್ಕೆ ಬುಕ್ಕಲ್ಲಿ ಲೆಕ್ಕ ಚೇಂಜ್ ಮಾಡಿ ನಿನ್ನ ಬೇಗ ಸಾಯಿಸ್ಬಿಟ್ರು. ನೀನು ಬಂದ ಮೇಲೆ ನಿಂಗೆ ಚಿತ್ರ ಹಿಂಸೆ ಕೊಡ್ಬೇಕು ಅಂತ ಯಮ ಫುಲ್ ರಿವೆಂಜ್ ಅಲ್ಲಿದ್ದಾನೆ. ಅಯ್ಯೋ ಯಮ, ನನ್ನ ಆಯುಷ್ಯ ಮುಗಿದೇನೆ, ನನ್ನನ್ನು ಸಾಯಿಸ್ಬಿಡ್ತೀಯಾ? ನಿನಗಿತ್ತೀನಿ ನೋಡು ಒಂದು ಕುನ್ನ. ಹೂವನ ಆಮೇಲೆ ಮೂಸ್ ನೋಡ್ಬೋದು, ನೀವು ತೊಂದರಲ್ಲಿದ್ದೀರಿ. ಈಗ ಏನಾಯ್ತಯ್ಯ, ನಾನು ರಸ ಕ್ಷಣದಲ್ಲಿರುವಾಗ ನಿನ್ನ ಎಲ್ಲ ಹಾಳು ಮಾಡ್ತಾ ಇದ್ದೆ ನೋಡು. ಧರ್ಮ ಹೊರಟಂಗೆ ಮಾಡಿ ಇಲ್ಲೇ ಎಲ್ಲೋ ತಿರುಗಾಡ್ತಾ ಇದ್ದಾರೆ. ಇಲ್ಲ ಎಲ್ಲೋ ತಿರುಗಾಡ್ತಿದ್ದಾರೆ, ನೀನು ಹೋಗೆ, ನೀನು ಹೋಗು. ಹೇಗೆ ಹೇಳಿ ಯಾ ಬ್ರೋಕರ್, ನನ್ನ ಪ್ರಾಣ ಪಕ್ಷಿ ಹಾರ್ತಾ ಇದೆ. ನೀವು ಮಾಡೋ ಸಣ್ಣ ಕೆಲಸದ ಬಗ್ಗೆ ಯಾರೋ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ. ತಪ್ಪು ಮಾಡ್ತಿದ್ದಾಗಲೇ ಹಿಡಿಬೇಕು ಅಂತಾನು ನರ್ಲೋಕದಲ್ಲಿರೋ ಪಾಪಿಗಳ ತರ ಮಾರ್ವೇಷದಲ್ಲಿ ಅಕ್ಕಪಕ್ಕ ಸುತ್ತಾಡ್ತಾ ಇದಾರೆ. ಟೇಕ್ ಕೇರ್. ಅಯ್ಯೋ ಪ್ರಭು, ವೇಷ ಬದಲಾಯಿಸಿದ ಮಾತ್ರಕ್ಕೆ ನಿನ್ನ ನಡೆ ಟಿವಿ ಬದಲಾಗ್ಬಿಡುತ್ತೇನೋ. ನನ್ನ ಹತ್ರನೇ ನಿನ್ನ ಬಂಬೋಡಿ ಬಂಬ ಬಾಬಾ. ನಮಸ್ಕಾರ ಚಿತ್ರಗುಪ್ತರವರೇ. ಯಾರೇ ನೀನು, ಏನ್ ಬೇಕಾಗಿತ್ತು? ಪ್ರಭುಗಳು ಸಭೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನಾವೇನ್ ಸುಮ್ನೆ ಕೂತ್ಕೊಂಡ್ಬಿಡ್ತೀವ? ಹೆಣ್ಮಕ್ಳ ಜೊತೆ ಸರ್ಸಾಡ್ಕೊಂಡು ಕೂತಿರ್ತೇವೆ. ಹೋಗು ಹೋಗು, ಆ ಪಾಪಿಗಳ ಸಲ ನಿಂತ್ಕೊ ಹೋಗು. ಕೋಲ್ಗೆ ಚೊಂ ಸಿಕ್ಸ್ಕೊಂಡ್ ಬಂದ್ಬಿಟ್ಟ ಅವನೇ, ಹೋಗು. ನೋಡಿದೆಯಾ ದೇವಿ, ಚಿತ್ರಗುಪ್ತನ ನಿಯತ್ತು, ಅವರಿಗೆ ನಮ್ಮ ಮೇಲಿರುವ ಪ್ರೇಮ ಗೌರವ ಭಕ್ತಿ, ಎಷ್ಟೊಂದು ಗೌರವ ಪ್ರೀತಿ. ಅವನ್ ಪಿಂಡ ಮಾಡ್ತಾನೆ, ಅಷ್ಟು ಗೌರವ ನಿಮ್ಮ ಮೇಲೆ ಇದ್ದಿದ್ದರೆ ಪಾಶವನ್ನು ಕೈಗಿಟ್ಟು ಸಿಂಹಾಸನದ ಮೇಲೆ ಕೂರಿಸಿರುವನು. ಅಯ್ಯೋ ಅವನ ಬುದ್ಧಿ ಮಂದವಾಗಿದೆ, ಅವನ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಿ. ಅಯ್ಯೋ ದೇವ, ಇನ್ನೊಮ್ಮೆ ಪರೀಕ್ಷಿಸಿ ನೋಡೋಣ, ಈ ಬಾರಿಯಾದರೂ ಪಾಶವನ್ನು ಕೊಡ್ತಾನೇನೋ. ನೋಡಿ ನಾನು ಹೊರಡುತ್ತಿದ್ದೇನೆ. ಚಿತ್ರಗುಪ್ತರವ್ರೆ. ಸುಮ್ನೆ ರೀ ಪ್ರಭು, ನನ್ನ ಹತ್ರ ಏನ್ ನಿಮ್ ತಮಾಷೆ, ನೋಡಿದವ್ರು ಯಾರಾದ್ರೂ ನಗ್ತಾರ ಅಷ್ಟೇ. ನಾನು ಯಮ ಎಂದು ಹೇಗೆ ಗೊತ್ತಾಯ್ತು ನಿನಗೆ? ತಮಾಷೆ ಮಾಡೋದ್ ನಿಲ್ಸಿ ಪ್ರಭು, ಪಾಶನ ಸ್ವೀಕಾರ ಮಾಡಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿ. ಅಪಚಾರ, ನಾನು ನರಲೋಕದ ಪಾಪಿ ಕಣ್ರಿ. ಪ್ರಭು ತಲ ತಲಾ ಫಲ ಫಲ ಖಿಲ. ಸ್ವೀಕರಿಸಿರಿ, ನಾನು ನಿಜವಾಗ್ಲೂ ಪಾಪಿನೇ. ತಮಾಷೆ ಬೇಡ ಪ್ರಭು, ತೆಗೆದುಕೊಳ್ಳಿ. ಹಾ
ಭಟರೆ, ನರಮನುಷ್ಯರೇ, ಇಂದಿನಿಂದ ನರಕವನ್ನೇ ಬದಲಾಯಿಸುತ್ತಿದ್ದೇನೆ. ಆಯುಧವನ್ನು ತ್ಯಜಿಸಿ ಆ ನರಕದ್ವಾರವನ್ನು ಮುಚ್ಚಿ ನಿಮಗಿಷ್ಟ ಬಂದ ಹಾಗೆ ಕುಡಿಯಿರಿ, ನಲಿಯಿರಿ, ಕುಣಿಯಿರಿ, ಅಮರ ಸುಖವನ್ನು ಅನುಭವಿಸಿ. ಇನ್ನು ಭೂಲೋಕದಲ್ಲಿ ನರಮನುಷ್ಯರು ಸತ್ತರೆ ಸ್ವರ್ಗಕ್ಕೆ ಬದಲಾಗಿ ನರಕಕ್ಕೆ ಬರಬೇಕೆಂದು ಕೋರಿಕೊಳ್ಳಬೇಕು. ನನ್ನ ಮಾತು ಕೇಳ್ತೀರಾ ಇಲ್ಲ? ಸಿಹಿಯಾಗಿದೆ ಗಾಳಿ, ಹೋಗೋಣವೇ ತೇಲಿ, ಮೇಘಗಳಲ್ಲಿ ಪ್ರೀತಿ ಮಳೆಯ ತರುವ ಜೊತೆಯ ಸದ ವೇಳೆ ಮಾತೆಗೆ ರಸಿಕತೆಗೆ ಭಂಗ, ಕನಸಲು ಕಾಣದ ಸ್ವರ್ಗಕ್ಕೆ ನೀಡು ರಂಗ. ಪ್ರಿಯ ಸಖ ಪ್ರಣಯದ ಪ್ರಣಯದಲ್ಲಿ ಸನಿಹವೇ ಹೂಮಾಲಿ, ನರಕದ ಅರಸಗೆ ಅಮೃತವೇ ನಾನಾಗಲೇ. ರಾಗದೆ ಹಾಡಿ ನನ್ನೊಲಿಸಿದೆ, ಸಖಿ ನುಡಿ ಸಿಹಿಯಾಗಿದೆ ಕಳಿ, ಹೋಗೋಣವೇ ತೇಲಿ. ಸೋಮಾಂ ತಿಕ್ಕರೋತಿ. ನನ್ನ ಸೇಡು ತೀರಿಸಿಕೊಳ್ಳಲು ಕರೆಸಿರುವ ಮಾನವ ನೀನು, ನನ್ನ ಪೀಠವನ್ನೇ ಅಲಂಕರಿಸಿರುವಯ್ಯ. ಹೋಲೋ ಮಾನವ, ನಿನಗೆ ಜ್ಞಾನವಿದೆಯೇ ಇಲ್ಲ ಮದವೇರಿದೆಯೇ? ಧರ್ಮ ಅಧರ್ಮಗಳನ್ನು ಅರಿಯದ ಅಧಮ ನೀನು ನನ್ನ ಪೀಠವನ್ನು ಅಲಂಕರಿಸಿದೆಯಾ? ಎಷ್ಟು ಮದ, ಎಷ್ಟು ಅಹಂಕಾರ, ಎಂತ ದುರಹಂಕಾರಿ ನೀನು! ತುಚ್ಛ ಮಾನವ, ದುಡ್ಡಿಗೆ ಸಾಯ್ತಿರ, ಕಾಯಿಲೆ ಬಂದು ಸಾಯ್ತಿರ, ಸಾಲ ಮಾಡಿ ಸಾಯ್ತಿರ, ತಪ್ಪ ಮಾಡಿ ಸಾಯ್ತಿರ, ಸಾಯ್ತಾ ಇದೀವಿ ದೇವ್ರೆ ಅಂತ ನಿತ್ಯ ಪೂಜೆ ಮಾಡುವ ನೀವೆಲ್ಲಿ? ನಿಮ್ಮ ಜನನ ಮರಣವನ್ನು ಕ್ಷಣದಲ್ಲಿ ತೀರ್ಮಾನಿಸುವ ನಾವೆಲ್ಲಿ? ನೀವು ಮಾನವ ಜಾತಿ ಅಲ್ಪರು, ಸ್ವಾರ್ಥಿಗಳು, ವಂಚಕರು, ನೀಚ ನೀಚರು. ಅಂಥ ನೇಚರಾಗಿ ಹುಟ್ಟಿದ ನೀವು ನರಕಾಧಿಪತಿಗಳಾಗುತ್ತೀರಾ? ಅಸಂಭವ. ತಪ್ಪು ಮಾಡಿರುವ ನೀನು ಯಮ ಶಿಕ್ಷೆಗೆ ಸಿದ್ಧನಾಗು. ತಲೆ ಬಗ್ಗಿಸಿ ನಿಲ್ಲುವುದೇ ನೀಚ ಮಾನವರ ನಿಮ್ಮ ಜಾತಿ. ಯಮ ಏನಂದಿರಿ, ಏನಂದಿರಿ? ಮಾನವ ಜಾತಿ ನೀಚವೇ, ಎಂಥ ಮಾತು, ಎಂಥ ಮಾತು! ವೈತರಣಿಯನ್ನು ಹಿಂಬಾಲಿಸಿ, ಸತಾಯಿಸಿ, ಅಲ್ಲೋಲ ಕಲ್ಲೋಲಗೊಳಿಸಿ, ನಿಮ್ಮ ಧರ್ಮಸೂತ್ರಕ್ಕೆ ಬೆಂಕಿ ಕೊಟ್ಟು ಪತಿಯ ಪ್ರಾಣವನ್ನೇ ಉಳಿಸಿದ ನಾರಿಮಣಿ ಸಾವಿತ್ರಿಯದು ಎಂತಹ ಜಾತಿ ಮಾನವ ಜಾತಿ! ತನ್ನ ಭಕ್ತಿಯಿಂದ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷವಾಗುವಂತೆ ಮಾಡಿ ನಿಮ್ಮ ಯಮಪಾಶವನ್ನೇ ತೃಣಕ್ಕೆ ಸಮಾನವೆಂದು ಭಾವಿಸಿ ಪ್ರಾಣಹರಣ ಮಾಡೋ ನಿಮ್ಮ ಪ್ರಾಣಕ್ಕೆ ಬೆದರಿಕೆ ನೀಡಿ ಓಡಿಸಿದಂತಹ ಬಾಲಕ ಮಾರ್ಕಂಡೇಯನು ಯಾವ ಜಾತಿ? ಮಾನವ ಜಾತಿ.
ನೀಚ ನೀಚ ಎಂದು ಪದೇ ಪದೇ ಲಜ್ಜಿತಗೊಳಿಸುತ್ತಿದ್ದೀರಾ. ಎಷ್ಟೊಂದು ಬಾರಿ ನಮ್ಮಿಂದ ಅವಮಾನಿತರಾಗಿದ್ದೀರಾ ನೀವು. ಇಂದು ಜಾತಿ ಜಾತಿ ಎಂದು ನಮ್ಮನ್ನು ಅವಹೇಳನ ಮಾಡುತ್ತಿದ್ದೀರಾ. ಎಂತಹ ಅವಿವೇಕ, ಎಂತಹ ಅಜ್ಞಾನ, ಎಂತಹ ಕುಸಂಸ್ಕಾರ. ಇಂದಿನಿಂದ ದೇವತೆಗಳು ಅಧಿಕ, ಮನುಷ್ಯರು ಅಧಮ ಎನ್ನುವ ತುಚ್ಛ ಭಾವನೆಯನ್ನು ಬೇರು ಸಹಿತ ಕಿತ್ತು ಹಾಕದೆ ಬಿಡುವುದಿಲ್ಲ. ಮೂರು ಲೋಕದಲ್ಲಿರುವ ಮುಕ್ಕೋಟಿ ದೇವತೆಗಳು, ದಿಶೆಯನ್ನು ಕಾಯುವ ಅಷ್ಟ ದಿಕ್ಪಾಲಕರು, ಜೀವ ನೀಡುವ ಪಂಚಭೂತಗಳ ಸಮೇತ ಜಯ ಹೋ ನರ ಎನ್ನುವ ಹರ್ಷೋದ್ಗಾರದಿಂದ ನಾನು ಸಿಂಹಾಸನ ಗ್ರಹಣ ಮಾಡುತ್ತೇನೆ. ಸ್ವರ್ಣ ಮಣಿಮಯ ರತ್ನ ಖಚಿತ ಅಲಂಕೃತವಾದ ಈ ಸಭಾ ಮಂದಿರದಲ್ಲಿ, ಅಕುಟಿತ ಸೇವಾ ದಕ್ಷ ಪರಿವಾರ ಸಮೂಹದ ಮಧ್ಯದಲ್ಲಿ, ಭೂತಲ ಪರಿರಕ್ಷಣ ಧರ್ಮ ನಿಲಯವಾದ ಈ ನರಕಲೋಕದಲ್ಲಿ, ಸರ್ವದ ಶತದ ಶತದ ಸಹಸ್ರದ ಪಾಪ ಪಂಕಿಲ ಎನ್ನುವ ಕುಲ ಮತ ಜಾತಿ ಕೂಪವನ್ನು ಸಮಾನವಾಗಿ ಶಾಶ್ವತವಾಗಿ ಪ್ರಕ್ಷಾಲನೆ ಮಾಡುತ್ತೇನೆ. ಎನಿ ಡೌಟ್ಸ್? ಅವ್ರು ಯಾವಾಗ ಕಿಡ್ನಾಪ್ ಮಾಡಿದ್ರು ಆವಾಗಿಂದ ನನಗ್ ತುಂಬಾನೇ ಬೇಜಾರಾಗಿತ್ತು. ನನ್ ಜೀವನೇ ಹೊರಟೋಗಿತ್ತು. ನಿಮ್ ಬಾವನು ತುಂಬಾ ಯೋಚಿಸ್ತಿದ್ದ. ಹೌದಮ್ಮ, ಆವಾಗಿಂದ ಪಿಕ್ಕಿಳಿಸಿ ಪಿಕ್ಕಿಳಿಸಿ ಅಳ್ತಾನವನಮ್ಮ ಇದನ್ನ ಮಗ. ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ತಾ, ನಿನ್ ಬಗ್ಗೆ ಅವನ್ ಚಿಂತೆ ಮಾಡ್ತಾ ಎಷ್ಟ್ ದಿನ ಅಂತ ಇರ್ತೀರಮ್ಮ? ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ಬಿಡೋಣ. ನನಗೆ ಇಷ್ಟ ಇಲ್ಲ ಅತ್ತೆ. ಇವನ್ಗೇನಾಗಿದ್ಯಮ್ಮ? ಕರೆಂಟ್ ಹೋದಾಗ ಕಾಣದೇ ಇರ್ಬೋದು, ಕರೆಂಟ್ ಇದ್ದಾಗ ಕಾಣ್ತಾನಲ್ವಾ. ಮಾಡ್ಕೊ ನನ್ ಬಂಗಾರ. ಏನೇ ಹೋಗ ರೀತಿದ್ರೆ ನಾಟಕ ಆಡ್ತಿದ್ಯಾ? ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಈ ಆಸ್ತಿ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಇನ್ಯಾವತ್ತು ಬೇರೆ ಹುಡುಗನ ಜೊತೆ ಮದ್ವೆ ಆಗಲ್ಲ. ನನ್ನ ಮಗನ ಮದ್ವೆ ಆದ್ರೆ ಈ ಆಸ್ತಿನ ಅನುಭವಿಸ್ತೀಯ, ಇಲ್ಲ ಅಂದ್ರೆ ಯಾವಾಗ್ಲೂ ಕೆಲಸದೊಳಗೆ ಬದುಕ್ಬೇಕಾಗತ್ತೆ. ಏನ್ ಬೇಕು ಅಂತ ಯೋಚನೆ ಮಾಡು. ಅಪ್ಪ ಅಪ್ಪ, ನನ್ಗಿಂತ ಪೊರ್ಕೆನೆ ಬೇಕತ್ತ ಅವಳಿಗೆ. ಇನ್ನೊಂದು 10 ದಿನ ಆದ್ರೆ ಅವಳಿಗೆ 21 ವರ್ಷ ಆಗುತ್ತೆ. ಆವಾಗ ಜುಟ್ಟು ಹಿಡಿದು ಮನೇಲೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ. ಯಮಹೋ ಯಮಹ, ಈ ಹನುಮಾನ್ ಅವರಿಂದ ಎಂತಹ ಶಿರೋಭಾರ! ಇಷ್ಟೆಲ್ಲಕ್ಕೂ ಕಾರಣನಾದ ನೀನು ಚಿತ್ರಗುಪ್ತ. ಅವನೊಂದಿಗೆ ಕುಣಿದು ಕುಪ್ಪಳಿಸಿ. ಪ್ರಭು, ನೀವಿಲ್ಲಿ ಯೋಚನೆ ಮಾಡ್ಕೊಂಡು ನಿಂತ ಇರಿ, ಅವನಲ್ಲಿ ನಿಮ್ ಸಿಂಹಾಸನಕ್ಕೆ ಮೊಳೆ ಹೊಡೆದು ಬಿಡ್ತಾನೆ. ಏನೋ ಗೊತ್ತಿಲ್ಲ, ಚಿಕ್ಕ ದೋಷ ನಡೆದೋಯ್ತು. ಚಿಕ್ಕ ದೋಷವೇ? ಅದನ್ನೇನು ಪಾಶವೆಂದುಕೊಂಡಯ್ಯ? ನಿನ್ನ ತಲೆ ಕೂದಲೆಂದುಕೊಂಡಯ್ಯ? ವಾದವನ್ನು ನಿಲ್ಲಿಸಿ ಕರ್ತವ್ಯವೇನೆಂದು ಯೋಚಿಸು. ಇದಕ್ಕಿರೋದು ಒಂದೇ ಮಾರ್ಗ ಪ್ರಭು. ಏನದು? ಪಾಷಾಣ ಕದಿಯೋದು. ಧರ್ಮವನ್ನು ಪಾಲಿಸುವ ನನಗೆ ಕಳ್ಳತನ ಮಾಡು ಎನ್ನುವೆಯ? ಮತಿಭ್ರಮಣೆಯ ನಿನಗೆ? ಏನಿಲ್ಲ ಪ್ರಭು, ಕಳ್ಳತನ ಮಾಡೋದು ದೇವತೆಗಳ ಶೋಭೆ ತರುತ್ತೆ. ಶ್ರೀಕೃಷ್ಣನೇ ಕಳ್ಳತನ ಮಾಡಿದಾನೆ, ನೀವು ಮಾಡಿದ್ರೆ ತಪ್ಪೇನು? ಪ್ರಭು, ನೀವು ಸಕಲ ಕಲಾವಲ್ಲವಾ? ಹೌದು ತಾನೆ. ಹೌದು, ಕಳ್ಳತನ ಕೂಡ ಒಂದು ಕಲೆನೆ, ಹೌದಲ್ವಾ? ಹಾಗಾಗಿ ನೀವು ಮಾಡಿದ್ರೆ ಅದನ್ನ ಕಲಾ ಸಾಧನೆ ಅಂತಾರೆ ಹೊರತು ಕಳ್ಳತನ ಅಂತ ಹೇಳಲ್ಲ ಪ್ರಭು. ನೀವು ತಡ ಮಾಡಿದ್ರೆ ಈ ವಿಷಯ ದೇವಲೋಕಕ್ಕೆ ಹೋಗಿ ಆಮೇಲೆ. ಸರಿ ಸರಿ ಸರಿ, ನೀನು ಅವನು ಹಿಡಿದುಕೋ ಗಟ್ಟಿಯಾಗಿ, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಪಟ್ಟನೆಂದು. ಈ ಗಟ್ಟಿ ಪಟ್ಟಿ ಎಲ್ಲ ಅವನ ಹತ್ರ ನಡೆಯಲ್ಲ ಪ್ರಭು. ಅವನು ಭೂಲೋಕದಲ್ಲಿ ಕಳ್ಳರಿಗೆ ಗುರು ಇದ್ದ ಹಾಗೆ. ಅವನು ನಿದ್ರೆ ಮಾಡ್ತಾ ಇರೋ ಸಮಯದಲ್ಲಿ ನಾವು ಅವನ್ನ ಏಮಾರಿಸ್ಬೇಕು. ಅಯ್ಯೋ ದೇವರೇ, ಆ ನರ ಮನುಷ್ಯ ನನ್ನ ಸಿಂಹಾಸನದ ಮೇಲೆ ನಿದ್ದೆ ಮಾಡುತ್ತಿರುವನು. ಒಬ್ಬ ಅಲ್ಪ ಮಾನವ ಮಲಗಿರುವನು. ನನಗೆಲ್ಲೋ ಚುಚ್ಚಿದಂತಾಗುತ್ತಿದೆ ಚಿತ್ರಗುಪ್ತ. ಪ್ರಭು, ನಿಮ್ಮ ಕೋಪನ ಮಡಿಸಿ ಸ್ವಲ್ಪ ಆ ಕಡೆ ಇಡಿ. ನಮಗ್ ಬೇಕಾಗಿರೋದು ಯಮಪಾಶ. ಮೆತ್ತಗೆ ಹೋಗಿ ಅದನ್ನ ತಗೊಂಬಂದ್ಬಿಡಿ. ಪ್ರಭು, ನೀವು ಹೋಗ್ತಾ ಇರೋದು ರಾಣಿವಾಸಕ್ಕಲ್ಲ,
ಪಾದರಕ್ಷೆ ಬಿಟ್ಟು ಹೋಗಿ, ತಲೆ ಮೇಲೆ ಮುಸ್ಕ ಹಾಕೊಳ್ಳಿ. ಈಗ ನೆಮ್ಮದಿಯಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಎಗರ್ಕೊಂಡು ಎಗರ್ಕೊಂಡು ಹೋಗಿ ಪ್ರಭು. ಚಿತ್ರಗುಪ್ತ, ಆ ಮುಸುಕು ಎತ್ತಕ್ಕೆ ಚಿತ್ರಗುಪ್ತ? ಸುಮ್ಮನರಯ್ಯ, ಯಮಧರ್ಮರಾಜ ಕಳ್ತನ ಮಾಡಕ್ ಹೋಗ್ತಾ ಇದಾರೆ. ಯಮನು ಕಳ್ಳನಾಗಿಹನು, ಕಳ್ಳನು ಯಮನಾಗಿಹನು. ವಿಧಿ ಲಿಖಿತವೇ ಇದೆ. ಮತ್ತೆ ಸ್ವಾಮಿ, ತಾವ್ ಯಾವಾಗ ಬಂದ್ರಿ ಸ್ವಾಮಿ? ಈಗಲೇ. ಎಲ್ಲ ನೋಡಿದ್ರ? ಒಂದು ಬಿಡ್ದಾಗ ಎಲ್ಲ ನೋಡಿದ್ರ? ತಮಗೆ ಭ್ರಷ್ಟಾನ್ನ ಭೋಜನ. ಇದು ಅನ್ಯಾಯ. ಇಟ್ಕೊಂಡಿರೋದು ನಾನು, ಕಳ್ಳ ನೀನು. ನನ್ನ ಕಳ್ಳ ಅಂತೀಯ ಬಿಡು. ಕಳ್ಳತನ ಮಾಡೋದು ಬೇರೆ, ಮಾತಾಡೋದು ಬೇರೆ. ನಿನ್ನ ಅಲ್ಲಡು. ಅಯ್ಯೋ ಯಮ, ನೀನು ಕಳ್ಳನೇ. ನನ್ನ ಶತ್ರುಗಳು ಯಾರು ಇಲ್ವಲ್ಲ ನನ್ನ ಕಳ್ಳತನ ನೋಡೋದಕ್ಕೆ? ನಾರಾಯಣ ನಾರಾಯಣ. ಭಟರೆ, ಕಾರಾಗೃಹಕ್ಕೆ ಕಳಿಸಿ ಕಳ್ಳನನ್ನು. ಬಂಬೋಲಿ ಜಂಬ, ಬಂಧಿಸಿ ಈ ಮಾನವನನ್ನು. ನಾರಾಯಣ, ಪಾಪ ಯಾರ ಮಾತು ಪಾಲಿಸಬೇಕೆಂದು ತಿಳಿಯದೇ ಹೋಗಿದೆ. ಈ ಸಮಸ್ಯೆ ಬಗೆಹರಿಯಬೇಕಾದರೆ ನಾವು ಮಹಾವಿಷ್ಣು ಬಳಿ ಹೋಗುವುದೇ ಒಳ್ಳೆಯದು. ಸುಮ್ಮನೆ ಸ್ವಾಮಿ, ಈಗಲೇ ಕಚ್ಚೆ ಜಾರಿ ಕೆಳಗೆ ಬೀಳ್ತಾ ಇದೆ. ಇನ್ನು ದೇವತೆಗಳ ಹತ್ರ ಪಂಚಾಯಿತಿ ಅಂತ ಹೋದ್ರೆ ಅಷ್ಟೇ ನಮ್ಮ ಕತೆ. ಹೋಗಲಿ, ಇಬ್ಬರ ಮಧ್ಯ ಪಂದ್ಯವನ್ನಿಟ್ಟು ಗೆದ್ದವರಿಗೆ ಪಟ್ಟವನ್ನು ಕೊಡುವುದು ಲೇಸೋ. ಯಮಹೋ ಯಮಃ, ನಾನು ಸಿದ್ಧ. ಸಾಕು ಸಾಕು ಬಿಡ್ರಿ, ನಾವು ತೊಡೆ ತಟ್ಟಿದ್ರೆ ರೆಕಾರ್ಡ್ಗಳು, ಮೀಸೆ ತಿರುಗಿಸಿದ್ರೆ ರಿವಾರ್ಡ್ಗಳು. ಈ ರಾಜ್ಯದಲ್ಲಿ ಮಕ್ಕಳನ್ನಾಗ್ಲಿ ವಯಸ್ಸಾದವರನ್ನಾಗ್ಲಿ ಕೇಳಿದ್ರೆ ಹೇಳ್ತಾರೆ, ಅದನ್ನ ತಿಳ್ಕೊಂಡು ತೊಡೆ ತಟ್ಟೋದು ಬೆಟರ್ ಅನ್ಕೋತೀನಿ. ಆದ್ರೂ ನೀನೇನಯ್ಯ, ಮಹಾತಿನ ನುಡ್ತಂಗೆ ನಮ್ಗೆ ಫೈಟ್ ಮಾಡಕ್ ಹೇಳ್ತೀಯಾ? ದೊಡ್ಡವ್ರ ಜೊತೆ ನಾವು ಫೈಟ್ ಮಾಡಲ್ಲ, ಎಲೆಕ್ಷನ್ ಮಾಡು. ಎಲೆಕ್ಷನ್? ಅದೇನದು? ಎಣಿಕೆಗಳು. ನಮ್ಮ ಭೂಲೋಕದಲ್ಲಿ ನಾಯಕರನ್ನ ಹಾಗೆ ಸೆಲೆಕ್ಟ್ ಮಾಡ್ತಾರೆ. ಪ್ರಭು, ಇಲ್ಲಿರೋರೆಲ್ಲರೂ ನಮ್ಮವರೇ, ಅವನ್ ಗೆಲ್ಲೋದು ಅಸಾಧ್ಯ. ಒಪ್ಕೊಳ್ಳಿ ಒಪ್ಕೊಳ್ಳಿ. ಆಗಬಹುದು. ಎಲ್ಲರೂ ಬನ್ನಿ, ನಿಮಗಿದು ಒದಗಿರುವ ಸದಾವಕಾಶ. ನಿಮಗೆ ಇಷ್ಟವಾದ ನಾಯಕನನ್ನು ನೀವೇ ಆಯ್ಕೆ ಮಾಡಿ. ಎಲ್ಲರೂ ಬೇಗ ಬನ್ನಿ. ಯಾರಿಗೆ ಪಟ್ಟ ಸಲ್ಲಬೇಕೆಂದು ನೀವೇ ತೀರ್ಮಾನಿಸಿಕೊಳ್ಳಿ. ಈ ಕಡೆ ಇರುವುದು ಹಳೆಯಮ, ಇಲ್ಲಿರುವುದು ಯುವಯಮ. ನರಕಕ್ಕೆ ಬಂದಿರುವ ಹುಲು ಮಾನವನಿಗೆ ಅಧಿಕಾರ ಕೊಡುವುದು ಅನ್ಯಾಯ, ಅನರ್ಥ. ನ್ಯಾಯವನ್ನು ಪರಿಪಾಲನೆ ಮಾಡುವವನು ನಾನು. ನನ್ನನ್ನು ಬೇಡವೆನ್ನುವ ನಿಮ್ಮ ಜೀವನ ನಾಶವಾಗುವುದು. ನನ್ನನ್ನು ಗೆಲ್ಲಿಸದಿದ್ದರೆ ನಿಮ್ಮ ಜೀವನ ಸರ್ವನಾಶವಾಗುವುದು. ಪ್ರಭು, ಹೀಗೆ ದಬಾಯಿಸಿದ್ರೆ ಹೇಗೆ? ಸ್ವಲ್ಪ ಪ್ರೀತಿಯಿಂದ, ಮಮತೆಯಿಂದ. ಈತನಿಗೆ ಬುದ್ಧಿಯೇ ಇಲ್ಲ. ನನ್ನ ಪ್ರೀತಿಯ ನರಕದ ಸಹೋದರ ಸಹೋದರಿಯರೇ, ನರಕದಲ್ಲಿರುವ ಎಲ್ಲಾ ಮಿತ್ರ ಬಂಧುಗಳೇ, ವಂದನಂ, ಪಾದಾಭಿವಂದನಂ. ನಾನು ಹೇಳಲಿಲ್ವಾ? ನಾರಾಯಣ, ಸಮಯ ನೋಡಿ ಹೊಡೆದಿರುವ. ಇನ್ನು ಎಷ್ಟು ದಿನ ಅಂತ ಈ ರೀತಿ ಕಷ್ಟಪಡ್ತೀರಾ? ಮೂರಂತಸ್ತಿನ ಅರಮನೆಯಲ್ಲಿ ಈತ, ಮೂರು ಹೆಜ್ಜೆ ಜಾಗದಲ್ಲಿ ನೀವ. ರಾಜಭೋಗಗಳು ಈತನಿಗೆ, ಕಷ್ಟದ ಬದುಕುಗಳು ನಿಮಗ. ಆಕ್ಚುಲಿ ಇಷ್ಟು ಯಾಕ್ರಿ? ಭೂಲೋಕಕ್ಕೆ ಹೋಗಿ ಬರಲು ಖರ್ಚಿಗೇನಾದ್ರೂ ಕೊಡ್ತಿದಾನ ಇಲ್ವೇ? ಆಕ್ಚುಲಿ ದೇವಲೋಕದಿಂದ ಬಂದಿದ್ದೇನಲ್ಲ, ಏನ್ ಮಾಡ್ತಿದ್ದೀರಾ ಅಂತ ಸಭಾಮುಖದಲ್ಲಿ ನಾನು ಪ್ರಶ್ನಿಸುತ್ತಿದ್ದೇನೆ. ಎಲ್ಲರೂ ಕೇಳಿ, ಅಕೌಂಟ್ ಕೇಳಿ. ನಡು ಬೀದಿಯಲ್ಲಿ ಈತನನ್ನು ನಿಲ್ಲಿಸಿ, ನರಲೋಕದ ಪಾರ್ಟಿಯನ್ನೇ ಗೆಲ್ಲಿಸಿ ಬಿಡಿ. ಯುವ ಯಮನಿಗೆ ಅಮ್ಮ, ನಿಮ್ಮ ಓಟು ನಮಗೆ.
ಎರಡು ರೂಪಾಯಿಗೆ ಕಿಲೋ ಅಕ್ಕಿ ಕೊಡುತ್ತೇನೆ, ಆಶೀರ್ವಾದ ಮಾಡಿ. ಕಂದ ಮೈ ಹೂನ ಸೀನು, ಕಂದ ಸೀನು, ಎಷ್ಟು ಬಂದ್ಬಿಡ್ತು? ಬಂಬಾಳ ಜಂಬ, ನೀಚನೋ ನಿಷ್ಕೃಷ್ಟನೋ, ನೋಡಿದ್ಯಾ ಆ ಮಗುವನ್ನು ಮುದ್ದು ಮಾಡಿ ಮೂಗಿನ ಗೊಣ್ಣೆಯನ್ನು ತೆಗೆದು ವಸ್ತ್ರಕ್ಕೆ ಒರೆಸಿಕೊಳ್ಳುತ್ತಿರುವನು. ಗೆಲುವಿಗೋಸ್ಕರ ಈ ನರಮಾನವ ಏನೆಲ್ಲ ಮಾಡುತ್ತಾನೆ. ನಿಲ್ಲು ಮಗಳೇ ನಿಲ್ಲು, ನಾನಿರಬೇಕಾದ್ರೆ ನಿನ್ನಿಂದ ಕೆಲಸ ಮಾಡಿಸುತ್ತೇನ. ಅಲ್ಲೋಡಿ ಪ್ರಭು, ಪಾಶ ಚಿತ್ರಗುಪ್ತ, ಇದೇ ಸರಿಯಾದ ಅವಕಾಶ, ನಿಮ್ಮ ಕೈ ಚಳಕನ ತೋರಿಸಿ. ಜಟ ಭಟ ಪ್ರಭು, ನಾನ್ ಬರಲ್ಲ, ನಿಮ್ ಕೆಲಸ ನೀನೇ ನೋಡ್ಕೊಡಿ. ಪ್ರಭು ಪ್ರಭು, ಏನಿದು? ಇದು ನನ್ನ ಅಧಿಕಾರ. ಅಯ್ಯೋ ನಿಲ್ಲಿ ನಿಲ್ಲಿ, ಅಯ್ಯಯ್ಯೋ ಮಾಜಿ ಅಮ್ಮ, ಇದು ತುಂಬಾ ತಪ್ಪಲ್ಲವೇ? ಮಾನವನ್ನಾಯಿ, ನಿನಗೆ ದೊರಕದ್ದು ನನಗೆ ದೊರಕಿದೆ ಎಂದು ಲವಲವ ಬಡಿದುಕೊಳ್ಳುತ್ತಿರುವೆ ಏಕೆ? ಇದು ನನ್ನದು 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 ಕಣೋ. ಪ್ರಭು ಪ್ರಭು, ಯಾರೇ ಅಡ್ಡ ಬಂದರು ಈ ಯಮಪಾಶ ನನ್ನದು. ಅನಾಹುತವಾಯ್ತು, ಅದು ಯಮಪಾಶ ಅಲ್ಲ, ಒಂದು ಹೆಣ್ಣಿನ ವಸ್ತ್ರ. ಮಾಜಿ ಯಮನ ಕೃತ್ಯವನ್ನ, ಸ್ತ್ರೀಯ ಮೇಲೆ ಮಾಡುವ ಅತ್ಯಾಚಾರವನ್ನ, ಯಮಲೋಕದ ಸ್ತ್ರೀಯರಿಗೆ ರಕ್ಷಣೆ, ಅತ್ಯಾಚಾರ ಕೇಸಲ್ಲಿ ಯಮನನ್ನು, ಇದರ ಬಗ್ಗೆ ಯಮನನ್ನು ವಿಚಾರಣೆ. ಈ ಮಾನವ ಎಂತ ಮಾಯ ಮಾಡಿಬಿಟ್ಟ ಚಿತ್ರಗುಪ್ತ, ಇವನಿಂದ ನಮ್ಮ ಬದುಕು ಬೀದಿ ಪಹಲಾಯಿತಲ್ಲ. ಇವನಿಂದ ನನಗೆ ಸಹಿಸಿಕೊಳ್ಳಲಾರದ ತಲೆನೋವು ಆಗಿದೆ. ದೇವಿ, ತೈಲವನ್ನು ಹಚ್ಚಿ ತಲೆನೋವು ಕಡಿಮೆಗೊಳಿಸು. ಏಕೆ ಈ ಕೋಪ ದೇವಿ? ಎಲ್ಲಿಗೆ ಈ ಆಕಸ್ಮಿಕ ಪ್ರಯಾಣ? ದೂರವಿರಿ ದೂರವಿರಿ, ನನ್ನನ್ನು ಮುಟ್ಟಬೇಡಿ. ಮದುವೆಯಾಗಿ 2 ಕೋಟಿ ವರ್ಷಗಳೇನು ಆಗಿಲ್ಲ, ಅಷ್ಟರಲ್ಲಿ ನನ್ನ ಮೇಲೆ ವಿರಕ್ತಿ ಹುಟ್ಟಿದೆಯಾ? ಅವ್ವ, ಸೇವಕನ ಹೆಂಡತಿಯ ಮೇಲೆ ನಿಮ್ಮ ವ್ಯಾಮೋಹನ, ಇನ್ನು ನಾನ್ಯಾಕೆ ಹೋಗಿ ಅವ್ರ ಜೊತೆ ಚಕ್ಕೋ? ಇದು ಮಾನವ ಮಾಡಿರುವ ಮೋಸದ ಕೆಲಸ ದೇವಿ. ಸಾಕಿಲ್ಸಿ, ನೀವಿಷ್ಟು ಬಂಬೋಲ ಜಂಬ ಅಂತ ಕನಸಲ್ಲೂ ನೆನೆದಿರಲಿಲ್ಲ. ದೇವಿ ದೇವಿ ದೇವಿ, ಅಕಟ ಕಟ, ಏನಿ ಸಂಕಟ? ಸತ್ಯನ ಮುಚ್ಚಡಕ್ಕಾಗಲ್ಲ, ಎಲ್ಲ ಗೊತ್ತಾದ್ಮೇಲೆ ಅವ್ರು ಬರ್ತಾರೆ. ಆದ್ರೆ ಈ ಲೋಕದ ಸಿಂಹಾಸನ ನಮ್ ಕೈ ತರೋ ಆಗಿದೆ. ಏನಾಯ್ತು? ನನಗೀಗ ಬಂದಿರೋ ಮಾಹಿತಿ ಪ್ರಕಾರ ಆ ವ್ಯಕ್ತಿ ನಮ್ಗಿಂತ ಮುಂದೆ ಇದ್ದಾನೆ. ಈಗ ನಾವೇನು ಮಾಡುವುದು? ಒಂದು ಉಪಾಯ, ಭೂಲೋಕದಲ್ಲಿ ಸಿನಿ ತಾರೆಯರಿಂದ ಪ್ರಚಾರ ಮಾಡಿಸ್ತಾರಲ್ಲ, ಹಾಗೆ ನಾವು ಕೂಡ ರಂಭೆ ಊರ್ವಶಿ ಮೇನಕೆನ ಕರೆಸಿ ಜನಗಳನ್ನ ಆಕರ್ಷಿಸಬೇಕು. ಓಹೋ, ಅಪ್ಸರೆಯರೊಂದಿಗೆ ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ, ಇನ್ನೊಮ್ಮೆ ಇಲ್ಲ ಪ್ರಭು, ಬೇರೆ ಮಾರ್ಗನೇ ಇಲ್ಲ. ಅವ್ರು ಬಂದು ಸರಿಗನ್ನ ಹೀಗೆ ಅಲ್ಲಾಡಿಸ್ತಾ ಇದ್ರೆ ಓಟುಗಳು ಟಪಟಪ ಅಂತ ಬೀಳುತ್ತೆ. ಹಾಗೆಯೇ ಆಗಲಿ. ರಂಭಾ, ಊರ್ವಶಿ, ಮೇನಕೆ. ಚಂದ್ರನಂತೆ ಹೊಳಪು ಉಳ್ಳ ರಂಭ, ಮನಸ್ಸು ಕದಿಯು ಹರೆಯ ತನವು ಊರ್ವಶಿ, ದಿನಕ ದಿನಕ ಎದೆಯನ್ನು ಕುಣಿಸೋ ಮೇನಕ. ಊಟ ಊಟ ಇವರೊಡೆ ಆಟ ಪಾಠ ಸನಿ ಪಮರು ಈ ಸಾರ್ವಭೌಮನಿಗೆ ನಿಮ್ಮ ಹುಟ್ಟು
ನಮ್ಮ ಸಾರ್ವಭೌಮನಿಗೆ ನಮ್ಮೂಟು ಸರಿ 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 ಬಾಬನಿ ಮಾವನಿ ಓಟು. ಮಾನವ ನಾಯಿ, ಕೊಳಚೆ ಬಾಯಿ, ಡೊಂಕು ಬಾಯಿ, ಹುಚ್ಚು ಹುಚ್ಚಾಗಿ ಬಣ್ಣ ಬಣ್ಣದ ಮಾತನಾಡಿ ನನ್ನ ವಿರುದ್ಧನೇ ಎತ್ತು ಕಟ್ತಿಯೇನೋ? ಈಗೇನಾಯಿತು? ದಿಕ್ಕಿಲ್ಲದ ಬೀದಿ ಪಕ್ಷಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವೆಯಾ? ನನ್ನೊಂದಿಗೆ ಪೈಪೋಟಿಯೇ? ನಿನ್ನೆ ಹಿಂದಿನ ಜೈ ಜೈ ಅನ್ಕೊಂಡಿದ್ದ ಎಲ್ಲರನ್ನೂ ನನ್ನ ಕಡೆ ತಿರುಗಿಸಿಕೊಂಡು ನನ್ನ ಕೈಯಲ್ಲಿಟ್ಟುಕೊಂಡಿದ್ದೇನೆ. ಏನನ್ನುವೆ ಈಗ? ಈಗ ಗೆಲುವು ನನ್ನದೇ. ಈ ಗೆಲುವನ್ನು ತಡೆಯಲು ನಿನ್ನ ತಾತನೇ ಇಳಿದು ಬರಬೇಕು. ನಾರಾಯಣ, ಯಾಕೆ ಈ ತರದ ಮಾತುಗಳು? ಲೋಕದಲ್ಲಿ ತಥಾಸ್ತು ದೇವತೆಗಳು ತಥಾಸ್ತು ಎಂದರೆ ನೀವು ಹೇಳಿದಂಗೆ ನಡೆಯುವುದು. ಬಂಬೋಳ ಜಂಬ, ಯಾರು ತಥಾಸ್ತು ಹೇಳುವುದು ಬೇಡ, ನಾನೇ ಹೇಳಿಕೊಳ್ಳುತ್ತೇನೆ. ನನ್ನನ್ನು ಎದುರಿಸಲು ಅವನ ತಾತನೇ ಇಳಿದು ಬರಬೇಕು. ತಥಾಸ್ತು. ಅವರ ತಾತನವರು. ಏನ ತೇಜಸ್ಸು, ಏನ ಟಿವಿ, ಏನ ರಾಜಕಳೆ! ಅವರನ್ನು ನೋಡುತ್ತಿದ್ದಂತೆ ಸೋದರ ಭಾವನೆ ಬಂದು ನನ್ನ ಮನಸ್ಸು ಉಕ್ಕಿ ಬರುತ್ತಿದೆ. ಬಹುಶಃ ತಂದೆ ಎನ್ನುವ ಪದ ಅವರಿಂದಲೇ ಹುಟ್ಟಿರಬೇಕು. ನಾರದ, ಇಲ್ಲಿ ಕೇಳೋ ಮೊಮ್ಮಗನೇ. ತಾತ, ಹೆಂಗಿದ್ದಾರೆ ನನ್ನ ವಿಶಾಲ ಹೃದಯದ ಕನ್ನಡ ಬಂಧುಗಳೆಲ್ಲ? ಯಾವ ಮನೇಲಿ ನೋಡಿದ್ರು ನಿಮ್ ಫೋಟೋಗಳೇ, ಯಾವ ಬೀದಿಲಿ ನೋಡಿದ್ರು ನಿಮ್ ಮೂರ್ತಿಗಳೇ. ನೀವು ನಮ್ಮನ್ನು ಬಿಟ್ಟೋಗಿ ವರ್ಷಗಳೇ ಆಯ್ತಲ್ಲ. ಎನ್ ಡಿ ಟಿವಿಲಿ ಪ್ರಖ್ಯಾತರು ಯಾರು ಅಂತ ಕೇಳಿದ್ರೆ 73% ಜನ ನಿಮ್ಗೆ ಓಟ್ ಹಾಕಿದ್ರು ತಾತ. ಅದು ಅವರ ಅಭಿಮಾನ. ನಿನಗೆ ನನ್ನ ಹೆಸರಿಟ್ಟು ಆಶೀರ್ವಾದ ಮಾಡಿದ್ನಲ್ಲೋ, ನೀನು ಈ ನರಕಕ್ಕೆ ಬಂದಿದ್ದಾದ್ರು ಯಾಕೆ? ಏನ್ ಹೇಳುವಂತೀಯ ತಾತ, ಈ ಮಧ್ಯದಲ್ಲಿ ಸ್ವಲ್ಪ ಟೈಮೇ ಸರಿ ಇಲ್ಲ. ಅಯ್ಯೋ ಹುಚ್ಚುಡ್ಗ, ಒಬ್ಬನೇ ಪಾರ್ಟಿ ಕಟ್ಟಿ ಕರ್ನಾಟಕದ ಕನ್ನಡಿಗರೆಲ್ಲ ಈ ತಾತನಿಗೆ ಜೈ ಜೈ ಅನ್ಬೇಕಾದ್ರೆ ನಿನಗೂ ಹಾಗೆ ಅಂತಾರೆ. ನಿನಗಿರೋ ತೋಳುಬಲದಿಂದ ನೀನು ಗೆದ್ದೆ ಗೆಲ್ತೀಯ. ನಟನೆ ನಿನಗೆ ರಕ್ತದಲ್ಲಿ ಬಂದಿದೆ, ನಾಟ್ಯ ನಿನಗೆ ಸಿಕ್ಕಿರೋ ವರ. ನೀನು ಕಾಲಿಟ್ರೆ ಕರ್ನಾಟಕದ ಜನ ಶಿಳ್ಳೆಯ ಸುರಿಮಳೆಯನ್ನೇ ಸುರಿಸ್ತಾರೆ. ಈ ಅಮ್ಮ ಯಾವ ಲೆಕ್ಕ? ನಂದಮೂರಿ ವಂಶದ ಮೊಮ್ಮಗನೇ, ತೋರಿಸು ನಿನ್ನ ಪ್ರತಾಪವನ್ನ. ಥ್ಯಾಂಕ್ಸ್ ತಾತ, ನೀನ್ ನೋಡ್ತಿರೋ ಅಲ್ಲಾಡ್ಸ್ಬಿಡ್ತೀನಿ ನರಕಾನ. ಸೇರಲು ನನ್ನತ್ತೆ ಮಗಳ ಹಾಗೆ ಓಡಿಬಾ ಊರ್ವಶಿ, ನಿಂಗಾಗಿ ಒಂದು ಮಹಲು ಕಟ್ಟಲ, ವಯ್ಯಾರಿ ನಿನ್ನ ಒಮ್ಮೆ ಮುಟ್ಟಲ, ಬಳಿಗೆ ಬಾ ಮೇನಕ ಸಿಂಗಾರ ಮುದುಮಣಿ ನೀ, ಬಂಗಾರ ಬಾತುಕೋಳಿ ನೀ. ಬಾರೆ 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 ಚಿಂಕ ಚಿಂಗಾಲ ಚಿಂಕ ಚಿಂಗಾಲ, ನಿಮ್ಮ ಶೇಪು ಸ್ಪೈಸಿ ಮಸಾಲ. ಚಿಂಕ ಚಿಂಗಾಲ ಚಿಂಕ ಚಿಂಗಾಲ,
ಸರಸಕ್ಕೆಂದು ಹಾಕು ಟಪಾಲ ಮಾತಲ್ಲೇ ನಡುಗಿಸಿ ಲೋಕ ಬೆರಗಿಸೋ ನನ್ನದೇ ಗೆಲುವಿನ ಮಂತ್ರ ಯಂಗ್ರಿಯಮ್ಮ ಯಂಗ್ರಿಯಮ್ಮ ಬಾ ಸೇರಿಕೋ ನಿನ್ನ ಸೀಟಿಗೆ ಓಟಿಗೆ ಒಪ್ಪಿಸಿಕೋ ಯಂಗ್ರಿಯಮ್ಮ ಯಂಗ್ರಿಯಮ್ಮ ಬಾ ಸೇರಿಕೋ ನಿನ್ನ ಸೀಟಿಗೆ ಓಟಿಗೆ ಒಪ್ಪಿಸಿಕೋ ಜಿಂಗ ಜಿಂಗಲ ಜಿಂಗ ಜಿಂಗಲ ನಿಮ್ಮ ಶೇಪ್ ಸ್ಪೈಸಿ ಮಸಾಲ ಜಿಂಗ ಜಿಂಗಲ ಜಿಂಗ ಜಿಂಗಲ ಸರಸಕ್ಕೆಂದು ಹಾಕುಟ ಬಾಲ ನಿಮಗೆ ಹಳೆಯಮ ಇಷ್ಟವಿದ್ದರೆ ಕೋಣ ಗುರುತು ಇರುವ ಆ ಕೊಡಕ್ಕೆ ಮತ ಹಾಕಿ. ನಿಮಗೆ ಯುವಯಮ ಇಷ್ಟವಿದ್ದರೆ ಸೂರ್ಯ ಗುರುತಿರುವ ಈ ಕೊಡಕ್ಕೆ ಮತ ಹಾಕಿ. ಒಬ್ಬೊಬ್ಬರಾಗಿ ಬನ್ನಿ, ಒಂದೊಂದೇ ಮತವನ್ನು ಹಾಕಿ. ತರಲೆ ಮಾಡಕ್ ಹೋಗ್ಬೇಡ, ತಲೆ ಮೇಲೆ ಟೋಪಿ ಹಾರೋಗುತ್ತೆ. ಏನೋ ಬರ್ತಾ ಇದ್ದೀನಿ ಪ್ರಭು. ನಾರಾಯಣ, ಮೊದಲು ಮಾನವನದು ಲೆಕ್ಕ ಹಾಕಿ.
ಚಿತ್ರಗುಪ್ತ, ಅವನಿಗೆ ಅಷ್ಟೊಂದು ಉಂಗುರ ಬಂದ್ರೆ ಏನರ್ಥ? ನಂಬಿದ್ದಕ್ಕೆ ಬೆಳೆಸಲಿ ರೀ ಪ್ರಭು, ಉಂಗುರಗಳು ರಾಶಿ ರಾಶಿ ಉರುಳು ಬೀಳುತ್ತೆ. ಓ, ಟಿಂಗ್ ಟಿಂಗ್ ಅಂತ ಒಂದೇ ಒಂದು ಉಂಗುರ ಬಿತ್ತಲ್ಲ ಯಾಕೆ? ಮೋಸಕಾರ ಪ್ರಭು, ನೀನು ನನಗೆ ಮೋಸ ಮಾಡ್ತೀಯ ಪ್ರಭು. ಆ ಉಂಗುರ ನಂದ ಪ್ರಭು, ನೀವ್ ಯಾವ ಬಿದ್ದಿಗೆಲ್ಲ ಹಾಕಿದ್ರು ಜ್ಞಾಪಕ ಮಾಡ್ಕೊಳ್ಳಿ. ಪಿತೃದೇವು ನಮಃ. ಮೋಸ ಹೋದ್ರಲ್ಲ ಪ್ರಭು, ಅದು ಅವನ ಗುರುತು. ನಿಮ್ಮ ಹಾಗೆ ನಿಮ್ಮ ಭಟ್ರು ಕೂಡ ನಿಮ್ಮ ತಂದೆಯವರನ್ನು ಗೌರವದಿಂದ ಸೂರ್ಯನ್ಗೆ ಓಟ್ ಹಾಕ್ಬಿಟ್ಟಿದ್ದಾರೋ ಏನೋ. ಇದು ಮಾನವನ ಕೆಲಸವೇ ಬೊಂಬೋಳೆ ಜಂಬ. ಈಗಿನ ಫಲಿತಾಂಶದ ಪ್ರಕಾರ ಯುವಯಮನೇ ಗೆದ್ದಿದ್ದಾನೆ. ಈ ಕ್ಷಣದಿಂದ ಈತನೇ ನಿಮ್ಮ ಪಾಲಕನು. ನಾರಾಯಣ ನಾರಾಯಣ. ಆ ಮಾಜಿ ಯಮನನ್ನು ಕರೆಯಿರಿ. ನಮಸ್ಕಾರ ಮಾಜಿ ಯಮಧರ್ಮರಾಜನಿಗೆ. ಪುಸ್ತಕದಲ್ಲಿ ಲೆಕ್ಕವನ್ನು ಬದಲಾಯಿಸಿ 100 ವರ್ಷ ಬದುಕಬೇಕಾದ ನನ್ನನ್ನು ಬೇಗ ಪಾರ್ಸಲ್ ಮಾಡಿ ಮೇಲಕ್ಕೆ ಕರೆಸಿಕೊಳ್ಳುತ್ತೀರಾ? ಅಮ್ಮಮ್ಮಮ್ಮಮ್ಮಮ್ಮ, ಗುಟುಕು ನುಂಗಬೇಡಿ, ನನಗೆ ಮ್ಯಾಟ್ರ್ ಎಲ್ಲ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಪೋಸ್ಟ್ ಕಿಕ್ಕದೆ ಗುನ್ನ. ನನ್ನ ಲೋಕದಲ್ಲಿ ನನಗೆ ಜಾಗ ಇಲ್ಲದಂತೆ ಮಾಡಿದ್ದೆ. ನಿನಗೆ ಈ ಲೋಕದಲ್ಲಿ ಮಾತ್ರವಲ್ಲ, ಯಾವ ಲೋಕದಲ್ಲೂ ಜಾಗವಿಲ್ಲದಂತೆ ಮಾಡುತ್ತೇನೆ. ಭಟರೆ, ಯಮದ್ವಾರ ಅಲ್ಲಿ, ಯಮದೂತರು ಇಲ್ಲಿ, ಪಾಪ ವಿಚಾರಣೆ ಅಲ್ಲಿ, ಪಾಪಿಗಳು ಇಲ್ಲಿ, ನ್ಯಾಯಾಧಿ ದೇವತೆ, ಧರ್ಮಪಾಲಕ, ನರಕಾಧಿಪತಿ, ಯಮನ ಸ್ಥಾನ ಇಲ್ಲಿ ಇಲ್ಲಿ ಇಲ್ಲಿ. ನನ್ನ ಪಾಶವನ್ನು ಕಳತನ ಮಾಡಿ ಪೀಠದಿಂದ ಕೆಳಗಿಳಿಸಿ ವಿಧ ವಿಧವಾಗಿ ಅವಮಾನಿಸಿ ಅತ್ಯಾಚಾರದ ಆಪಾದನೆ ಹೊರಿಸಿ ಕೊನೆಗೂ ನನ್ನ ಸಂಸಾರಕ್ಕೆ ಕಿಚ್ಚು ಹಚ್ಚಿದೆಯಲ್ಲ, ಈಗ ತೋರಿಸ್ತೀನಿ ಅವನಿಗೆ ಬಂಬೋಳೆ ಜಂಬ. ಏಯ್, ಎಣಿಸು ಈಗ ಅವನ ಪಾಪಗಳ ಲೆಕ್ಕ. ಹೇಳ್ತೀರಿ ಪ್ರಭು? ಚಿತ್ರಗುಪ್ತ, ಏನು ಯೋಚಿಸುತ್ತಿರುವೆ? ಯೋಚನೆ ಮಾಡ್ತಲ್ಲ ಪ್ರಭು, ಅದೃಶ್ಯ ಆಗ್ಬಿಟ್ಟಿದೆ. ಅದೃಶ್ಯವೇ? ಅವನು ಮಾಡಿರೋ ಪಾಪಗಳು ಇದರಲ್ಲಿ ಇಲ್ಲವೇ ಇಲ್ಲ. ಇಷ್ಟಕ್ಕೆ ಅವನ ಹೆಸರು ಇದರಲ್ಲಿಲ್ಲ ಪ್ರಭು. ಏನ್ ಈ ವೈಪರೀತ್ಯ? ಇದಕ್ಕೆ ಕಾರಣ ಏನಿರಬಹುದು? ನಮ್ಮ ಪಾಪಗಳನ್ನೆಲ್ಲ ಅವನ್ ಈ ಬುಕ್ಕಲ್ಲೇ ಬರೆದಿರ್ತಾನೆ. ಮೊದಲು ಆ ಪೇಜನ್ನು ಹುಡುಕಿ ನೀನ್ ಅದನ್ನ ಹರಿದಾಕು. ಇದೆ ಅಮ್ಮ ಗುಪ್ತ, ಪಾಪಗಳನ್ನೆಲ್ಲ ಬರ್ದಿದೆಯಲ್ಲ. ಅವ್ರಿಗೆ ತಾನೆ ಇನ್ನೇನ್ ಕೆಲಸ ಇದೆ? Back out the shape of breaking up with all you want, the one and only one. Hey! ಓ ದೊಡ್ಡಣ್ಣ,
ಪಾಪಗಳು ನಾವು ಮಾಡದೇ ಇದ್ದ ಕಾರಣಕ್ಕೆ ಅದರಲ್ಲಿ ಬರ್ದಿಲ್ಲ. ಮತ್ ನನ್ ಪುಣ್ಯದ ಸಂಗತಿ ಏನು? ಓ ಪುಣ್ಯಗಳು, ಬಹಳ ಮಾಡ್ಬಿಟ್ಟಿದ್ಯಾ ನೀನು. ಅಂದ್ರೆ ಏನ್ ನಿನ್ನ ಉದ್ದೇಶ? ನಾನ್ ಪುಣ್ಯನೇ ಮಾಡ್ಲಿಲ್ವಾ? ಎಲ್ಲಿ ತೋರಿಸು. ಮೈ ಲಿಸ್ಟ್ ವೇರ್ ಶೋ ಮಿ ಐ ನೋ ಇಂಗ್ಲಿಷ್ ಬುಕ್ ಅಲ್ಲಿರೋ ನನ್ನ ಲೆಕ್ಕ ಎಲ್ಲಿ? ಅದು ಅದು ಆಹಾ, ಇವರಿಂದ ಮತ್ತೆ ತಲೆನೋವು ಶುರುವಾಯಿತು ಚಿತ್ರಗುಪ್ತ. ಅವನೇನೋ ತಲೆ ಹಿಡ್ಕೋತಿದ್ದಾನೆ, ನೀನೇನೋ ಕೈ ಹಿಚ್ಕ್ತಾ ಇದೀಯ. ಮತ್ ನನ್ನ ವಿಚಾರ ಏನು? ಪುಸ್ತಕದಲ್ಲಿ ನನ್ನ ಲೆಕ್ಕ ಎಲ್ಲಿ ಹೇಳು? ನಾರಾಯಣ, ಆ ಮೌನವೇದಕ್ಕೆ ಚಿತ್ರಗುಪ್ತ, ಆತನ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಇರಿ ಸ್ವಾಮಿ. ಸರಿಯಾಗಿ ಇಕ್ಕಟ್ಟಿನ ಸಮಯದಲ್ಲಿ ಚಿಟ್ಕೆ ಹುಡ್ಕೊಂಡ್ ಬಂದ್ಬಿಟ್ಟು ಜಗಳ ತಂದಿಟ್ಬಿಟ್ಟು ಹೋಗ್ಬಿಡ್ತೀರಾ? ನಿಮ್ಗೇನಾಗ್ಬೇಕು? ನಮಗ್ ತಾನೇ ಇಲ್ಲಿ ವಾದ್ಯ ಪಡ್ಕೊಳ್ಳೋದು. ಅದನ್ನೇ ಹೇಳಿಬಿಡುವುದಲ್ಲವೇ? ಹೇಳ್ತೀವಿ ಹೇಳ್ತೀವಿ ಸ್ವಾಮಿ ಹೇಳ್ತೀವಿ. ನನ್ನ ಬುಕ್ಕಲ್ಲಿ ನಿನ್ನ ಬುಕ್ಕಲ್ಲಿರೋ ಲೆಕ್ಕನು ಹೇಳ್ತೀವಿ ಸ್ವಾಮಿ, ಹೇಳ್ತೀವಿ ಹೇಳ್ತೀವಿ ಪ್ರಭು. ನಾರಾಯಣ, ಪ್ರಭು ಇದಕ್ಕೆರೆದು ಒಂದೇ ಮಾರ್ಗ. ಏನದು? ಅವನ ಮತ್ತೆ ಭೂಲೋಕ ಕಳಿಸ್ಬಿಡೋಣ. ಅಸಂಭವ. ಪ್ರಭು ನನ್ನ ಮಾತನ್ನ ಕೇಳಿ, ಅವನೇನು ವೈಕುಂಠ ಪಂಚಾಯಿತಿ ಅಂತ ಇದ್ದಾನೆ. ಆ ನಾರದ ಮಹರ್ಷಿ ಅದಕ್ಕೆ ತಾನ ತಂದಾನ ಅಂತಿದ್ದಾನೆ. ನಾವು ಪೀಠ ಕಳ್ಕೊಳ್ಳೋದು ಖಂಡಿತ ಪ್ರಭು. ಮತ್ತೆ ನನ್ನ ಪ್ರತಿಕಾರ? ಅದಕ್ಕೂ ಮಾರ್ಗ ಇದೆ ಪ್ರಭು. ಸ್ವಲ್ಪ ದಿವಸದಲ್ಲೇ ಅವನಿಗೆ ಇನ್ನೊಂದು ಗಂಡಾಂತರ ಇದೆ, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಯವಾಗಿ ವಂಚಿಸಿ ಮಾತಿನಲ್ಲಿ ಮೋಸ ಮಾಡಿ ಮತ್ತೆ ಅವನ್ನ ಭೂಲೋಕದೊಳಗೆ ಕಳಿಸ್ಬೇಕು. ಅವನು ಯಾವಾಗ್ಲೂ ತಪ್ಪುಗಳನ್ನೇ ಮಾಡ್ತಾ ಇರ್ತಾನೆ, ಒಂದು ತಿಂಗಳೊಳಗಂತೂ ಖಂಡಿತ ಮಾಡ್ತಾನೆ. ಆಗ ಅವನನ್ನ ಅಲ್ಲಿ ಸಾಯಿಸಿ ಇಲ್ಲಿಗೆ ಕರೆಸಿ ನಾನಾ ವಿಧದಲ್ಲಿ ಹಿಂಸೆ ಕೊಟ್ಟು ನಿಮ್ಮ ಬಂಬೋಳ ಬಂಬಾನ ತೀರಿಸ್ಕೋಬಹುದು. ಭಲೇ ಚಿತ್ರಗುಪ್ತ, ಭಲೇ. ನೀವು ಹೋಗು ಅಂದ್ರೆ ಹೋಗಕ್ಕೆ, ಬಾ ಅಂದ್ರೆ ಬರೋಕ್ಕೆ, ನಿಮ್ಮನ್ನೇನ್ ಕಟ್ಕೊಂಡಿರೋ ಹೆಂಡತಿ ಅಂತ ಅನ್ಕೊಂಡಿದ್ದೀರಾ ನನ್ನನ್ನ? ಚಿಚಿ 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 ಯಮ, ದರಿದ್ರವಾಗಿದೆ ನಿಮ್ ಪ್ಲಾನು. ಅವಾಗೇನೋ ಹಿಂದೆಯಿಂದ ಬಂದು ಯಾವನ ಚುಚ್ಚದ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಇವಾಗ ಮ್ಯಾಟರ್ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ನಿಮ್ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ನಾವು ಸಾಯ್ಬೇಕು ಅನ್ಕೊಂಡಾಗ್ಲೇ ಸಾಯ್ತೀವಿ, ಬರ್ಬೇಕು ಅನ್ಕೊಂಡಾಗ್ಲೇ ಬರ್ತೀವಿ. ಮಿಸ್ಟರ್ ಗುಪ್ತಾ, ಥ್ಯಾಂಕ್ ಯು. ಮೊನ್ನೆ ನನ್ನ ತಾತ ಬಂದ್ಬಿಟ್ರು, ಈ ಸಲ ನನ್ನ ಮೇಲ್ ಕರ್ಸ್ಕೊಳ್ಳೋದಕ್ಕೆ ನಿಮ್ ತಾತಂದ್ರು ಮುತ್ತಾತಂದ್ರು ಇಳಿದು ಬರಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಪ್ರಭು ಅವನಿಗೆಲ್ಲ ಗೊತ್ತಾಗೋಯ್ತು, ಭೂಲೋಕದಲ್ಲಿ ಅವ್ನು ಪಾಪನೆ ಮಾಡಲ್ಲ, ಮತ್ ನಮಗತಿ ಏನು? ಸರಿಯಾಗಿ ಮಸಾಜ್ ಮಾಡು, ಕೈಯಲ್ಲಿ ಶಕ್ತಿ ಇಲ್ವಾ? ನನ್ನೇ ಎತ್ತೋದಿಕ್ಕೆ ಪ್ಲಾನ್ ಮಾಡ್ತೀರೇನ್ರು? ಎಲ್ಲಿ ಆ ರೌಡಿಗಳು? ಎಲ್ಲಿ ಇದ್ಬಿಡ್ತೀನಿ, ಇಲ್ಲ ಅವ್ರಿಗೂ ಏನ್ ಸಂಬಂಧನೇ ಇಲ್ಲ. ಕತ್ತಿ ಅವನು ಕೊಂದಿದ, ಕೊಚ್ಚುಬಿಟ್ರೆ ಈಗ ನನಗೆ ಮಾಡೋಣ ಅನ್ಕೊಂಡಿದ್ರ ಮಾಲೀಶು? ಅವನ ಎಲ್ಲಿದ್ದಾನೆ ಹೇಳಿ. ಇಲ್ಲಪ್ಪ ನಮ್ಮನ್ ಸಾಯಿಸ್ಬೇಡ, ನಮ್ ಮಗನ್ ಮಾತ್ರ ಆದ್ಮೇಲೆ ನಮ್ಮನ್ ಸಾಯಿಸೋ. ಅಯ್ಯ ಮುಚ್ಚರ ಬಾಯಿನ ಒಂದ್ಸಲ, ಇವ್ರ ಮಕ ನೋಡ್ತಿದ್ರೆ ನಿಮ್ಮನ್ನ ಕೊಚ್ಚಿದ್ರ ಶಾನಿ ಬಿಟ್ಟೋಗ್ತಾರೆ ಅನ್ಕೊಳ್ಳೋ ತರ ಇದೆ. ನೋಡಿದ್ರ ಆದ್ರೂ ನಿಮ್ಮನ್ ಯಾರನ್ನು ಬಿಡಲ್ಲ, ಇಲ್ಲ ಅಂದ್ರೆ 50 ಲಕ್ಷಕ್ಕೆ ಗೇಮ್ ಮಾಡ್ತೀರಾ? 50 ಲಕ್ಷ ಅಂತೆ. ನಾವು ಅವನಿಗೆ 2.5 ಕೋಟಿನೇ ಕೊಡ್ತಿದ್ವೇನೋ. ಇದಕ್ ಮುಂಚೆನೆ ಗೊತ್ತಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ನಾವು ಅಶೋಕವಾಗಿ ನಾರಾಯಣಗೆ 1 ಕೋಟಿ ರೂಪಾಯಿ ಕೊಟ್ಬಿಟ್ಟೆ. ಏನ್ರೋ ಡಿಸ್ಕಷನ್, ಮಿಸ್ ಆಗಿ 50 ಕೋಟಿ ಅನ್ಕೊಂಡ್ರ ಹೇಗೆ? ಅಯ್ಯಯ್ಯೋ ಆತರ ನಾವ್ಯಾಕೆ ಅನ್ಕೋಣ. ಈಗ ನಾಳೆ 10 ಗಂಟೆಗೆ ಕ್ಯಾಶ್ ರೆಡಿ ಇರುತ್ತೆ, ಮಿಸ್ ಆದ್ರೆ ಕೂತಿಗೆ ಹಾರಾಗುತ್ತೆ. ನೀನ್ ಹಿಡ್ಕೋ. ಏ ನೀನಲ್ಲ, ನೀನ್ ಹಿಡ್ಕೋ, ನಡೀರಿ ನಡೀರಿ ಸ್ಟೂಪಿಡ್ ಫೆಲೋಸ್. ಅಯ್ಯೋ ದೇವ್ರೇ, ಇದಕ್ಕೆ ಮಚ್ಚ ಇಷ್ಟು ದೊಡ್ಡ ಅರಮನೆ ಇರೋದಕ್ಕೆ ಮಹಾರಾಣಿ ಅವ್ರಿಗೆ ಅಷ್ಟು ಕೊಬ್ಬಿರೋದು? ಅನಾಥೆ ಗಿನಾಥೆ ಅಂತ ಹೇಗ್ ಬಣ್ಣ ಬದಲಾಯಿಸ್ಬಿಡ್ಲಲ್ಲ ಮಚ್ಚ. 10-11 ಆದ್ರೂ ನಿದ್ದೆಯಿಂದ ಎದ್ದೇಳಲ್ಲ ಅನ್ಸುತ್ತೆ ಮಹಾರಾಣಿಯವರು. ಈ ಹೊಸ ಫಿಗರ್ ಯಾರು ಬಾಬಾ? ಅದೇ ಮಚ್ಚ, ನನಗೂ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಮ್ಮ ಮಹಾರಾಣಿಯವರಿಲ್ಲಿ? ಡಿಸ್ಟರ್ಬ್ ಮಾಡ್ಬೇಡ ಅಂತ ಬೆಳಗ್ಗೆನೆ ಬಂದ್ಬಿಡ್ತಾಳೆ ದರಿದ್ರ ಮುಖ ಹಾಕೊಂಡು. ದರಿದ್ರತವಳೆ ಹೋಗು ಹೊರಗಡೆ. ಛೇ,
ಈ ಆಸ್ತಿಯೆಲ್ಲ ಆ ಹುಡುಗಿದಂತೆ. ಅವ್ರ ತಾತ ಸತ್ತಮೇಲೆ ಇವರೆಲ್ಲ ಕಿತ್ಕೊಂಡು ತಿಂತಿದ್ದಾರೆ, ಆ ಹುಡುಗಿಗೂ ಹಿಂಸೆ ಕೊಡ್ತಿದ್ದಾರಂತೆ. ಯಾವಾಗ ಬಂದೆ ರಾಜ? ಎಲ್ಲಿ ರಾಜ? ಬಾಂಬೆಗೆ ಹೋಗಿದ್ದಾನೆ. ಹೇಗಿದ್ದೀನಿ ಅಂತ ನೋಡಕ್ ಕಳ್ಸಿದಾರ? ನನಗೆ ಗೊತ್ತು, ಯಾವಾಗ್ಲೂ ನನ್ ಬಗ್ಗೆನೇ ಯೋಚಿಸ್ತಿರ್ತಾರೆ. ಏ ಮಹಿ, ಏನೇ ಮಾಡ್ತಿದ್ಯಾ? ಕಾಫಿ ತಗೊಂಬಾ ಬೇಗ. ಬಂದೆ ಅತ್ತೆ. ಪರವಾಗಿಲ್ಲ ಸತಿ, ಈ ಕಷ್ಟ ರಾಜ ಬರೋವರೆಗೂ ಅಷ್ಟೇ. ಅದು ಅವನು ಕೊಟ್ಟ ಮಾತಿಗೆ ತಪ್ಪಲ್ಲ ಸತಿ, ನನಗೆ ಅವರು ಮಾತು ಕೊಟ್ಟಿದ್ದಾರೆ, ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ನಮ್ ಜೊತೆ ಇರೋಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡು, ಈ ತರ ಚೀಟಿಕಿ ಹೊಡೆದ್ರೆ ಎಲ್ಲ ಕೆಲಸ ಮಾಡ್ಕೊಡ್ತಿದ್ವಾ? ಆದ್ರೆ ಇಲ್ಲಿ ಮನೆ ಒರೆಸೋದು, ಕಸ ಗುಡಿಸೋದು, ಬೇಕು ಅನ್ಸಿದ್ರೆ ಕಾಲ್ ಕೂಡ ಒತ್ತಿಸ್ಕೋತಾರೆ ಕಣೋ. ನಮ್ಗೇನಕ್ಕೆ, ನಮ್ಗೇನ್ ಬೇಕು? ದುಡ್ಡು ಈಸ್ಕೊಂಡ್ವಾ? ನಾನೇನೋ ಮಾತ್ ಕೊಟ್ಟಿದ್ದೀನಿ ಅಂತೆ ಬರ್ತೀನಿ ಅಂತೆ. ಅವಳು ಇಷ್ಟೊಂದು ಅಮಾಯಕಳು ಯಾಕೋ, ಅವ್ರ ಮಧ್ಯೆ ಹೇಗ್ ಬದುಕ್ತಿದ್ದಾಳೋ. ಅಂದ್ರೆ ಆ ಹುಡುಗಿ ಮೇಲ್ ಲೈಕಿಂಗ್? ಮೀ ಲೈಕಿಂಗ್ ಓನ್ಲಿ ಮನಿ. ಪರವಾಗಿಲ್ಲ ಕಣು, ಬೆಳಗ್ಗೆ ಅವ್ರ ಜೊತೆ ಎಲ್ಲಿ ಜಗಳ ಆಡ್ತೀಯ ಅಂತ ನನ್ ಟೆನ್ಷನ್ ಆಗ್ಬಿಟ್ಟಿದೆ. ಟೆನ್ಷನ್? ನಾಳೆ ಅವ್ರ ಮಾವನ್ ಮಗನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಅಂತೆ. ಏನಯ್ಯ ಹೆಬ್ಬೆಟ್ಟಾದ್ರೂ ಹಾಕ್ಸಯ್ಯ? ಮಾಡೋಂತ ಹೇಳ್ತಿಲ್ವೇ, ಮಾಡೇ ಹಾಕು, ಸೈನ್ ಹಾಕು. ಇವಾಗ ಮಾಡ್ತೀನಿ. ಅಯ್ಯೋ ಏನ್ ಬೇಡ, ಬಾಗಿಲಿ ಕಡೆ ಬಿಟ್ಟಿದೀನಿ. ಇದೇನಿದು? ನಿಂದೇನೋ? ಇವನ್ಯಾರು? ಇವಳನ್ನ ಇಟ್ಕೊಂಡಿರೋನ? ಇದು ನಮ್ಮ ಮನೆ ವಿಷಯ, ಅನಾವಶ್ಯಕವಾಗಿ ತಲೆ ಹಾಕ್ತಿದ್ಯಾ? ಅಯ್ಯೋ ಬೇಡ, ಅಯ್ಯೋ ಅಯ್ಯೋ. ಯಾರಾದ್ರೂ ಪೊಲೀಸ್ನವ್ರು ಫೋನ್ ಮಾಡ್ರು. ಆಯ್ತಣ್ಣ. ನಂಗೇನೂ ಗೊತ್ತಿಲ್ಲ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಮದುವೆ ಬೇಕಾಗಿಲ್ಲ ಸರ್, ತಗೊಳ್ಳಿ ಸರ್. ಅಯ್ಯ ದೇವರೇ ಕಾಪಾಡ. ಕೈ ಮೇಲೆ ಕೈ ಮಾಡ್ತೀನೋ? ಇಲ್ಲ ಸರ್, ಇಲ್ಲ ಸರ್, ಕೈ ಹೋಗಿದ್ದೀರಿ, ಬಿಡಿ ಬಿಡಿ. ಅವಳಿಗೆ ಹಿಂಸೆ ಕೊಡ್ತೀರಂದ್ರೋ? ಹೆಣ್ಮಕ್ಳಿಗೆ ಹೊಡಿತೀರಂದ್ರೋ? ಹೆಂಗಸನ್ನ ಹೊಡಿಯಲ್ವಂತೆ ಬಾಬಾ? ಇಲ್ಲ ನೋಡು, ಹುಡುಗಿರ್ ನೋಡಿಯಲ್ವಂತೆ ನೀನು ಫೀಲ್ ಮಾಡ್ಕೊಂತಿದ್ದಾರೆ. ಒಳಗಣ ಎಲ್ಲಿಗ್ರ ಓಡೋಗ್ತೀರಾ? ಹೋಗ್ರ ಇವಳು ನನ್ನ ಪ್ರಾಣ. ಇವಳನ್ನ ನೀವು ಹೊಡೆಯೋದೆಲ್ಲ ಕಂಡ್ರು, ಅವಳ ಕಣ್ಣಲ್ಲಿ ನೀರು ಬಂದ್ರೆ ನೀವು ಸಾಯ್ತೀರ. ಇವತ್ತಿಂದ ಈ ಮನೆ ಕೆಲಸ ನೀವೇ ಮಾಡಬೇಕು, ಮಿಕ್ಕಿರೋ ತಂಗ್ಳನ್ನ ತಿಂದು ಬದುಕಬೇಕು. ಅರ್ಥ ಆಯ್ತಾ? ಚಿಕ್ಕ ವಯಸ್ಸಿಂದ ನನ್ನ ಬಗ್ಗೆ ಬಿಟ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ.
ಆಗಿರ್ಬೇಕಾದ್ರೆ ನಿನ್ ಬಗ್ಗೆ ಅರ್ಥ ಆಗ್ತಿಲ್ಲ ಮಹಿ. ಇದು ನಾನು ನಿನ್ಗೆ ಕೆಲವು ದಿನಗಳ ಹಿಂದೆ ಕೊಟ್ಟಿದ್ದು. ಇಲ್ಲ, 12 ವರ್ಷದ ಹಿಂದೆ ನಾನೇ ಕೊಟ್ಟಿದ್ದೆ. ಗಾಜಿನ ಬಳಿಯನ್ನು ಗಾಜಿನ ಬಳಿಯನ್ನು ತಂದೇನಾ, ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ತಂದೇನಾ, ಗಾಜಿನ ಬಳಿಯನ್ನು ಗಾಜಿನ ಬಳಿಯನ್ನು ಗಾಜಿನ ಬಳಿಯನ್ನು ತಂದೇನಾ, ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ತಂದೇನಾ, ಅಮ್ಮನ ಅಪ್ಪನ ಕಾಣದು ನಾನು ಪ್ರೀತಿಯ ಹುಡುಕಿ ಬಂದೇನಾ, ನಿಂಗಾಗೆ ಹಾಡು ಬರೆದು ನಿಂಗಾಗೆ ಹಾಡು ಬರೆದು ನಿಂಗಾಗೆ ಹಾಡು ಬರೆದು ಹಾಡ್ತೇನೆ, ನಿನ್ ಹಿಂದೆ ಹಾಡುತ್ತಾನ ಬರ್ತೇನೆ, ನಿಂಗಾಗೆ ಹಾಡು ಬರೆದು ಅರಸನ ಒಂಟಿ ಸಲಗದ ಮೇಲೆ ಗೇ ಗೇ ಮೆರವಣಿಗೆ ಗೇ ಗೇ ಮೆರವಣಿಗೆ ಊರು ಸುತ್ತೋಣ ರಾಣಿ, ಸುಂದರಿ ನಿನ್ನ ನಿದ್ರೆಯ ವೇಳೆ ಜೋ ಜೋ ಲಾಲಿ ಜೋ 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 ಲಾಲಿ ಜೋ ಜೋ ಹುಳ ಹಾಡಿ ಮಲಗಿಸ್ತೀನಿ, ನಿಂಗಾಗೆ ಹಾಡು ಬರೆದು ನಿಂಗಾಗೆ ಹಾಡು ಬರೆದು ನಿಂಗಾಗೆ ಹಾಡು ಬರೆದು ಹಾಡ್ತೇನೆ, ನಿನ್ ಹಿಂದೆ ಹಾಡುತ್ತಾನ ಬರ್ತೇನೆ, ನಿಂಗಾಗೆ ಹಾಡು ಬರೆದು ಹಾಡ್ತೇನೆ, ನಿನ್ ಹಿಂದೆ ಹಾಡುತ್ತಾನ ಬರ್ತೇನೆ, ಗಾಜಿನ ಬಳಿಯನ್ನು ಗಾಜಿನ ಬಳಿಯನ್ನು ಗಾಜಿನ ಬಳಿಯನ್ನು ತಂದೇನ, ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ತಂದೇನ, ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು ಬಣ್ಣದ ರಿಬ್ಬನು
ನಿಂಗಾಗೆ ಹಾಡು ಬರೆದು, ನಿಂಗಾಗೆ ಹಾಡು ಬರೆದು, ನಿಂಗಾಗೆ ಹಾಡು ಬರೆದು ಹಾಡ್ತೇನೆ. ನಿನ್ ಹಿಂದೆ ಹಾಡುತ್ತಾನ ಬರ್ತೇನೆ, ನಿಂಗಾಗೆ ಹಾಡು ಬರೆದು ಹಾಡ್ತೇನೆ, ನಿನ್ ಹಿಂದೆ ಹಾಡುತ್ತಾನ ಬರ್ತೇನೆ. ಇದೇನ್ ನಮ್ಗೆ ಯಾವಾಗ್ಲೂ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ಏನ ಮಚ್ಚ ಶುರು ಮಾಡೋಣ? ಬಿಸಿ ಬಿಸಿ ದೊಣ್ಣೆ ಕತ್ತಿ ಮಚ್ಚು. ಅಣ್ಣ ನೀವು ನಮ್ಗೆ ದಿನಕ್ಕೆ ಮೂರ್ ಸಲಿ ಬಿಟ್ಟು ಬಿಡದೆ ಹೊಡಿತಾ ಇದ್ರೆ ಅಬ್ಬ ನಮ್ ಕೈ ತಡ್ಕೊಳಕ್ ಆಗಲ್ಲ. ಅಷ್ಟೊಂದು ನೋವಾಗ್ತಿದ್ಯಾ? ನಮ್ ಬಗ್ಗೆ ಅಲ್ಲಪ್ಪ, ನೀವು ದಿನ ಒಬ್ರಿಗೆ ಮಾತ್ರ ಹೊಡೆದ್ರೆ ನಿಮಗೂ ಸ್ಟ್ರೈನ್ ಕಡಿಮೆ ಆಗುತ್ತೆ ಅಂತ. ನೀವ್ ಹೇಳ್ದಾಗೆ ಮಾಡೋಣ, ನಾನೊಬ್ಬನ್ನೇ ಹೊಡಿತೀನಿ, ಆಮೇಲೆ ನಿಮಗ್ ನೀವೇ ಹೊಡ್ಕೋಬೇಕು. ಅಣ್ಣ ಒಂದ್ ನಿಮಿಷ, ಇದೇನೋ ತುಂಬಾ ಚೆನ್ನಾಗೇ ಇದೆ, ಆದ್ರೆ ಒಬ್ಬರನ್ನೇ ಹೊಡಿತೀನಿ ಅಂತಾನೆ, ಮಿಕ್ಕದವರೆಲ್ಲ ಹಾಗೆ ಹಾಗೆ ಹುಡ್ಕೊಂಡ್ಬಿಡೋಣ. ಸರಿ ಆಯ್ತಾ? ಅದು ತಿರುಗಿ ತಿರುಗಿ ನಿನ್ನ ಹತ್ರ ಬಂತು ಅಂದ್ರೆ ಇದ್ರಿಂದ ನಿನ್ಗೆ ಏನ್ ಅರ್ಥ ಆಯ್ತು? ಭೂಮಿ ಮಾತ್ರ ಅಲ್ಲ, ಏಟು ತಿರುಗಿ ತಿರುಗಿ ನಮ್ಮ ಹತ್ರನೇ ಬರುತ್ತೆ ಅಂತ. ಅಯ್ಯೋ ದೇವ್ರೆ, ಕೆಲ್ಸದವ್ರ ಹತ್ರ ಚಿನ್ನ ಎಲ್ಲ ಇದೆಯಲ್ಲ, ಕೊಡ್ಬಿಡಿ. ಅಯ್ಯೋ ಇದಕ್ಕೆ ಹಾಗೆ ಬಂಗಾರ ಏನೇ ದೊಡ್ಡಮ್ಮ, ಚಿಕ್ಕ ಬ್ಯಾಲೆನ್ಸ್ ಇಟ್ಟಿದ್ಯಲ್ಲ ನೋಡಪ್ಪ, ಇದು ತಾಳಿ ಚೈನಪ್ಪ. ತಾಳಿ ಚೈನ ತಾಳೆನಾ? ನಾವೇನು ಮಾಡದೆ ಹೋದ್ರೂ ಮೇಲ್ಗಡೆ ಯಮ ನೋಡ್ತೀವಿ. ಬಾಯ್ ಮುಚ್ಚಿ. ಯಮ ಏನ್ರಿ, ಅವನ್ ಮಗ ಬಂದ್ರು ನಮ್ಮನ್ನೇನ್ ಮಾಡಕ್ಕಾಗಲ್ಲ. ಏನಲೇ ಯಮ ಲೇ, ಇವ್ರು ಏನೋ ಹೇಳ್ತಾ ಇದಾರೆ, ಇಲ್ಲಿ ಕೇಳಿಸ್ತಾ ಇದೆಯಾ? ಇವ್ರು ಹೊರಗಡೆ ಬರ್ತೀಯಾ, ಬಾ ನೋಡ್ಕೋತೀನಿ. ಬಾ ಬಾ, ನಿನಗಿದೆ ಪ್ರಭು, ಏನ್ ಹಾಕಿ ಕೇಳಿಸ್ಕೊತಾ ಇದ್ದೀರಾ? ಅದು ಸರ್ವಜ್ಞ ವಚನಗಳಲ್ಲ ಶಿವ, ಅವನು ನಿಮ್ಮನ್ನು ಬೈತಾ ಇದ್ದಾನೆ. ಗೊತ್ತು ಚಿತ್ರಗುಪ್ತ, ಅವನು ಮಾಡುತ್ತಿರುವುದು ದೈವ ದೂಷಣೆ, ಪಾತಕ ಲೋಕದ ಮಹಾಪಾತಕಿ. ಅವನನ್ನು ಶಿಕ್ಷಿಸಲು ಅದೇ ಸಾಕು. ನನ್ನ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಈಗ ಬಂದಿದೆ. ಎಣಿಸು ಅವನ ಪಾಪಗಳ ಲೆಕ್ಕ. ಮತ್ತಿನ್ನೇನಾಯಿತು ಚಿತ್ರಗುಪ್ತ? ಅದೇನ್ ವಿಚಿತ್ರನೋ ಪ್ರಭು, ಅವ್ನು ಮಾಡಿರೋ ಒಂದು ಪಾಪನೂ ಇದ್ರಲ್ಲಿಲ್ಲ. ಏನದು, ಮಾಯವೇ ಮಂತ್ರವೇ ಇಲ್ಲ ಮಾನವನೇ ಬಂಬೋಳ ಜಂಬ? ಏನೋ ಸ್ವಾಮಿ, ಅದು ನಿಮ್ಮ ದಿವ್ಯ ದೃಷ್ಟಿಗೆ ಕಾಣಬೇಕು. ಏನಾಯ್ತು ಪ್ರಭು? ಭೂಲೋಕದಲ್ಲಿ ಒಂದು ಪ್ರೇಮ ಬಂಬೋಳ ಜಂಬ ಎಂದು ಬರೆದಿದೆ ಅಲ್ಲವೇ, ಅದೇ ಅವನಿಗೆ ರಕ್ಷಾ ಕವಚವಾಗಿ ಪಾಪವನ್ನೆಲ್ಲ ಅಳಿಸಿ ಹಾಕಿದೆ. ಅಯ್ಯೋ, ಅವನಿಗೆ 10 ದಿವಸದಲ್ಲಿ ಯಮಗಂಡ ಇದೆ ಪ್ರಭು, ಅದ್ ದಾಟಿಬಿಟ್ರೆ 100 ವರ್ಷದವರೆಗೂ ಅವನು ಸಾವೇ ಇಲ್ಲ ಪ್ರಭು. ಏಕೆ ಸಾಧ್ಯವಿಲ್ಲ? ಅನುಮಾನವೆಂಬುದು ಹುಟ್ಟಿ ಪ್ರೇಮವೇ ಭಗ್ನವಾಗಿ ಹೋಗುವುದು. ರಕ್ಷಾ ಕವಚವನ್ನು ಛಿದ್ರಗೊಳಿಸಿ ಆ ನರಾಧಮನನ್ನು ನರಕಕ್ಕೆ ಎಳೆದುಕೊಂಡು ಬರುತ್ತೇನೆ. ಅದಕ್ಕೆ ಸ್ವಯಂ ನಾನೇ ಭೂಲೋಕಕ್ಕೆ ಇಳಿಯುತ್ತೇನೆ.
ಅವನ್ ನಮ್ಮನ್ನ ಗುರ್ತಿಡಿದು ಬಿಟ್ರೆ ನಮ್ ಕೆಲ್ಸಾನೇ ಆಗಲ್ಲ. ಅವನು ನಮ್ಮ ನಿಜ ರೂಪವನ್ನು ನೋಡಿದರೆ ತಾನೇ ನಮ್ಮನ್ನು ಗುರುತು ಹಿಡಿಯುವುದು. ನಮ್ಮ ರೂಪವನ್ನೇ ಬದಲಾಯಿಸಿಕೊಳ್ಳೋಣ. ಅದು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ನನ್ನ ಮನಸ್ಸು ಹಾತೋರಿತಾ ಇದೆ ಪ್ರಭು. ಬಂಬೋಳ ಜಂಬ ಪ್ರಭು, ಏನ ಲಾವಣ್ಯ, ಏನ ಸೌಂದರ್ಯ! ಇದಕ್ಕಿನ್ನೂ ಸ್ವಲ್ಪ ನಾಚಿಕೆ, ಸ್ವಲ್ಪ ವಯ್ಯಾರನ್ನ ಸೇರಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ಯಾವುದದು? ನನ್ನ ಅನುಭವನ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹೀಗೆ ಭಲೆ ಹಾಗೆಯೇ ನಡೆಯುತ್ತೆ. ಪ್ರಭು, ನೀವು ಗಧೆ ಹಿಡ್ಕೊಂಡಿರೋ ಟಿವಿಲಿ ನಿಮ್ಮನ್ನ ನೋಡಿದ್ದೆ ಅಷ್ಟೇ. ಮುಂಚೆಯಿಂದಾನು ಇದೇ ತರ ಇದ್ದಿದ್ರೆ ನಿಮ್ಮ ಮಡಲಲ್ಲಿ. ಪ್ರಭು ಪ್ರಭು, ಧ್ವನಿ ಧ್ವನಿ ಧ್ವನಿ, ಬಂಬೋಲಿ ಚಂಬ, ದಯಮಾಡಿಸಿ. ಅಪ್ಪ, ಈ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ತಪ್ಪು ಕಣ, ನನಗಿಷ್ಟ ಆಗೋಳೆ. ಅವ್ಳು ನಿಂಗೆ ತಾಯಿ ಸಮಾನ ಕಣ. ನಮ್ಮ ಪ್ರಯತ್ನ ಏನಾದ್ರೂ ಫಲಿಸ್ಲಿಲ್ಲ ಅಂದ್ರೆ ಅವನ್ನ ನನ್ನ ಮೋಹದ ಸಾಗರದಲ್ಲಿ ಬೀಳಿಸ್ಕೊಂಡು ಶೃಂಗಾರದಲ್ಲೇ ಅವನ್ನ ಕೊಂದೇ ಕೊಲ್ತೀನಿ. ಅದು ಆ ಹುಡುಗಿ ಕಣ್ಣಿಗೆ ಕಾಣಿಸೋ ತರ ಮಾಡಿ ಅವಳನ್ನ ನಂಬಿಸಿ ಆ ಮದುವೆನೇ ಕ್ಯಾನ್ಸಲ್ ಮಾಡ್ತೀನಿ. ಮಾವಯ್ಯ, ಓ ಮಾವಯ್ಯ, ಎಲ್ಲಿದ್ಯಾ ನನ್ನ ಮಾವ? ಧನಲಕ್ಷ್ಮಿ, ನಾಟಕ ಆಡ್ತಿದ್ಯಾನೋ? ಇವಾಗ ಧನಲಕ್ಷ್ಮಿ ಮಿಮಿಕ್ರಿ ಮಾಡೋದು ಅವಶ್ಯಕತೆ ಇದೆಯಾ? ಮಾವಯ್ಯ, ಅಯ್ಯೋ ದೇವ್ರೆ, ಅವಳೇ ಬಾ ಮಾವ. ಬಾರಪ್ಪ, ನಮ್ಮ ಮಗು ಕರಿತಾ ಇದೆ. ಏನಾದ್ರೂ ಮಾಡು ಮಚ್ಚ, ಬಂದ್ಬಿಟ್ಲು. ಮಚ್ಚ ರೇ, ಮಚ್ಚ ನಿಂತ್ಕೊಳವೆ. ಅಯ್ಯೋ ದೇವ್ರೆ, ಬದುಕೊಂಡೆ. ಮದುವೆ ಮಂಟಪದಲ್ಲಿ ತಾಳಿ ಕಟ್ಬೇಕಾದ್ರೆ ಸತ್ತ ಹೋಗ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಇವಳು ಬಂದ್ಬಿಟ್ಲು. ಮಹಿ ನೋಡಕ್ಕೂ ಮುಂಚೆ ಇವಳನ್ನ ಕಳಿಸ್ಬಿಡ್ಬೇಕು. ಇಲ್ಲೇ ಇದ್ಕೊಂಡು ನನ್ನ ಅಲಿಸ್ತಿದ್ಯಾ? ನನ್ ಮೇಲೆ ಕೋಪನಾ? ನಿನ್ನ ಕೈ ಮುಗಿತೇನೆ, ನೀನ್ ಕಿರಿಚ್ಬೇಡವಲ್ಲ. ಇಲ್ಲಿ ನೋಡು, ಸದ್ಯಕ್ಕೆ 500 ಇಟ್ಕೊಂಡು ಇಲ್ಲಿಂದ ಹೋಗ್ಬಿಡಲೆ ಪ್ಲೀಸ್. ಅದೇನ್ ಮಾವ ಹಂಗ ಹೇಳ್ತಿದ್ಯಾ? ನಿನ್ ದುಡ್ಡು ಯಾರಿಗ್ ಬೇಕಾಗಿತ್ತು? ನಿನ್ನ ಮದ್ವೆ ಮಾಡ್ಕೊಳಕಲ್ವಾ ನಾನ್ ಬಂದಿದ್ದು. ಏನಿದು, ಜಗಳ ಮಾಡ್ತಾಳೆ ಅನ್ಕೊಂಡ್ರೆ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದಾಳೆ? ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾಳೆ. ಪ್ಲಾನು ಇಲ್ಲ, ಪಾಡು ಇಲ್ಲ, ಪಕ್ಕದಲ್ಲೇ ಇದ್ದು ನಿನ್ನ ನೋಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿ ಅರ್ಶನ, ನೀನ್ ಅರ್ಶನ ಹಚ್ಚಿದ್ರೆ ನನ್ನ ಜೀವನನೇ ಮುಗ್ದೋಗ್ಬಿಡುತ್ತೆ. ನೀನ್ ಹೋಗು. ಕಡ್ಡಿ ತರ ಇದ್ದಾಳೆ, ಕಲ್ ಬಂಡೆ ತರ ಕದಲಿಲ್ಲ ಯಾಕೆ? ಕನ್ಸಾ ಡ್ರೀಮಾ ನಿನ್ನ? ಇವಾಗ ತೋರಿಸ್ತೀನಿ ಕಡೆ. ನಿಮ್ಗೇನ್ ಸಪರೇಟ್ ಆಗಿ ಹೇಳ್ಬೇಕಾ? ಅಯ್ಯೋ, ಎಲ್ರು ಹೋಗ್ತಾ ಇದಾರೆ, ಹೋಗಿ ಹೊರಗಡೆ. ರಾಜಾ, ರಾಜಾ ಅವ್ರು ಯಾರು? ಅಪ್ಪಯ್ಯ, ಈ ಅಮ್ಮನೆಲ್ಲ ನೀನ್ ಮಾಡ್ಕೊಳ್ಳೋದು? ಆಹಾ, ಸೆಲೆಕ್ಷನ್ ಸೂಪರ್ ಮಾವ. ನೀವ್ ಯಾರು? ಅಯ್ಯೋಯ್ಯೋಯ್ಯೋ, ಈ ಹುಡ್ಗ ನನ್ ಬಗ್ಗೆ ಏನು ಹೇಳಿಲ್ವಾ? ಅಯ್ಯೋ, ನಿನ್ ಜನ್ಮಕ್ಕೆ ನಿನ್ ಸಂಬಂಧಿಕರ ಬಗ್ಗೆ ಒಂದ್ ಮಾತು ಹೇಳಿಲ್ವಾ? ಅಪ್ಪ, ಏನ್ ಮಗು? ಅವ್ರು ನಿಂಗ್ ಅಳಿಯನೇ ಆಗಿದ್ರು, ಇವಾಗ ಇಂತ ದೊಡ್ಡ ಮನೆಯ ವಾರಿಸ್ತಾರ. ನಿನ್ ಜನ್ಮಕ್ಕೆ ಹಂಗೆ ಹಿಂಗೆ ಅನ್ಬಾರ್ದು, ಅವಮಾನ ಆಗುತ್ತೆ. ಏನೇ ಮಾತಿನ ವರ್ಷ ಬೇರೆ ತರ ಇದೆ, ಅಪ್ಪ ಮಗಳಿಬ್ರಿಗೂ ಸರಿಯಾಗಿ ಬೀಳ್ತವೆ. ಮತ್ತೆ ಸುಮ್ಮನಿರು, ಹುಡುಗಿ ನಿನ್ ಬಗ್ಗೆ ಎಲ್ಲ ಹೇಳ ಬೇಡ್ವಾ? ಹುಡುಗಿ ಎಲ್ಲಾನ? ಏನದು, ಹೇಳಿ ಹೇಳಿ. ನನ್ ನಾಚಿಕೆ ಆಗತ್ತೆ. ಪರವಾಗಿಲ್ಲ ಹೇಳಿ. ಚಿಕ್ಕ ವಯಸ್ಸಿಂದ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ. ಗೋಲಿ ಆಡಿದ್ವಿ, ಪಿಳ್ಳಂಕೋವಿ ಆಡಿದ್ವಿ, ಕಣ್ಣ ಮುಚ್ಚಾಲೆ ಆಡಿದ್ವಿ, ಕೊಂಟೆ ಬಿಲ್ಲೆನೂ ಆಡಿದ್ವಿ. ದೊಡ್ಡವರಾದ ತಕ್ಷಣ ನನ್ನ ಮಗು ಜೊತೆ ಆಟ ಆಡಿದ ಆಟನೆಲ್ಲ ಬಿಟ್ಬಿಟ್ರಮ್ಮ, ಇಲ್ಲಾಂದಿದ್ರೆ ಇವತ್ತಿಗೂ ಅದೇ ಆಟ ಆಡ್ಕೊಂಡಿರ್ತಿದ್ರು. ಅರೆ ಮಾಮ, ಸಾಕು ನಿಲ್ಸು, ಹೇಳಿ ಡೀಟೇಲ್ ಸಾಕು. ನೀವಿಬ್ರು ಹೊರಡಿ. ಮದುವೆ ಆಗೋವರೆಗೂ ಇಲ್ಲೇ ಇದ್ರೆ ಏನಂತ? ಅದ್ ಹಾಗಲ್ಲ ಮಹಿ, ಇವಾಗ ಹೋಗಿ ಆಮೇಲೆ ಬರ್ತಾರೆ ಬಿಡು. ಬೇಡ ರಾಜ, ಸಂಬಂಧಿಕರು ಇರೋದೇ ಅದೃಷ್ಟ. ಇವರನ್ನೆಲ್ಲ ದೂರ ಮಾಡಿಕೊಂಡು ನಾವು ದಿಕ್ಕಿಲ್ದೋರ್ ತರ ಯಾಕಿರ್ಬೇಕು? ಬನ್ನಿ ಒಳಗ್ ಹೋಗೋಣ. ಕೈ ಕಾಲು ತೊಳೆಯೋದಿಲ್ಲಮ್ಮ, ಈ ಕಡೆ ಬನ್ನಿ. ಸಂ 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 ಸಮವೇ ಸಂಹಾ.
ಏನು ನೀವು ಜಗಳ ಬೇಡ, ಇಬ್ರು ಬಚ್ಚಿಟ್ಕೊಳ್ಳಲ್ಲ ಬಾ. ದಡ್ಡ ನೀನು ದೊಡ್ಡ ಮಗ. ಅಣ್ಣ ಏನಿದು? ಏನಿದು ಬಾಬಾ? ನೀವಿಬ್ರು ಇದ್ದೀರಾ ಅಲ್ವಾ, ನಾನು ಒಬ್ಬನೇ ಆಗೋಗಿದ್ದೀನಿ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಸರ್. ಹಲೋ ಹಲೋ ಬಾವಾ. ಏನ ಮಚ್ಚ, ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ, ಹೇಗಿದ್ಯಾ? ನಿನ್ ದಯೆಯಿಂದ ನಾನು ತುಂಬಾ ಟಾಪ್ ಅಲ್ಲಿ ಇದ್ದೀನಿ, ಯಾರಿಂದಲೂ ಮುಟ್ಟಕ್ ಆಗದೆ ಇರೋಷ್ಟು ಟಾಪು. ಯಾಕೆ, ಲಾಟ್ರಿ ಹೊಡೆದು ಬಿಡ್ತಾ? ಲಾಟ್ರಿನೂ ಇಲ್ಲ, ಏನೂ ಇಲ್ಲ ಕಣೋ. ನಿನ್ ಅಜ್ಜಿ ನೀನ್ ಮಾಡಿದಕ್ಕೆಲ್ಲ ಇವ್ಳು ನನ್ನ ಹಿಡ್ಕೊಂಡಿದ್ದಾಳೆ. ಯಾರಲ್ಲಿ? ಇನ್ಯಾರು? ಮೈಸೂರು ಡಾನು ಧನಲಕ್ಷ್ಮಿ. ಏನ್ ಮಾತಾಡ್ತಿದ್ಯಾ ನೀನು? ಧನಲಕ್ಷ್ಮಿ ಅಲ್ಲಿರೋದಂದ್ರೆ ಏನು? ಮೇಲ್ಗಡೆನೆ ಕುತ್ಕೊಂಡು ಎಷ್ಟೊತ್ತ ಮಾತಾಡ್ತೀಯಾ? ಕೆಳಗಡೆ ಬಾರೋ. ಅಡ್ರೆಸ್ ಸಿಗೋದಿಲ್ವಾ? ಜಡೆಯಲ್ಲಿ ಅವನ್ನ ದಾವಣಿಯಲ್ಲಿ ನಿಂದ ಕಟ್ ಹಾಕ್ಲಿಲ್ಲ ಅಂದ್ರೆ ನನ್ ಮೈಸೂರು ಹೆಣ್ಮಗ್ಳೇ ಅಲ್ಲ ಕಂಡ್ರೋ ನನ್ ಮಕ್ಕಳ್ರ. ಹೇ, ಇಳಿತ್ಯಾ ಇಲ್ವಾ ಮೇಲಿಂದ ತಳ್ಬೇಕಾ? ಹೊಡೆದ್ರೆ ಮೈಸೂರವರೆಗೂ ಓಡ್ ಹೋಗ್ಬೇಕು. ಬಾರೋ ಇಲ್ಲಿ. ನನ್ನ ಬಗ್ಗೆ ನಿನಗಿಲ್ಲ ಗೊತ್ತಿಲ್ಲ ಕಣೋ ಮಗನೇ. ನಿನಗೆ ಈ ಲೋಕದಲ್ಲಿ ಮಾತ್ರವಲ್ಲ ಯಾವ ಲೋಕದಲ್ಲೂ ಜಾಗವಿಲ್ಲದಂತೆ ಮಾಡುತ್ತೇನೆ. ಈ ಸಲ ನನ್ನ ಮೇಲ್ ಕರೆಸ್ಕೊಳ್ಳೋದಕ್ಕೆ ನಿಂತಾತಂದ್ರೂ ಮುತ್ತಾತಂದ್ರೂ ಎಳೆದು ಬರಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಏಕಪದ್ಮಂ ಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅಯ್ಯ ನೀ ಯಮ, ನನ್ನಲ್ಲಿ ಕರ್ಕೊಂಡೋಗೋದಿಕ್ಕೆ ನರಕನ ಬಿಟ್ಬಿಟ್ಟು ಸೊಂಟಕ್ಕೆ ಹುಡುಗಿರ್ರೆ ಸಾಕೊಂಡು ಹುಡ್ಕೊಂಡು ಇಲ್ಲಿ ತನಕ ಬಂದ್ಯಾ? ನಿನ್ನ ನಿನ್ ಲೋಕದಲ್ಲೇ ಆಟ ಆಡ್ಸಿದೀನಿ, ಇದು ನನ್ ಲೋಕ. ಮಾವಯ್ಯ ಮಾವಯ್ಯೋ, ಒಂದ್ಸರಿ ಒಳಗಡೆ ಬರ್ತೀಯಾ, ನಿನ್ ಹತ್ರ ಮಾತಾಡ್ಬೇಕು. ಸೀಕ್ರೆಟ್ ಹೇಳ್ತೀನಿ ಅಂತ ಸೆಂಟರ್ ಕರ್ಕೊಂಡ್ ಬಂದಿದ್ಯಲ್ಲ. ನೀನೇ ನನಗೆ ದಿಕ್ಕು ಮಾವಯ್ಯ, ನೀನ್ ಇಲ್ಲ ಅಂದ್ರೆ ನನ್ ಬದುಕಲ್ಲ ಮಾವ. ಮಾವ, ಈ ಮದ್ವೆ ನಡೆದ್ರೆ ನನ್ ವಿಷಯ ಕೊಟ್ಟು ಸತ್ತೋಗ್ತೀನಿ ಮಾವ, ಇಲ್ಲ ಅಂದ್ರೆ ಬಾವಿಗೆ ಬೀಳ್ತೀನಿ ಮಾವ. ಈ ಮದ್ವೆನ ಹೆಂಗಾದ್ರೂ ನಿಲ್ಸು ಮಾವ. ಸರಿ, ನಿನಗೆ ಇಷ್ಟ ಇಲ್ದೇ ಇರೋ ಮದುವೆ ಆಗಕ್ ಬಿಡಲ್ಲ. ನಿನ್ ಕಣ್ಣಲ್ಲಿ ನೀರು ನೋಡಲ್ಲ, ನನಗ್ ನಿನ್ಗಿಂತ ಯಾರು ಹೆಚ್ಚಿಗೆ ಇಲ್ಲ. ಮುಗಿದೋಯ್ತು ಇವತ್ತಿವನ ಕತೆ ಚಂಬ ಗೋವಿಂದ. ನಿಮ್ಮ ಅಪ್ಪನ ಹತ್ರ ಮಾತಾಡಿ, ನಿನಗೆ ಇಷ್ಟ ಇರೋನ್ ಜೊತೆನೆ ಮದುವೆ ಮಾಡಿಸ್ತೀನಿ. ಒರೆ ಕುಳ್ಳ, ನೀನಿಲ್ಲ ಬಾರೋ. ನಾನಾ? ನಿನ್ನಲ್ಲೇ ಕುಳ್ಳ ನನ್ ಮಗನೇ. ಅಯ್ಯೋ, ನಿನ್ನ ಅವಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತೀಯನೋ? ಒಬ್ಳು ಹುಡುಗಿ ಜೀವನನ ಹಾಳು ಮಾಡ್ತೀಯನೋ? ನೀನ್ ನಿಜವಾಗ್ಲೂ ಅವಳು ತಂದೆನಾ? ಬಿಟ್ರೆ ನಮ್ಮ ಅಪ್ಪಂಗ್ ಹೊಡಿಬೇಡ ಮಾವ. ನನಗ್ ಗೊತ್ತಿದೆ ಧನು, ತಂದೆ ಕೊಡಿದ್ರೆ ಯಾವ ಮಗಳಿಗಾದ್ರೂ ನೋವು ಆಗಿ ಆಗುತ್ತೆ, ಆದ್ರೆ ಹೀಗ್ ಮಾಡದೇ ಇದ್ರೆ ಜೀವನ ಪೂರ್ತಿ ನೀನ್ ಕಷ್ಟ ಪಡ್ಬೇಕಾಗುತ್ತೆ. ಏನ್ ಪರವಾಗಿಲ್ಲ, ರೂಢಿ ಆಗೋಗುತ್ತೆ, ನಮ್ಗಾಗಿಲ್ವಾ? ಇಷ್ಟ ಇಲ್ದಾರ ಮದ್ವೆ ಮಾಡಿದ್ರೆ ಅವಳು ಬದುಕು ಹಾಳಾಗಲ್ವಾ? ಇಷ್ಟ ಇರೋ ಜೊತೆನೆ ಮದ್ವೆ ಮಾಡಿ, ಮಾತ್ ಕೊಡಿ. ನಿನ್ನೆ ಕಣಲೇ, ಇವತ್ತಿಂದ ಮಧ್ಯಾಹ್ನ ಇವನ್ನು ಕರ್ಕೊಂಬನ್ನಿ.
ಮಧ್ಯಾಹ್ನ ಗಂಟೆ ಅಂತ ಏನಂದ್ರು? ಅದೆಲ್ಲ ಏನಿಲ್ಲ, ದಿನಾ ಮಧ್ಯಾಹ್ನ ಡಂಗ ಡಂಗ ಅಂತ ಹೊಡಿತಾರೆ. ಎಲ್ರು ಕ್ಯೂ ಮಾಡಿ ರೂಮ್ ಒಳಗ್ ಹೋಗ್ತಿವಿ. ಈಗ ನೀವು ಗುಮ್ಮದ್ರಲ್ಲ, ಅದೇ ತರ ಗುಮ್ತಾರೆ ಅಷ್ಟೇ. ಗಂಟೆ ಹೊಡಿಯೋದು ಅಂದ್ರೆ ಇದೇನ? ನರಕದಲ್ಲೂ ಇಷ್ಟು ದೊಡ್ಡ ಶಿಕ್ಷೆ ಇಲ್ಲ. ಈ ತಂದೆ ಪಾತ್ರ ನನಗೆ ಬೇಡ ತಂದೆ, ನಮ್ ಲೋಕಕ್ಕೆ ನಾ ಹೋಗ್ಬಿಡೋಣ. ಬಂದಿದ್ ಕೆಲ್ಸ ಪೂರ್ತಿ ಆಗ್ಬೇಕು, ಇದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರೆ ಹೆಂಗ್ ಚಿತ್ರಗುಪ್ತ? ಸ್ವಲ್ಪ ತಡ್ಕೋ. ತಡ್ಕೋಬೇಕಾ? ದೇಹನೂ ನಿಂದಲ್ಲ, ಒದೇನೂ ನಿಂದಲ್ಲ, ನಿನಗೇನಾಗ್ಬೇಕು ಹೇಳು. ಬನ್ನಿ ಬನ್ನಿ ಬನ್ನಿ, ನಿಮ್ಮ ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿರುತ್ತೆ ಬನ್ನಿ. ಈಡು ಜೋಡು ತುಂಬಾ ಚೆನ್ನಾಗಿದೆಯಮ್ಮ, ಇಬ್ರ ರಾಶಿಫಲಾನು ತುಂಬಾ ಚೆನ್ನಾಗಿದೆ. ಅಮ್ಮ, ಇವತ್ತು 1ನೇ ತಾರೀಕು, ಇನ್ನು 4 ದಿನಗಳಲ್ಲಿ ಅಂದ್ರೆ 5ನೇ ತಾರೀಕು ಅದ್ಭುತವಾದ ಮುಹೂರ್ತ ಇದೆ. ಇದು ತಪ್ಪಿದ್ರೆ ಮುಂದಿನ 3 ತಿಂಗಳು ಒಳ್ಳೆ ಮುಹೂರ್ತ ಇಲ್ಲ. ಮತ್ತೆ ಲಗ್ನ ಪತ್ರಿಕೆ ಬರ್ಸೋಣ ಅಂತೀರಾ? ಬರೀರಿ. 5ನೇ ತಾರೀಕು ಮುಹೂರ್ತ ಸರಿ ಇಲ್ಲ. ಯಾರಮ್ಮ ನೀನು? ಎಷ್ಟೊಂದು ಮದ್ವೆಗಳನ್ನ ಇದೇ ಕೈಯಲ್ಲಿ ಮಾಡಿಸಿದ್ದೀನಿ, ಪಂಚಾಂಗ ನನಗೆ ಕಂಠಪಾಠ ಆಗಿದೆ. ಅಷ್ಟೊಂದು ಕೋಪ ಏನಕ್ಕೆ ಐನೋರೇ? ಇನ್ನೊಂದ್ಸರಿ ನೋಡಿ, ಪ್ರತಿಯೊಬ್ರು ಪಂಚಾಂಗದ ಬಗ್ಗೆ ಹೇಳ್ಕೊಡಕ್ ಬರ್ತಾರೆ, ಹಾಗಾದ್ರೆ ನಾವೇ ಅದಕ್ಕೆ, ನಮ್ ಪಾಂಡಿತ್ಯ ಅದಕ್ಕೆ. ಏನಾಯ್ತು ಪಂಡಿತ್ರೆ? ತಪ್ಪಾಗಿ ಹೋಗ್ಬಿಟ್ಟಿದೆ ಇವ್ರೆ, ನನಗೆ ಗೊತ್ತಿಲ್ಲದೇನೆ ಕೆಟ್ಟ ಮುಹೂರ್ತ ಇಟ್ಟಿದ್ದೀನಿ. ಈ ಹುಡುಗಿ ಹೇಳ್ದೆ ಹೋಗಿದ್ರೆ ಏನಾಗಿರೋದು? ಛೇ, ಯಾವತ್ತೂ ಹೀಗಾಗಿದ್ದಿಲ್ಲ, ಕ್ಷಮಿಸ್ಬಿಡಿ ಇವ್ರೆ. ಏನ್ ಪರವಾಗಿಲ್ಲ, ಮದುವೆಗೆ ಅರ್ಜೆಂಟ್ ಏನಿದೆ? 3 ದಿನ ಬಿಟ್ಟೆ ಮುಹೂರ್ತ ಇಟ್ಬಿಡಿ. ಅಮ್ಮ ಮಹಿ, ಸಮಯಕ್ಕೆ ಸರಿಯಾಗಿ ಆ ಹುಡುಗಿ ಕೆಟ್ಟ ಮುಹೂರ್ತದಿಂದ ತಪ್ಪಿಸ್ತಮ್ಮ, ಇನ್ ಮುಂದೆ ಎಲ್ಲ ನಿಂಗೆ ಒಳ್ಳೇದಿ. ನಾನೇ ಬರ್ತೀನಿ. ನೋಡಮ್ಮ ಮಹಿ, ನೋಡಮ್ಮ ಮಹಿ, ಬರಲಿರೋ ಕೆಟ್ಟ ದಿನಗಳಲ್ಲಿ ನಿಮ್ಮಿಬ್ಬರ ಜಾತಕದ ಪ್ರಕಾರ ಏನೋ ಕೇಡುಂಟಾಗೋ ಅವಕಾಶ ಇದೆ. ನಮಗೇನ್ ಮಾಡ್ಬೇಕು ಐನೋರೇ? ಏನ್ ಮಾಡ್ಬೇಕು ಅಂತ ಹೇಳೋಕೆ ತಾನೇ ಮಾ ನಾನಿರೋದು. ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ತಾನೇ ಮಾ ನಾನಿರೋದು. 1 ವಾರದ ಮಟ್ಟಿಗೆ ನಿಮ್ಮಿಬ್ಬರ ನಡುವೆ ಭೇಟಿಯಾಗೋದು ಮಾತಾಡೋದು ಏನು ನಡೀಬಾರ್ದು, ಒಂದೇ ಮನೆಯಲ್ಲಿ ಇರಬಾರ್ದು. ಹಾಗಿದ್ರೆ ಮಾತ್ರ ನಾನು ಹೇಳಿದ್ದು ನಡೆಯೋದಿಲ್ಲ. ಸುಮ್ನೆ ಇರಿ ಪಂಡಿತ್ರೆ, 1 ವಾರ ಬೇರೆ ಬೇರೆ ಇದ್ಬಿಟ್ರೆ ಮಾತ್ರ ಎಲ್ಲ ಒಳ್ಳೇದಾಗ್ಬಿಡುತ್ತಾ? ರಾಜ, ಒಂದೇ ವಾರ ಅಲ್ವಾ, ಕಾಯ್ತರ ಆಯ್ತು. ಆಗ್ಲಿ ಗೋವಿಂದ, ಎಲ್ರಿಗೂ ರೆಡಿ ಆಗ್ಬೇಕು ಅಂತ ಹೇಳು, ಸಿಂಹಾಚಲಕ್ಕೆ ಹೋಗ್ಬೇಕು. ಈ ವಾರ ಕಳೆದ್ರೆ ಗಂಡಾಂತರ ತಪ್ಪತ್ತಲ್ವಾ ಇವನೋರೇ? ಯಾವ ಇವಾಗ ತೋರಿಸ್ತೀನಿ ನನ್ನ ಬಂಬೋಳ ಜಂಬ. ಏನೇ ಲಬ್ಬಲಕ ನೋಡಿದ್ರೆ ಹುಚ್ಚು ಹುಚ್ಚ ಕಿಕ್ಕಿದು ಎದೆಲಿ ಚಿಂಕಲಕ. ಏನ್ ಭಾಷೆ ಇದು? ಚಿಂಕ ಚಕ್ಕ. ಏನಾಯ್ತು ನಿಂಗೆ? ಏನ್ ಬೇಕು ಹೇಳೆ. ಹುಡುಗಿ ಹುಚ್ಚಿಯೇ ರೈತ, ಮೈಯೆಲ್ಲ ಹಿಟ್ಟು ಆಗೈತ. ಹೇ ಹುಡುಗಿ ಹುಚ್ಚಿಯೇ ರೈತ, ಮೈಯೆಲ್ಲ ಹಿಟ್ಟು ಆಗೈತ. ಹುಚ್ಚು ಏರಿ ಹಿಟ್ಟು ಆಗಿ ಬೆಚ್ಚಿ ಬಿದ್ದು ಪಕ್ಕ ಬಂದು ಒಂದು ಸಾರಿ ಸರಸ ಮಾಡಂತ. ಹುಚ್ಚು ಏರೈತ, ಮೈಯೆಲ್ಲ ಹಿಟ್ಟು ಆಗೈತ.
bubbling up on this side. ಮಾನವ ಪ್ರಭು, ಅವ್ನು ನಿಮಗ ಅಲ್ಲಿ ಮೃದಂಗ ಬಾರಿಸ್ತಾ ಇದ್ರೆ ಇಲ್ಲಿ ನನಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಅದ್ ಹೇಗ್ ತಡ್ಕೊಂಡ್ರಿ ಪ್ರಭು? ಅದನ್ನ ಅನುಭವಿಸಿಯೇ ನೋಡ್ಬೇಕು, ವರ್ಣಿಸುವುದಕ್ಕೆ ಪದಗಳಿಲ್ಲ ಚಿತ್ರಗುಪ್ತ. ಅವನು ಹೊಡಿಬೇಕಾದ್ರೆ ನಾನು ನಗ್ತಾ ಇದ್ದೆ ಅಪ್ಪ. ಆ ಹೊಡ್ತ ಅಬ್ಬ, ಅಯ್ಯೋ ಹೋಗ್ಲಿ ಬಿಡಿ ಪ್ರಭು, ಅನ್ಕೊಂಡಿದ್ ಕೆಲಸ ಆಯ್ತು, ಹೋಗೋಣ ಬನ್ನಿ. ಹಲೋ 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 ನಾರಾಯಣ, ನಾನು ಆ ರಾಜ ಇದು ಸತ್ತಿಲ್ಲ ಕಣೋ. ಅವ್ನು ನಮ್ಮನಲ್ಲೇ ಇದ್ಕೊಂಡು ನಮ್ಮನ್ನ ಸೇವಕರಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ 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 ಕೇಳೋ, ಮೈ ಸಿಂಹಾಚಲದಲ್ಲಿದ್ದಾಳೆ. ಅವಳೇನು ಹಿಡ್ಕೊಂಡ್ಬಿಟ್ರೆ ಆಸ್ತಿ ಪೂರ್ತಿ ನಮ್ದೇ. ಅಯ್ಯೋ, ನೀವೆಲ್ಲ ಹೊರಗಡೆ ಹೋದ್ರಿ, ಮಾವ ಒಳಗಡೆ ಬಂದ್ಬಿಟ್ರು. ತಪ್ಪು ಮಾವ ಅಂತ ಎಷ್ಟೇ ಹೇಳಿದ್ರು ಬಿಡ್ಲಿಲ್ಲ, ನನ್ ಬದುಕನ್ನೇ ನಾಶ ಮಾಡ್ಬಿಟ್ರು. ಮದ್ವೆಗ್ ಮುಂಚೆನೆ ಅವ್ನ್ ಗುಟ್ಟೆಲ್ಲ ರಟ್ಟಾಯ್ತು, ಅವನ್ನ ಮರ್ತ್ ಬಿಡು, ಪೀಡೆ ತೋಲುಗ್ಲಿ. ಮಾಡದೆಲ್ಲ ಮಾಡಿ ನಾಚಿಕೆ ಇಲ್ಲದೆ ಬಂದ್ ನಿಂತಿದ್ದಾನೆ. ನಾಲ್ಕೇಟ್ ಹೊಡೆದು ಅವನ ಆಚೆ ಹಾಕು. ಯಾಕೆ ರಾಜ, ಎಲ್ರೂ ನಮ್ಮನ್ನ ದೂರ ಮಾಡಕ್ ನೋಡ್ತಿದ್ದಾರೆ. ಅಂದ್ರೆ ನಾನ್ ಹೇಳಿದ್ ಸುಳ್ಳ? ನಿನ್ ಕಣ್ಣಿಂದ ನೋಡಿದ್ರು ನಂಬಲ್ವಾ? ನೋಡಿದ್ರಷ್ಟೇ ಅಲ್ಲ, ದೇವ್ರು ಬಂದ್ ಹೇಳಿದ್ರು ರಾಜ ತಪ್ಪು ಮಾಡಿದಾನೆ ಅಂತ. ನಾನ್ ನಂಬಲ್ಲ. ಓಹೋ, ನಾನ್ ಹೇಳಿದ್ರು ನಂಬಲ್ವಾ? ನಮ್ಮಪ್ಪ ಹೇಳಿದ್ರು ನಂಬಲ್ವಾ? ನಿಮ್ ಫ್ಯಾಮಿಲಿ ಹೇಳಿದ್ರು ನಂಬಲ್ವಾ? ಅಷ್ಟೇ ಯಾಕೆ, ಆ ದೇವ್ರು ಬಂದ್ ಹೇಳಿದ್ರು ನಂಬಲ್ವಾ? ಹೋಗ್ಲಿ, ನಿನ್ ರಾಜ ಹೇಳಿದ್ರೆ ನಂಬ್ತೀಯ? ದುಡ್ಡೇನಾದ್ರೂ ಕಮ್ಮಿ ಆದ್ರೆ ಆ ಹುಡುಗಿ ಕೈಕಾಲ್ ಕಟ್ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ನಿಮಗ್ ಪಾರ್ಸಲ್ ಮಾಡ್ತೀವಿ. ನಾಳೆ ಬೆಳಿಗ್ಗೆ 8 ಗಂಟೆಗೆಲ್ಲ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ. ಬಾರಮಚ್ಚ, ಆ ಹುಡುಗಿ ಹಿಂದೆ ಬೋಲ್ಡ್ ಆಸ್ತಿ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣ. ಅದಕ್ಕೆ ಅವಳು ಮಹಾರಾಣಿ ಪೋಸ್ ಕೊಡ್ತಿದ್ರು, ಎಲ್ಲಾ ಚಾಕ್ರಿನೂ ಮಾಡಿದ್ದು. ಸುಮ್ನೆ ಕೂರ್ಸಿ ಊಟ ಬಡಿಸೋದಿಕ್ಕೆ ನಂದೇನು ಧರ್ಮಚತ್ರನ? ಅವಳ ಮೇಲೆ ಪ್ರೀತಿನ? ಚಿಟ್ಕೆ ಹೊಡೆದ್ರೆ ಕಾಫಿ ತರಬೇಕು, ಚಿಟ್ಕೆ ಹೊಡೆದ್ರೆ ಕೆಲಸ ಮಾಡಬೇಕು. ಇದೆಲ್ಲ ಪ್ರೀತಿ ಅಲ್ಲ ಮಾಹಿ, ದುಡ್ಡು. ಇನ್ನೊಂದ್ಸರಿ ಚಿಟ್ಕೆ ಹೊಡೆದ್ರೆ ಮಾಡ್ಬೇಡ, ನಡ್ಡು ರೋಡಲ್ಲಿ ಬಿಟ್ಬಿಡ್ತಾನೆ.
ದುಡ್ಡಿಗೋಸ್ಕರ ನನ್ ಜೊತೆ ನಾಟಕ ಆಡ್ದ್ಯಾ? ಮಹಿಯಾಗ ದುಡ್ಡಿಗೋಸ್ಕರ ನನ್ ಜೊತೆ ನಾಟಕ ಆಡ್ದ್ಯಾ? ಹೊರಡೋಗು. ಯಮಗಂಡ ಕಾಲಕ್ಕೂ ಮುಂಚೆ ಅವ್ರನ್ನ ಬಿಡಿಸಿದ್ದಾಯ್ತು, ಅದೇ ಸಮಯಕ್ಕೆ ಸರಿಯಾಗಿ ಇವನ್ನ ಹಿಡ್ಕೊಂಡಿದ್ದು ಆಯ್ತು. ಭಲೇ ಪ್ರಭು ಭಲೇ. ಇದನ್ನ ಅವ್ನು ನಂಬಕ್ಕೆ ಆಗ್ತಿಲ್ಲ. ಕಳ್ಸಿದ ತಕ್ಷಣ ಹೋಗ್ಬಿಡೋನಲ್ಲ, ಈ ವಾಯ್ಸ್ ಕೇಳಿದ ತಕ್ಷಣ ಅವ್ನು ಓಡ್ ಬಂದ್ಬಿಡ್ತಾನೆ. ಹೇಳು ನಾರಾಯಣ, ನಮ್ ಹುಡುಗ ತಾಳಿ ಕಟ್ಟೋ ತನಕ ನೀನ್ ಇಲ್ಲೇ ಇರ್ಬೇಕು. ಹೌದು ನಾರಾಯಣ. ಈ ಮದ್ವೆ ಏನಾದ್ರೂ ಆದ್ರೆ ನಮ್ಗೆ 200 ಕೋಟಿ ರೂಪಾಯಿ ಆಸ್ತಿ ಬರುತ್ತೆ, ಅದ್ರಲ್ಲಿ ನಿಂಗೆ 2 ಕೋಟಿ ಕೊಟ್ಬಿಡ್ತೀವಿ, ಏನಂತ್ಯಾ? ಪ್ಲಾನ್ ತುಂಬಾ ಚೆನ್ನಾಗಿದೆ, ಆದ್ರೆ ಅದ್ರಲ್ಲಿ ಸಣ್ಣ ಚೇಂಜ್. ಮದ್ವೆ ನಾನ್ ಮಾಡ್ಕೋತೀನಿ, ಆಸ್ತಿ ನನಗ್ ಬರ್ತದೆ, ಶೇರ್ ನಿಮಗ್ ಕೊಡ್ತೀನಿ. ಅನ್ಯಾಯ ಅಂದ್ರೆ ಏನಂತ ತೋರಿಸ್ರು. ಪ್ರಭು, ಅದು ನರಸಿಂಹಸ್ವಾಮಿ ದೇವಸ್ಥಾನ, ಅಲ್ಲಿ ಯಮಪಾಶ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಯಮಗಂಡ ಮುಗಿಯೋದಕ್ಕೆ 1/2 ಗಂಟೆ ಮಾತ್ರ ಬಾಕಿ ಇದೆ, ಅಷ್ಟೊಳಗೆ ಅವನು ಹಿಡಿಯಕ್ಕಾಗಲ್ಲ. ಅಯ್ಯೋ ಮಾವಯ್ಯ, ನೀ ನನಗ್ ಸಿಕ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟೆ. ಹಿಂಗಾಗತ್ತೆ ಅಂತ ಗೊತ್ತಿಲ್ಲ, ನಾನೊಬ್ಳು ದಡ್ಡಿ. ಈ ರಕ್ತ ಏನು, ಈ ಗಾಯ ಏನು? ಬಾ ಮಾವ, ಎದೋಳು, ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ನ ನೋಡೋಣ. ಆ ನಗು ಏನಕ್ ಮಾವ, ಇಲ್ಲೇ ಇದ್ರೆ ನೀನ್ ಸತ್ ಹೋಗ್ತೀಯ. ನಿನಗ್ ಬೇಕಾಗಿದ್ದು ಅದೇ ಅಲ್ವಾ ಯಮ ಧರ್ಮರಾಜ? ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನಾನಿರೋವರೆಗೂ
ನನಗ್ ಸಾವು ಬರಲ್ಲ. ಹೊರಗಡೆಗ್ ಬರ್ದೇ ಇದ್ರೆ ನನ್ನ ಸಾಯಿಸ್ಬೇಕು ಅನ್ನೋ ನಿನ್ ಕೋರಿಕೆ ತೀರಲ್ಲ. ನಡೀರಿ, ನೀವೆಲ್ಲಿಗೆ ಬಾ ಅಂತೀರ ಅಲ್ಲಿಗೆ ಬರ್ತೀನಿ. ನಿಮ್ಮ ಕೋರಿಕೆ ನನ್ನ ಸಾವನ್ನ ಸಂತೋಷವಾಗಿ ನಿಮಗೆ ಕೊಡ್ತೀನಿ. ಆದರೆ ಒಂದು ಅರ್ಧ ಗಂಟೆ ನನಗೆ ಸಮಯ ಕೊಟ್ಬಿಟ್ರಿ ಯಮಧರ್ಮರಾಜ. ನನಗೋಸ್ಕರ ಅಲ್ಲ, ಒಂದು ಅಮಾಯಕ ಹುಡುಗಿನ ರಕ್ಷಣೆ ಮಾಡೋಕ್ಕೋಸ್ಕರ. ನಾನು ಕ್ಷಮಿಸಕ್ಕಾಗ್ದಿರೋಷ್ಟು ತಪ್ಪು ಮಾಡಿದ್ದೀನಿ. ಆ ತಪ್ಪಿಗೆಲ್ಲ ನರಕದಲ್ಲಿರೋ ಶಿಕ್ಷೆನೆಲ್ಲ ಅನುಭವಿಸ್ತೀನಿ. ಆದರೆ ನನ್ನ ಮಹಿನ ಕಾಪಾಡ್ಕೊಳ್ಳೋಕ್ಕೆ ನನ್ನ ಸಾವನ್ನ ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ರೆ ಸಾಕು. ನೀವು ಕನಿಕರ ತೋರಿಸ್ತಾ ಇದ್ರು, ಹೇಡಿತನದಿಂದ ನಾನು ಇಲ್ಲಿ ಕೂತ್ಕೊಂಡು ನನ್ನ ಪ್ರಾಣನ ಕಾಪಾಡ್ಕೊಳ್ಳಲ್ಲ. ಮಹಿನ ಉಳಿಸ್ಬೇಕು ಅನ್ನೋ ನನ್ನ ಸಂಕಲ್ಪನೆ ನನ್ನ ಆಯುಧ. ಅದ್ರ ಜೊತೆನೆ ಕೊನೆ ಕ್ಷಣವರೆಗೂ ನನ್ನ ಉಸಿರು ನಿಲ್ಲೋವರೆಗೂ ಹೋರಾಡ್ತೀನಿ. ಆಹಾ, ಎಷ್ಟು ಶಾಂತವಾಗಿದ್ದೀರಿ ಸ್ವಾಮಿ. ಆತನು ಪ್ರಾಣದಾನವನ್ನು ಕೇಳಲಿಲ್ಲವೇ? ಒಂದು ಪ್ರಾಣವನ್ನು ಕಾಪಾಡಲು ಕೇಳಿದನು, ಅದಕ್ಕೂ ಕೂಡ ನಿನ್ನ ಮನಸ್ಸು ಒಪ್ಪುತ್ತಿಲ್ಲವೇ? ಆತನು ಮಾಡಿದ ತಪ್ಪುಗಳು ಪಾಪವೇ ಆದರೆ ನೀನು ಮಾಡಿದ ತಪ್ಪಿಗೆ ಏನೆಂದು ಹೇಳಬೇಕು? ಅಸತ್ಯ ನುಡಿದಿರುವೆ, ಕಳ್ಳತನವ ಮಾಡಿರುವೆ, ಮೋಸವನ್ನು ಮಾಡಿರುವೆ, ಇವೇನು ಧರ್ಮಸೂತ್ರವೇ? ನಿನ್ನ ಪಾಪವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅವನಿಗೆ ಸ್ವಲ್ಪ ಸಮಯ ನೀಡು. ನನಗೆ ಆ ಶಕ್ತಿ ಇದ್ರೆ ಅರ್ಧ ಗಂಟೆ ಅಲ್ಲ, 100 ವರ್ಷ ಆಯಸ್ಕೊಡ್ಬೇಕು ಅನ್ಸುತ್ತೆ. ಯಮಧರ್ಮ, ಆದರೆ ಅವಕಾಶ ಕೈಜಾರು ಹೋಗಿದೆ. ಪಾಷಾನ ಬಿಡಬಹುದೇ ಹೊರತು ಅದನ್ನು ಹಿಂತಿರುಗಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಅವನು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಅವನ ಸಾವಿನ ಕಡೆ ನಡೆಸುತ್ತೆ. ಪ್ರತಿ ಘಳಿಗೆಯನ್ನು ಅವನ ಸಾವನ್ನ ಸೂಚಿಸುತ್ತೆ. ಈಗ ಅವನ ಮರಣ ಅನಿವಾರ್ಯ ನಾರದ, ಅನಿವಾರ್ಯ. ನಿಂತ್ಕೊಳ್ರು. ಅವನು ನಮ್ಮವ್ರನ್ನೆಲ್ಲ ಹೊಡೆದಾಕ್ಬಿಟ್ಟ ಅಣ್ಣ. Oh, my God.
ಅವನೇ ನಮ್ಮ ಹತ್ರ ಬರ್ತಾನೆ. ಆ ನರಸಿಂಹನೇ ನಿನ್ನನ್ನು ಬದುಕಿಸಿದ. ಮಹಿ ಶಭಾಷ್, ಪ್ರೇಮದಿಂದ ಸಾವನ್ನೇ ಗೆದ್ದೆ. ಮಾನವ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾನೆ ಅಂತ ನಿರೂಪಿಸ್ಬಿಟ್ಟೆ. ನಿನ್ನನ್ನು ನೋಡಿದರೆ ಸಂತೋಷವಾಗುತ್ತಿದೆ. ಇನ್ನು ಯಾವುದೇ ರೀತಿ ಗಂಡಾಂತರಗಳು ಇರುವುದಿಲ್ಲ. ಅಷ್ಟ ಐಶ್ವರ್ಯದಿಂದ ತುಂಬಿ ತುಳುಕಿ
ಹೆಂಡತಿ ಮಕ್ಕಳ ಜೊತೆ ನೆರೆದಾಡುತ್ತಾ ನೂರು ವರ್ಷ ಹಾಯಾಗಿ ಬದುಕ್ತೀನಿ ಅನ್ಕೊಂಡಿದೀಯಾ? ಮತ್ತೆ ಇದೇನ್ ಫಿಟ್ಟಿಂಗ್ ಸ್ವಾಮಿ? ಅಲ್ಲಿ ನೋಡು, ಅಯ್ಯೋ ದೇವ್ರೆ, ಈ ತರ ತಗಲಾಕ್ಬಿಟ್ರಲ್ಲ ನನ್ನ. ಅಯ್ಯೋ ಬಂದ್ಬಿಟ್ಲು ಬಂದ್ಬಿಟ್ಲು. ಅಯ್ಯೋ ಅಯ್ಯೋ, ಎಲ್ಲಿಗೆ ಅಂತ ತಪ್ಸ್ಕೊಳ್ತೀಯೋ? ನನ್ ದುಡ್ಡೆಲ್ಲೋ ಹೇಳೋ. ಮಾನವ, ಭೂಲೋಕದ ಈ ಗೋಳಿಗಿಂತ ನರಕವೇ ಮೇಲು ಅಲ್ಲವೇ? ಪ್ರಭು ಬದ್ಲಾದ್ರು ತಾಯಿ, ನಂಬು ತಾಯಿ. ನಗು ಏನೋ ಇಲ್ಲ. ನೋಡು, ನಿನ್ ದುಡ್ಡು ನಿನಗೆ ಕೊಟ್ಬಿಡ್ತೀನಿ, ನಿನಗೆ ಕೈ ಮುಗಿತೀನಿ. ನನಗ್ ಟಾರ್ಚರ್ ಮಾಡ್ದೆ ನೀನ್ ಇಲ್ಲಿಂದ ಹೋಗ್ಬಿಟ್ರೆ ಬೇಗ. ಮಿಸ್ಟರ್ ಯಮ, ಮಿಸ್ಸಸ್ ಯಮ, ಅವರು ಬದಲಾದರೆ ಸರಿ. ದೇವಿ ದೇವಿ, ಈಗ ನರಕಕ್ಕೆ ಹೋದ್ರೆ ಬದುಕಕ್ ಆಗುತ್ತೋ ಇಲ್ವೋ, ಭೂಲೋಕನೇ ಬೆಟ್ರು ಅಂತ ಅನಿಸ್ತಾ ಇರ್ಬೇಕಲ್ಲ. ಸರಸಕ್ಕೆಂದು ಹಾಕುಟ ಪಾಲ, ಮಾತಲ್ಲೇ ನಡುಗಿಸಿ ಈ ಲೋಕ ಬೆರಗಿಸೋ ನನ್ನದೇ ಗೆಲುವಿನ ಮಂತ್ರ. ಯಂಗಯ್ಯಮ್ಮ ಯಂಗಯ್ಯಮ್ಮ ಬಾ ಸೇರಿಕೋ, ನಿನ್ನ ಸೀಟಿಗೆ ಓಟಿಗೆ ಒಪ್ಪಿಸಿಕೋ. ಯಂಗಯ್ಯಮ್ಮ ಯಂಗಯ್ಯಮ್ಮ ಬಾ ಸೇರಿಕೋ, ನಿನ್ನ ಸೀಟಿಗೆ ಓಟಿಗೆ ಒಪ್ಪಿಸಿಕೋ. ಜಿಂಗ ಜಿಂಗಲ್ಲ ಜಿಂಗ ಜಿಂಗಲ್ಲ, ನಿಮ್ಮ ಶೇಪು ಸ್ಪೈಸಿ ಮಸಾಲ. ಜಿಂಗ ಜಿಂಗಲ್ಲ ಜಿಂಗ ಜಿಂಗಲ್ಲ, ಸರಸಕ್ಕೆಂದು ಹಾಕುಟ ಬಾಲ.